कौसल्या सुप्रजा राम पूर्वा सन्ध्या प्रवर्तते उत्तिष्ठ नरशासूला कर्तव्यं दैवमाधिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमला कान्ता त्रैलोक्यं मङ्गलं कुरु उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमला कान्ता त्रैलोक्यं मङ्गलं कुरु मातः समस्त जगताम् अद्भुतैतभारे वक्षो विहारिणि मनोहर दिव्यमूर्ते श्रीस्वामिनिश्रित जनप्रियदानशीले श्रीवेङ्कटेश दयिते तव सुप्रभातम् कराग्रे सोफिया लारेन्स करमध्ये समन्ता फाक्स करमूले बोडेरेक मेडोन्ना प्रभाते करदर्शनम् सुंदरांगियरे ಇಂದಿನ ನನ್ನ ಬದುಕು ಶೃಂಗಾರಮಯವಾಗಿರಲಿ. ಈಗ ಈ ದಿನದ ಕಾರ್ಯಕ್ರಮ ಪ್ರಾರಂಭ. ಮೊದಲನೆಯದಾಗಿ ಕೋಮಲ ಕೈಗಳ ಕುಸುಮ ಬಾಲೆಯರಿಂದ ಕಾಫಿ ಸೇವೆ. ಈಗ ಸುವರ್ಣ ಸುಂದರಿಯರು ಸ್ವಾಮಿನ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತಾರೆ. ಆಹಾ ಆಹಾ, ಈಗ ನವವನಿತೆಯರಿಂದ ವಸ್ತ್ರಾಲಂಕಾರ. ಈಗ ಶೃಂಗಾರ ರಾಜನಿಗೆ ಬಂಗಾರಿಯರಿಂದ ಸಿಂಗಾರ. ಈಗ ನಳಿನಾಕ್ಷಿಯರಿಂದ ನೈವೇದ್ಯ. ಈಗ ಕಾರ್ಖಾನೆಗೆ ತೆರಳಿ ಕಾರ್ಮಿಕರ ಕ್ಷೇಮ ವಿಚಾರಣೆ. ವೆಲ್ಕಮ್ ಸ್ವೀಟ್ ಹಾರ್ಟ್. ಥ್ಯಾಂಕ್ ಯು. ಏ ರೋಸಿ, ವಿತೌಟ್ ಎ ರೋಸ್ ಯು ಡೋಂಟ್ ಲುಕ್ ಬ್ಯೂಟಿಫುಲ್. ವೈಟ್. Now you look beautiful. Thank you. Salam sahab. Salam Zinat. Hey, kya baat hai? Aaj bahut khoobsurat nazar aa rahi ho. Sab aapki duaein sahab. Jaanti ho Zinat, kal raat tum meri sapno mein aayi thi. Acha? Aake kya hua sahab? Abhi nahi, phir kabhi, okay? ಈಗ ಭಾಮಿನಿಯರ ಜೊತೆ ಬೃಂದಾವನ ಸಂಚಾರ. ವನಜ ಜಲಜ ಗಿರಿಜ. ಸಂಡೆ ಸರೋಜ, ಮಂಡೆ ಮಿಸ್ರೋಜ, ಟ್ಯೂಸ್ಡೇ ತನ್ನೋಜ, ವೆನ್ಸ್ಡೇಲಿ ಬನಜ, ಜೊತೆಯಲ್ಲಿ ಆಡುವಾಗ ಮಜ ಮಜ, ಜೊತೆಯಲ್ಲಿ ಹಾಡುವಾಗ ಮಜ ಮಜ. ಥರ್ಸ್ಡೇಲಿ ಗಿರಿಜ, ಫ್ರೈಡೇಲಿ ಜಲಜ, ಸಾಟರ್ಡೇ ಎಲ್ಲರಿಗೂ ನಾನೇ ರಜ ರಾಜ. ಸಂಡೇ ಸರೋಜ, ಮಂಡೆ ಮಿಸ್ರೋಜ, ಟ್ಯೂಸ್ಡೇ ತನ್ನೋಜ, ವೆನ್ಸ್ಡೇಲಿ ಬನಜ, ಜೊತೆಯಲ್ಲಿ ಹಾಡುವಾಗ ಮಜ ಮಜ, ಜೊತೆಯಲ್ಲಿ ಹಾಡುವಾಗ ಮಜ ಮಜ.
ಪ್ರೀತಿ ಎಂಬ ಬೇಡಿ ತೊಟ್ಟ ಪ್ರೇಮದ ಕೈದಿಗಳು ಅಂಕೆಯು ನಮಗಿಲ್ಲ ಶಂಕೆಯು ಬೇಕಿಲ್ಲ ಲೈಫ್ ಎಂಜಾಯ್ ಮಾಡೋದೇ ಗುರಿಯಾಗಿದೆ ಚಾಲಿ ಮಾಡೋ ಬೇಲಿ ಯಾಕೆ ಫ್ರೀ ಬೌಟ್ಸ್ ನಾವುಗಳು ಲಕ್ಕಿ ಚಾನ್ಸ್ ಸಿಕ್ಕಿದಾಗ ರೊಮ್ಯಾನ್ಸಿನ ಆಟಗಳು ರೋಮಾಂಚದ ಆನಂದ ಕಂಡಾಗ ನಿನ್ನಿಂದ ಈ ಮನದ ಆಸೆಗಳು ಮಿತಿ ಮೀರಿದೆ ಸಂಡೆ ಸರೋಜ ಮಂಡೆ ಮಿಸ್ರೋಜ ಟ್ಯೂಸ್ಡೇ ತನುಜ ವೆನ್ಸ್ಡೇಲಿ ಬನ್ನಜ ಜೊತೆಯಲ್ಲಿ ಆಡುವಾಗ ಮಜಾ ಮಜಾ ಜೊತೆಯಲ್ಲಿ ಆಡುವಾಗ ಮಜಾ ಮಜಾ ನನ್ನ ಬಾಳ ತೋಟದಲ್ಲಿ ನೀವೆಲ್ಲ ಹೂವುಗಳು ನಗ್ತಾ ಅರಳಿ ಬಂದರೇನೋ ನನಗಾಗೆ ನೀವುಗಳು ಟೀನೇಜು ಹುಡುಗಿಯರು ಬಳುಕಾಡೆ ಬೆಡಗಿಯರು ಇದು ಲೋಕದಲ್ಲಿ ನಿಲ್ಲಿದೆ ಬೀಟಿನಲ್ಲಿ ಬೀಟಿಲ್ಸ್ ಹಾಡಿದಂತೆ ಡಾರ್ಲಿಂಗ್ ಇದ್ರೆ ಜೊತೆಯಲ್ಲಿ ಜಾಕ್ಪಾಟ್ ಹೊಡೆದಂತೆ ಈ ಲೋಕ ಹೀಗಿದ್ರೆ ಆ ಸ್ವರ್ಗ ನಮಗೆ ಪ್ರಿಲವ್ ಮಾಡೋಣ ತಡೆಯಿಲ್ಲದೆ ಸಂಡೆ ಸರೋಜ ಮಂಡೆ ಮಿಸ್ರೋಜ ಟ್ಯೂಸ್ಡೇ ತನುಜ ವೆನ್ಸ್ಡೇಲಿ ಬನ್ನಜ ಜೊತೆಯಲ್ಲಿ ಆಡುವಾಗ ಮಜಾ ಮಜಾ ಜೊತೆಯಲ್ಲಿ ಹಾಡುವಾಗ ಮಜಾ ಮಜಾ ಥರ್ಸ್ಡೇಲಿ ಗಿರಿಜ ಫ್ರೈಡೇಲಿ ಜಲಜ ಸಾಟರ್ಡೇ ಎಲ್ಲರಿಗೂ ನಾನೇ ರಜ ರಾಜ ಸಂಡೆ ಸರೋಜ ಮಂಡೆ ಮಿಸ್ರೋಜ ಟ್ಯೂಸ್ಡೇ ತನುಜ ವೆನ್ಸ್ಡೇಲಿ ಬನ್ನಜ ಜೊತೆಯಲ್ಲಿ ಆಡುವಾಗ ಮಜಾ ಮಜಾ ಜೊತೆಯಲ್ಲಿ ಹಾಡುವಾಗ ಮಜಾ ಮಜಾ ಈಗ ಸುಹಾಸಿನಿಯರಿಂದ ಸ್ವಾಮಿಗೆ ಶಯನೋತ್ಸವ ಈಗ ನಾಳಿನ ಕಾರ್ಯಕ್ರಮದ ಬಗ್ಗೆ ಪೀಠಿಕೆ ಮೊದಲನೆಯದಾಗಿ ನಿಮ್ಮ ಆತ್ಮೀಯ ಸ್ನೇಹಿತ ಮಾರುತಿ ಜೊತೆ ಮಾರ್ನಿಂಗ್ ಜಾಗಿಂಗ್ ಸ್ವಾಮಿ ನಿದ್ದೆ ಮಾಡಾಯ್ತು ಎದ್ದೇಳಿ ಎದ್ದೇಳಿ ಇಲ್ಲ ಮಲಗ್ತೀರಾ ಇಲ್ಲಿ ಏಕಾಂತ ಸೇವೆಗೆ ಯಾರಿಗೂ ಅವಕಾಶ ಇಲ್ಲ ಎದ್ದೇಳಿ ಎದ್ದೇಳಿ ಎಲ್ಲಾ ಸೇವೆಗೂ ನಾವು ಬೇಕು ಏಕಾಂತ ಸೇವೆಗೆ ಮಾತ್ರ ನಾವು ಬೇಡ ಬಂದ್ರೆ ಅಮ್ಮಂದ್ರ ಏಕಾಂತ ಸೇವೆ ಎಲ್ರಿಗೂ ಸಿಗುವಂತದ್ದಲ್ಲ ಅದು ಎಲ್ರಿಗೂ ಸಿಕ್ಕು ಹಾಗಿದ್ದಿದ್ರೆ ಅದನ್ನ ಏಕಾಂತ ಸೇವೆ ಅಂತಲೇ ಕರಿತಿರ್ಲಿಲ್ಲ ಅದು ಯಾರಿಗೋ ಒಬ್ರಿಗೆ ಮಾತ್ರ ಸಿಗುವಂತದ್ದು ಆ ಪುಣ್ಯಾತ್ ಕಿತ್ತಿ ಎಲ್ಲಿ ಹುಟ್ಟಿದಾಳೋ ಯಾವ ಊರಲ್ಲಿ ಇದ್ದಾಳೋ ಈಗ ಅವಳು ಏನ್ ಮಾಡ್ತಾ ಇದ್ದಾಳೋ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರು ಅಲ್ಲೆಲ್ಲ ರಾಮ ಅಲ್ಲಿ ನೋಡಲು ರಾಮ
ಇಲ್ಲಿ ನೋಡಲು ರಾಮ. ರಾವಣನ ಮೂಲ ಬಲ ಕಂಡು ಕಪಿಸೇನೆ, ರಾವಣನ ಮೂಲ ಬಲ ಕಂಡು ಕಪಿಸೇನೆ. ಆವಾಗಲೇ ಬೆದರಿ ಓಡಿದವು, ಈ ವೇಳೆ ನರನಾಗಿ ಇರಬಾರದೆಂದೆನಿಸಿ ದೇವರಾಮಚಂದ್ರ ಜಗವೆಲ್ಲ ತಾನಾದ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ಅಲ್ಲೆಲ್ಲ ರಾಮ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ಇದನ್ನೇ ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳೋದು? ಇದೇನ್ ಗುರು ಟೈಲಾಗೆ ಚೇಂಜ್? ಸುತ್ತಮುತ್ತ ಬರೇ ಹೆಂಗಸರೇ ಸುತ್ತಕೊಂಡಿದ್ರು, ಕೆಸರಿನ ಕಮಲದ ಹಾಗೆ ಒಬ್ಬರು ಅಂಟಿಸ್ಕೊಳ್ದೇ ಇರೋ ನೀನು ಸಡನ್ ಆಗಿ ಇವಳು ನೋಡಿದ ತಕ್ಷಣ ಬಾಯಲ್ಲಿ ಈ ಮಾತೆ? ಯಾಕೋ ಗೊತ್ತಾಗ್ತಾ ಇಲ್ಲ, ನನ್ನಲ್ಲಿ ಪ್ರೀತಿ ಚಿಗಿರ್ತಾ ಇದೆ. ನಿನ್ನಲ್ಲಿ ಪ್ರೀತಿ ಚಿಗಿರ್ದ ಹಾಗೆ ಅವಳಲ್ಲೂ ಪ್ರೀತಿ ಚಿಗಿರ್ಬೇಕಲ್ಲ. ನೋಡಿದ ತಕ್ಷಣ ಐ ಲವ್ ಯು ಅಂತ ಹೇಳಕ್ಕೆ ಅವಳೇನು ಮಿಡಿ ಮಿನಿ ಮ್ಯಾಕ್ಸಿ ಯಾವುದು ಅಲ್ಲ, ಇಂಡಿಯನ್ ಸ್ಯಾರಿ, ಪ್ಯೂರ್ಲಿ ಸೆಂಟಿಮೆಂಟಲ್ ಸ್ಯಾರಿ ಅದು. ಅವಳೆಷ್ಟೇ ಸೆಂಟಿಮೆಂಟ್ ಆದ್ರೇನು, ಅವಳು ಒಂದು ಸಲ ನಾನು ನೋಡಿದ್ರೆ ಸಾಕು, ಅವಳ ಹೃದಯದಲ್ಲಿ ಪ್ರೇಮದ ಚೈತ್ರದ ಚಿಗುರ್ನ ಚಿಗುರಿಸ್ಬಿಡ್ತೀನಿ. ಇನ್ ನೋಡೋದೇನ್ ಬಂತು, ಅವಳು ಒಳಗ ಹೋಗಾಯ್ತು, ಬನ್ನಿ. ಅವನಿಗೆ ಇವ ರಾಮ, ಇವನಿಗೆ ಅವ ರಾಮ, ಅವನಿಗೆ ಇವ ರಾಮ, ಇವನಿಗೆ ಅವ ರಾಮ. ಅವನೇ ಪರಿ ರೂಪವುಂಟೇ, ಲವ ಮಾತ್ರವೇ ಅಸುರ ದುರುಳರೆಲ್ಲರೂ ಅವರವರೇ ಹೊಡೆದಾಡಿ ಹತರಾಗಿ ಹೋದರು. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ಅಲ್ಲೆಲ್ಲ ರಾಮ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ಏನ್ ಗುರು, ಹೋಗೋಣ್ವಾ ಇರೋಣ್ವಾ? ಅವಳು ಬರೋ ತನಕ ಇರೋಣ. ಬರೋದೆಲ್ಲ ಬಂತು, ನೀರ್ ಹಾಕಾಯ್ತು, ರಂಗೋಲಿ ಇಟ್ಟಾಯ್ತು. ವೈಟ್, ಅವಳು ಯಾತಕ್ಕಾದ್ರೂ ಬಂದೇ ಬರ್ತಾಳೆ. ಅವಳು ಏನೇ ಬಂದ್ರು ನಮ್ಮನ್ನಂತೂ ಖಂಡಿತ ನೋಡಲ್ಲ. ಈಗಲೇ ನೋಡಿದ್ವಲ್ಲ, ನಮ್ ಎದುರಿಗೆ ಎಷ್ಟೊಂದು ಕೆಲಸ ಮಾಡಿದ್ಲು, ಕಣ್ಣೆತ್ ನಮ್ಮನ್ನ ನೋಡಿದ್ಲ. ಮಾರುತಿ, ಡೂ ಒನ್ ಥಿಂಗ್, ಇವಳು ಯಾರು, ಇವಳ ಹೆಸರೇನು, ಇವಳ ಅಭಿರುಚಿ ಏನು, ಇದನ್ನೆಲ್ಲ ತಿಳ್ಕೊಂಡು ನೀನ್ ನನ್ ರಿಪೋರ್ಟ್ ಕೊಡು. ನನ್ನ ಹೃದಯ ಮಂದಿರಕ್ಕೆ ಅವಳನ್ನ ಯಾವ ರೀತಿ ಕರ್ಕೋಬೇಕು ಅಂತ ನಾನು ಪ್ಲಾನ್ ಮಾಡ್ತೀನಿ. ಓಕೆ? ಎಸ್ ಬಾಸ್, ಹೋಗೋಣವಾ? ಹ್ಮ್ ಹ್ಮ್. ಓಹೋ ಪ್ರಕಾಶ, ಲಾವಣ್ಯ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಂತೆ. ನಿಮ್ ತಂದೆ ತಾಯಿ ಎಲ್ಲ ಚೆನ್ನಾಗಿದ್ದಾರೆ? ಚೆನ್ನಾಗಿದ್ದಾರೆ. ಬರಬೇಕು ಶ್ರೀಮಾನ್ ಪ್ರಕಾಶ್ ರಾವ್, ದಿ ಗ್ರೇಟ್ ಇಂಡಸ್ಟ್ರಿಯಲಿಸ್ಟ್. ಅಷ್ಟೊಂದು ಮರ್ಯಾದೆ ಏನು ಕೊಡಬೇಕಾಗಿಲ್ಲ, ಬಾರೋ ಮಗನೇ ಅಂದ್ರೆ ಸಾಕು. ಅದು ಮದುವೆಗೆ ಮುಂಚೆ ಸಾ, ಆದ್ರೀಗ ತಾವು ಸನ್ಮಾನ್ಯ ಶ್ರೀ ಭುಜಂಗರಾಯರ ಮನೆ ಇಳಿಯತ್ತಾನೆ, ಬಾರೋ ಮಗನ ಏನಕ್ಕಾಗತ್ತಾ? ನೋಡಿದ್ಯನಮ್ಮ ಅಪ್ಪ ಹಾಗೆ ರೇಗಿಸ್ತಿದ್ದಾರೆ. ಏನ್ರಿ ನೀವು, ಏನೋ ಅತ್ತೆ ಮಾವ ಮನೇಲಿ ಇರ್ಲಪ್ಪ ಅಂತ ಆಸೆ ಪಟ್ಟು ಒಂದೆರಡು ವರ್ಷ ಮನೇಲಿ ಇರಿಸ್ಕೊಂಡ್ರೆ ಮನೆ ಅಳಿ ಆಗ್ಬಿಡ್ತಾನ? ಅವನು ಇನ್ಮೇಲೆ ಇಲ್ಲೇ ಇರ್ತಾನ್ರಿ. ಅಣ್ಣ ಅದ್ಕೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ರಾಧಾ, ನಿಮ್ಮಣ್ಣ ನಿಮ್ಗೊಂದು ಗಂಡು ನೋಡಿದ್ದಾರೆ, ಅವರು ನಮ್ಗಿಂತಲೂ ಭಾರಿ ಶ್ರೀಮಂತರು. ಅವನ್ ಹುಟ್ಟುವಾಗ್ಲೇ ಚಿನ್ನದ ಸ್ಪೂನ್ ಬಾಯಿನಲ್ಲಿ ಇಟ್ಕೊಂಡು ಹುಟ್ಟಿದಾನೆ. ಅಣ್ಣ, ಅವನ್ ಬೆಳ್ಳಿ ತಟ್ಟೆಲ್ ಹಾಕೊಂಡು ಚಿನ್ನದ ಸ್ಪೂನ್ ಅಲ್ಲೇ ತಿಂದ್ರು, ತಿನ್ನೋದು ಅನ್ನ ಸಾರೆ ತಾನೆ. ನನ್ನ ಗಂಡನಾಗೋನು ಶ್ರೀಮಂತನಾಗಿಲ್ದೇ ಇದ್ರು ಪರವಾಗಿಲ್ಲ, ನಾನು ಪೂಜಿಸು ಶ್ರೀರಾಮಚಂದ್ರನ್ ತರ ಏಕಪತ್ನಿ ವ್ರತಸ್ಥನಾಗಿರ್ಬೇಕು. ನನ್ನ ಬಿಟ್ಟು ಬೇರೆ ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡಿರಬಾರ್ದು, ನೋಡಬಾರ್ದು. ಗುರು, ಗುರು, ಏನಯ್ಯ ಅದು? ನೀನ್ ಆ ಹುಡುಗಿನ ಮರ್ತ್ ಬಿಡೋದ ಬೆಟ್ರು. ಯಾಕೆ? ನನಗ್ ಸಿಕ್ಕಿರೋ ಎಫ್ ಐ ಆರ್ ಪ್ರಕಾರ ಯಾವ ವಿಷಯದಲ್ಲೂ ನೀನು ಆ ಹುಡುಗಿಗೆ ಸರಿಯಾದ ಜೋಡಿ ಅಲ್ಲ. ಅಂದ್ರೆ? ಅವಳಿಗೆ ಶ್ರೀಮಂತರು ಅಂದ್ರೆ ಅಷ್ಟಕ್ಕಷ್ಟೇ, ನೀನು ಆಗರ್ಭ ಶ್ರೀಮಂತ. ಆದ್ರೆ ಏನಾಯ್ತು? ಅವಳಿಗೆ ತನ್ನ ಗಂಡನಾಗಿ ಬರೋನು ಏಕಪತ್ನಿ ವ್ರತಸ್ಥನಾದ ಶ್ರೀರಾಮಚಂದ್ರನ್ ತರ ಇರಬೇಕು ಅಂತ ಆಸೆ. ಆದ್ರೆ ನೀನು
ಶ್ರೀಕೃಷ್ಣ ಪರಮಾತ್ಮನ್ ತರ ಸದಾ ಗೋಪಿಕಾ ಸ್ತ್ರೀಯರ ಜೊತೆಲೇ ಇರ್ತೀಯ. ಅದಕ್ಕೇನೀಗ? ಅದಕ್ಕೆ ಅವಳನ್ನ ನೀನು ಒಲಿಸ್ಕೊಳ್ಳೋದು ಹೇಗ್ ಸಾಧ್ಯ? ಅಯ್ಯೋ ಹುಚ್ಚ, ಯಾಕೆ ಸಾಧ್ಯ ಇಲ್ಲ? ರಾಮನೇ ಕೃಷ್ಣ, ಕೃಷ್ಣನೇ ರಾಮ, ಇಬ್ರು ಒಂದೇ ಮಹಾವಿಷ್ಣುವಿನ ಎರಡು ಅವತಾರಗಳು ಅಂತ ಗೊತ್ತಿಲ್ವ ನಿಮಗೆ? ಅಂದ್ರೆ ಕೃಷ್ಣನಾಗಿರೋನು ನಾನೇ, ಅವಳಿಗೋಸ್ಕರ ನಾಳೆ ರಾಮನಾಗೋನು ನಾನೇ. ಅಂದ್ರೆ ನೀನು ಅವಳಿಗೋಸ್ಕರ ಎಂಥ ಪರಿತ್ಯಾಗ ಮಾಡೋದಕ್ಕೂ ಸಿದ್ಧ? ಲವ್ ಅಂದ್ರೆ ಇದಪ್ಪ. ಅವಳ ದಿನಚರಿ ಏನು ಅಂತ ಗೊತ್ತಾಯ್ತಾ? ಗೊತ್ತಲ್ಲ, ಬೆಳಗಾದ್ರೆ ಕಸ ಗುಡಿಸ್ತಾಳೆ, ಸಾರ್ಸಿ ರಂಗೋಲಿ. ಭಾರತ ದೇಶದ ಪ್ರತಿಯೊಬ್ಬ ಮಹಿಳೆನೂ ಮಾಡೋ ಕೆಲಸ ಕಣೋದು. ಅವಳು ಮನೆ ಬಿಟ್ಟು ಹೊರಗಡೆ ಎಲ್ಲಾದ್ರೂ ಹೋಗ್ತಾಳಾ? ಹೋಗ್ತಾಳೆ, ಆದ್ರೆ ಒಂದೇ ಜಾಗಕ್ಕೆ. ಎಲ್ಲಿಗೆ? ಅದೇ ವಾದಿರಾಜ ರಸ್ತೆಯಲ್ಲಿರೋ ಶ್ರೀರಾಮಚಂದ್ರನ ದೇವಸ್ಥಾನಕ್ಕೆ. ಶ್ರೀರಾಮಚಂದ್ರನ ದೇವಸ್ಥಾನ? ಆಹಾ, ಹೃದಯ ಮಂದಿರದಲ್ಲಿರೋ ಪ್ರೀತಿನ ವ್ಯಕ್ತಪಡಿಸೋಕೆ ಪ್ರಶಸ್ತವಾದ ಸ್ಥಳ. ಟೈಮ್? ಮಾರ್ನಿಂಗ್ 8:30. ಓಕೆ, ನಾಳೆ ಬೆಳಗ್ಗೆ 8:30ಗೆ ನಾನು ಶ್ರೀರಾಮಚಂದ್ರನ ಪರಮ ಭಕ್ತ. ಅರ್ಚನೆ ಮಾಡಿ. ಹೇ ಶ್ರೀರಾಮಚಂದ್ರ, ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳಿಗೆ 3 ದಿನ ಉರುಳ ಸೇವೆ ಮಾಡಿದ್ರೆ ಸಾಕಾಗಿತ್ತು. ನಾವು ಕೇಳಿದ ವರನ ಕೊಟ್ಟು ಬಿಸಾಕ್ತಾ ಇದ್ರು. ಮಲೆ ಮಹದೇಶ್ವರನ ಬೆಟ್ಟಕ್ಕೆ 1 ಸಲ ನಡ್ಕೊಂಡು ಹೋಗಿದ್ರೆ ಸಾಕಾಗಿತ್ತು. ನಾವು ಅನ್ಕೊಂಡ ಕೆಲಸ ಪಟ್ ಅಂತ ಮಾಡಿ ಬಿಸಾಕ್ತಿದ್ರು. ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಒಂದಿಷ್ಟು ಹಣ ಹಾಕಿದ್ರೆ ಸಾಕಾಗಿತ್ತು. ನಮ್ಮ ಆಸೆಗಳನ್ನ ಚಟ್ ಅಂತ ಇಡಿಸಿ ಬಿಸಾಕಿರೋರು. ಆದ್ರೆ ನೀನಿದೆಯಲ್ಲ ಶ್ರೀರಾಮಚಂದ್ರ, ಮಹಾ ಸ್ಟ್ರಿಕ್ಟು. ನನ್ನ ಒಂದು ಸಣ್ಣ ಕೋರಿಕೆನ ಈಡೇರಿಸು ಅಂತ 47 ದಿವಸ, ಎಷ್ಟು 47 ದಿವಸಗಳಿಂದ ನಾನು ಉರುಳ ಸೇವೆ ಮಾಡ್ತಾನೆ ಇದ್ದೀನಿ. ಆದ್ರೂ ನಿನಗೆ ಕರುಣೆ ಬರಲಿಲ್ಲ. ಓಕೆ ಶ್ರೀರಾಮಚಂದ್ರ, ಓಕೆ, ಅದೆಷ್ಟು ಪರೀಕ್ಷೆ ಮಾಡ್ತೀವೋ ಮಾಡು, ನನ್ನ ಬೇಡಿಕೆ ಈಡೇರೋವರೆಗೂ ನಾನಂತೂ ಬಿಡಲ್ಲ. ಇನ್ 47 ದಿವಸಗಳೇನು, 47 ವರ್ಷಗಳಾದ್ರೂ ಸರಿ, ಉರುಳ ಸೇವೆ ಮಾಡ್ತೀನಿ, ಮಾಡ್ತಾನೆ ಇರ್ತೀನಿ. ಜೈ ಶ್ರೀರಾಮ್. ನೀವು ಅವ್ರಿಗೆ ಏನಾಗ್ಬೇಕು? ನಾನು ಅವರ ಶಿಷ್ಯ. ನಿಮ್ಮನ್ನ ಒಂದ್ ಮಾತು ಕೇಳ್ಬೋದಾ? ಕೇಳಿ. ಅವರು 47 ದಿವಸಗಳಿಂದ ಉರುಳ ಸೇವೆ ಮಾಡ್ತಿದಾರ? ಹೌದು. ಮತ್ತೆ ನಾನ್ ದಿನ ಬರ್ತೀನಿ, ಒಂದೇ ಸಲ ನೋಡೇ ಇಲ್ಲ. ನೀವು ಎಷ್ಟೊತ್ತಿಗೆ ಬರ್ತಿದ್ರಿ? ಇಷ್ಟೊತ್ತಿಗೆ? ನಾವು ಇಷ್ಟೊತ್ತಿಗೆ ಬಂದು ಹೊರಟೋಗಿರ್ತಾ ಇದ್ವಿ, ಇವತ್ತೇ ಇಷ್ಟ್ ಲೇಟ್ ಆಗಿರೋದು. ಪರ್ಸನಲ್ ಕೇಳ್ಬಾರ್ದು, ಆದ್ರೂ ಕೇಳ್ಬಿಡ್ತೀನಿ. ಅವ್ರ ಬೇಡಿಕೆ ಏನು? ಈ ಕಾಲದಲ್ಲಿ ಭಾರತದ ಪ್ರತಿಯೊಬ್ಬ ಮಹಿಳೆಯ ಆಸೆಯೂ ಒಂದೇ ಆಗಿರುತ್ತೆ, ತನಗೆ ಗಂಡನಾಗಿ ಬರುವವನು ಶ್ರೀರಾಮಚಂದ್ರನಂತಿರಬೇಕು, ಏಕಪತ್ನಿ ವ್ರತಸ್ಥನಾಗಿರಬೇಕು, ಮತ್ತೊಂದು ಹೆಣ್ಣನ್ನ ಕಣ್ಣೆತ್ತಿ ಕೂಡ ನೋಡಬಾರದು ಅಂತ. ಆದ್ರೆ ನಮ್ಮ ಗುರು ಬೇಡಿಕೆನೇ ಬೇರೆ, ಅವನು ಶ್ರೀರಾಮಚಂದ್ರನ ಹಾಗೆ ಇದ್ದಾನೆ. ಆದ್ರೆ ನಾಳೆ ತನಗೆ ಹೆಂಡತಿಯಾಗಿ ಬರುವವಳು ದ್ರೌಪದಿ ತರ ಆಗೋಗ್ಬಿಟ್ರೆ? ಅದಕ್ಕೆ ಜೀವನದಲ್ಲಿ ಮದುವೆ ಅನ್ನೋದೊಂದಿದ್ರೆ ಸೀತಾದೇವಿ ಅಂತ ಹೆಣ್ಣಿನ ಜೊತೆಲೆ ಆಗಬೇಕು, ಅಂತ ಹೆಣ್ಣೆ ಸಿಗಬೇಕು ಅಂತ ಪ್ರತಿದಿನ ಬೆಳಿಗ್ಗೆ 4:15 ಗಂಟೆಗೆ ಎದ್ದು ಬಂದು ಇಲ್ಲಿ ಉರುಳ ಸೇವೆ ಮಾಡ್ತಾನೆ ಇದ್ದಾನೆ, ಉರುಳ ಸೇವೆ ಮಾಡ್ತಾನೆ ಇದ್ದಾನೆ ನೋಡಿ. ಶ್ರೀರಾಮ್, ಶ್ರೀರಾಮ್. ಹೆಂಡತಿ ಆಗೋಣ ಇಷ್ಟೊಂದು ಪ್ರೀತಿಸೋರು ಈ ಕಾಲದಲ್ಲೂ ಇದ್ದಾರಾ? ಶ್ರೀರಾಮಚಂದ್ರ, ನಿಜಕ್ಕೂ ಇವನನ್ನ ಗಂಡನಾಗಿ ಪಡೆಯೋಳು ಪುಣ್ಯವಂತಳೆ. ಏನ್ ಈ ಫ್ಯಾನ್ಸಿ ಡ್ರೆಸ್? ಯಾವ ಕಾಂಪಿಟೇಷನ್ ಅಟೆಂಡ್ ಮಾಡಿ ಬಂದಿದೀಯ? ಪ್ಯಾಂಟು ಶರ್ಟ್ ಅಲ್ಲಿ ಮಿಂಚ ನಿನ್ನ ಈ ಪಂಚೆ ನೋಡೋಕೆ ಆಗಲ್ಲ ಡಿಯರ್. ಮೈ ಡಿಯರ್ ಬಟರ್ಫ್ಲೈಸ್, ಇದು ಫ್ಯಾನ್ಸಿ ಡ್ರೆಸ್ ಅಲ್ಲ. ರಾಮನ ಅವತಾರ, ರಘುಕುಲ ಸೋಮನ ಅವತಾರ, ರಾಮನ ಅವತಾರ. ಯಾಕೆ ಯಾಕೆಲ್ಲರೂ ಹೇಳ್ತಿದ್ದೀರಾ? ನೀವು ರಾಮನ ಅವತಾರ ಆಗ್ಬಿಟ್ರೆ ಈ ಗೋಪಿಕಾ ಸ್ತ್ರೀಯರ್ ಪಾಡೇನು? ಯೋಚನೆ ಮಾಡ್ಬೇಡಿ, ಅಲ್ಲೂ ನೀವು ನನ್ ಜೊತೆನೇ ಇರ್ತೀರಾ.
ಶುದ್ಧ ಬ್ರಹ್ಮ ಪರಾತ್ ಪರ ರಾಮ ಶುದ್ಧ ಬ್ರಹ್ಮ ಪರಾತ್ ಪರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ ಶುದ್ಧ ಬ್ರಹ್ಮ ಪರಾತ್ ಪರ ರಾಮ ಶುದ್ಧ ಬ್ರಹ್ಮ ಪರಾತ್ ಪರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ ಶೇಷತಲ್ಪ ಸುಖ ನಿದ್ರಿತ ರಾಮ ಶೇಷತಲ್ಪ ಸುಖ ನಿದ್ರಿತ ರಾಮ ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ ಬ್ರಹ್ಮಾದ್ಯಮರ ಬಂದಾಯ್ತು ಭಕ್ತಿ ಜಾಸ್ತಿ ಆಗ್ಲಿ ಚಂಡ ಕಿರಣ ಕುಲ ಮಂಡನ ರಾಮ ಚಂಡ ಕಿರಣ ಕುಲ ಮಂಡನ ರಾಮ ಶ್ರೀಮದ್ದ ಶರತ ನಂದನ ರಾಮ ಶ್ರೀಮದ್ದ ಶರತ ನಂದನ ರಾಮ ಶ್ರೀಮದ್ದ ಶರತ ನಂದನ ಭಕ್ತಿ ಜಾಸ್ತಿ ಆಗ್ಲಿ ಚಂಡ ಕಿರಣ ಕುಲ ಮಂಡನ ರಾಮ ಚಂಡ ಕಿರಣ ಕುಲ ಮಂಡನ ರಾಮ ಶ್ರೀಮದ್ದ ಶರತ ನಂದನ ರಾಮ ಶ್ರೀಮದ್ದ ಶರತ ನಂದನ ರಾಮ ಚಂಡ ಕಿರಣ ಕುಲ ಮಂಡನ ರಾಮ ಶ್ರೀಮದ್ದ ಶರತ ನಂದನ ರಾಮ ಕೌಸಲ್ಯ ಸುಖವರ್ಧನ ರಾಮ ವಿಶ್ವಾಮಿತ್ರ ಪ್ರಿಯಧನ ರಾಮ ಕೌಸಲ್ಯ ಸುಖವರ್ಧನ ರಾಮ ವಿಶ್ವಾಮಿತ್ರ ಪ್ರಿಯಧನ ರಾಮ ಕೌಸಲ್ಯ ಸುಖವರ್ಧನ ರಾಮ ವಿಶ್ವಾಮಿತ್ರ ಪ್ರಿಯಧನ ರಾಮ ಭಕ್ತಿ ಜಾಸ್ತಿ ಆಗುತ್ತು ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾಳೆ ಭಕ್ತಿ ಕಡಿಮೆ ಮಾಡು ಕಣ್ಣು ತೆಗೆಸು ಚಂಡ ಕಿರಣ ಕುಲ ಮಂಡನ ರಾಮ ಚಂಡ ಕಿರಣ ಕುಲ ಮಂಡನ ರಾಮ ಶ್ರೀಮದ್ದ ಶರತ ನಂದನ ರಾಮ ಶ್ರೀಮದ್ದ ಶರತ ನಂದನ ರಾಮ ಶ್ರೀಮದ್ದ ಶರತ ನಂದನ ರಾಮ ಶ್ರೀಮದ್ದ ಶರತ ನಂದನ ರಾಮ ಹೇ ಗುರು ಕೊಟ್ಟಾಯ್ತು ಎಡಿ ಹೋಗೋಣ ನಂದನ ರಾಮ ಚಂಡ ಕಿರಣ ಕುಲ ಮಂಡನ ರಾಮ ಶ್ರೀಮದ್ದ ಶರತ ನಂದನ ರಾಮ ಚಂಡ ಕಿರಣ ಕುಲ ಮಂಡನ ರಾಮ ಶ್ರೀಮದ್ದ ಶರತ ನಂದನ ರಾಮ ಆಹಾ ರಾಮಚಂದ್ರ ಇಂಥ ಮಹಾಭಕ್ತನ ಹೆಂಡತಿಯಾಗೋ ಆ ಅದೃಷ್ಟ ಯಾರಿಗಿದೆಯೋ ನಡತೆಗೆ ಟೋಳ್ ಇದ್ರೆ ಎಷ್ಟು ಸತ್ರೆಷ್ಟು ಹೋಗೋಗ ಅಂಕಲ್ ಅಂಕಲ್ ನಮ್ಮ ಅಮ್ಮ ಬಿದ್ದೋಗ್ಬಿಟ್ಟಿದ್ದಾರೆ ಬನ್ನಿ ಅಂಕಲ್ ಹೌದಪ್ಪ ಬಾ ಬನ್ರಿ ಆ ಗಂಡ ಬಿಟ್ಟವಳು ಬಿದ್ದೋದ್ಲಂತೆ ಇವ್ರು ಹೋಗವಳು ಎತ್ತಾರಂತೆ ಸಾಕು ಸುಮ್ಮನೆ ಇದೆ ಅಕ್ಕಪಕ್ಕ ಅಂದ್ಮೇಲೆ ಅಷ್ಟು ಸಹಾಯ ಮಾಡಬಾರ್ದಾನೆ ಅಕ್ಕಪಕ್ಕದ ಹೆಂಗಸರು ತಲೆ ಸುತ್ತಿಲ್ಲ ಅಂತ ಕಾಯ್ತಿರ್ತೀರಾ ಪಾಪು ನೀನ್ ಕರೆದ್ರೆ ಈ ವಟಾರದಲ್ಲಿ ಯಾರು ಬರಲ್ಲಪ್ಪ ನೀನೆ ಪಕ್ಕದ ರೋಡ್ ಹೋಗಿ ನಿಮ್ ಮಮ್ಮಿಗೆ ಯಾವಾಗ್ಲೂ ಔಷಧಿ ಕೊಡ್ತಾರಲ್ಲ ಡಾಕ್ಟರ್ ಅಂಕಲ್ ಅವ್ರನ್ನ ಕರ್ಕೊಂಡ್ ಬಾ ಹೋಗು ತಗೊಳಪ್ಪ ಹೌದ ಮರಿ ಪಾಪು ಬಂದ್ ಹೇಳ್ದ ಬಂದೆ ನೋಡಮ್ಮ ದೇವಕಿ ನಾನು ಡಾಕ್ಟರ್ ಆಗಿ ನಿನ್ ಬ್ರದರ್ ಆಗಿ ಹೇಳ್ತಾ ಇದ್ದೀನಿ ನೀನ್ ಹಾರ್ಟ್ ಆಪರೇಷನ್ ಮಾಡಿಸ್ಕೊಳ್ಲೇಬೇಕು ಇಲ್ದೆ ಹೋದ್ರೆ ತುಂಬಾ ಕಷ್ಟ ಅನ್ಭವಿಸ್ತೀಯ ಹಾರ್ಟ್ ಆಪರೇಷನ್ ನಮ್ಮಂತ ಬಡವರಿಗೆಲ್ಲ ಅಷ್ಟೊಂದ್ ಶಕ್ತಿ ಎಲ್ಲಿದೆ ನೀನ್ ಧೈರ್ಯ ಮಾಡಿ ಹೂನಮ್ಮ ಶ್ಯಾಮರಾವ್ ಧರ್ಮದ ಆಸ್ಪತ್ರೆ ಅಂತ ಇದೆ ಅಲ್ಲಿ ಹಾರ್ಟ್ ಆಪರೇಷನ್ ಸಹಿತ ಫ್ರೀಯಾ ಮಾಡ್ತಾರೆ ಅಲ್ಲಿ ಸರ್ಜನ್ ನನಗೆ ಪರಿಚಯದವರೇ ಇದ್ದಾರೆ ಸ್ಪೆಷಲ್ ಕೇರ್ ತಗೊಳಕ್ಕೆ ನಾನ್ ಹೇಳ್ತೀನಿ ನಾನೇನು ಧೈರ್ಯವಾಗಿ ಹೂ ಅಂತೀನಿ ಆದ್ರೆ ಅಕಸ್ಮಾತ್ ನನ್ಗೇನಾದ್ರೂ ವ್ಯತ್ಯಾಸ ಆಗೋದ್ರೆ ನನ್ ಮಗು ಗತಿ ಏನು ಡಾಕ್ಟ್ರೆ ಅವ್ರ ಅಪ್ಪನ ಹತ್ರ ಹೋಗಿ ಹೇಳಮ್ಮ ನನ್ ಕೈ ಬಿಟ್ರು ಪರವಾಗಿಲ್ಲ ನನ್ ಮಗುನಾದ್ರೂ ನೋಡ್ಕೋ ಅಂತ ಅವ್ಗೆ ನೀನ್ ಅವ್ರ ಮಗ ಅನ್ನೋದು ಗೊತ್ತೇ ಇಲ್ಲ ಹಾಗೊಂದ್ ವೇಳೆ ಹೇಳಿದ್ರೆ ಅವ್ರದನ್ನ ಒಪ್ಕೊಳ್ಳೋದು ಇಲ್ಲ ಹಾಗಾದ್ರೆ ಯಾವ್ದಾರ ಅನಾಥಾಶ್ರಮಕ್ ಸೇರಿಸಲೇಬೇಕು ನಾನು ನನ್ ಮಗನ್ ಕರ್ಕೊಂಡು ಹೋಗಿ ಅನಾಥ ಅಂತ ಹೇಳಕ್ಕೆ ನಿಮ್ ಮನ್ಸೊಪ್ಪಲ್ಲ ಡಾಕ್ಟ್ರೆ ಹಾಗಾದ್ರೆ ಈಗ ಏನ್ ಮಾಡ್ತೀಯಾ
ನೀನಾಗೆ ಮಗುಗೆ ಏನಾದ್ರೂ ಒಂದ್ ದಾರಿ ಮಾಡ್ಲಿಲ್ಲ ಅಂದ್ರೆ ಅವನ ಅನಾಥನ ಆಗೋದನ್ನ ತಪ್ಸಕ್ಕಂತೂ ಸಾಧ್ಯವಿಲ್ಲ. ನಾನೇ ಮಗುನ್ ಕರ್ಕೊಂಡೋಗಿ ಮನ್ಲಿಟ್ಕೊಂಡು ಸಹಾಯ ಮಾಡೋಣ ಅಂದ್ರೆ ಅದಂತೂ ಆಗೋದೇ ಇಲ್ಲ. ಪರವಾಗಿಲ್ಲ ಬಿಡಿ ಡಾಕ್ಟ್ರೆ, ಯಾವ ಜನ್ಮದಲ್ಲಿ ನನಗೆ ಅಣ್ಣ ಆಗಿದ್ರೋ ಏನೋ, ಈ ಜನ್ಮದಲ್ಲಿ ಕಷ್ಟ ಅಂದ್ರೆ ಇಷ್ಟು ಸಹಾಯ ಮಾಡ್ತಿದ್ದೀರಾ? ನಾನಿನ್ ಬರ್ತೀನಮ್ಮ. ಬೇಡ ಬೇಡ ಬೇಡ, ಕೂತ್ಕೋ. ಟಾಟಾ ಡಾಕ್ಟರ್ ಅಂಕಲ್. ಮಮ್ಮಿ ಮಮ್ಮಿ, ಡ್ಯಾಡಿ ನೋಡ್ಸು ಮಮ್ಮಿ, ಡ್ಯಾಡಿ ಗಟ್ಟಿಯಾಗಿ ಇಟ್ಕೊಂಡ್ ಬಿಡ್ತೀನಿ, ಬಿಡೋದೇ ಇಲ್ಲ. ತೋರಿಸ್ತೀನಪ್ಪ, ತೋರಿಸ್ತೀನಿ. ಗುರು ಗುರು ಗುರು, ಒಂದ್ ಸಂತೋಷ. ಗೊತ್ತು, ನನಗ್ ಗೊತ್ತು. ನಾಳೆ ಶ್ರೀರಾಮನವಮಿ, ಅವಳು ರಾಮ ಮಂದಿರಕ್ಕೆ ಬೆಳಗ್ಗೆ ಬಂದ್ರೆ ಸಂಜೆನೆ ವಾಪಸ್ ಮನೆಗೆ ಹೋಗೋದು, ಕರೆಕ್ಟ್? ಆಹಾ ಕೃಷ್ಣ ಪರಮಾತ್ಮ, ನಿಜವಾಗ್ಲೂ ಇವತ್ತು ನಿನ್ನ ವಿಶ್ವರೂಪದ ದರ್ಶನವಾಯ್ತು. ನಮೋ ನಮಃ. ನಾನೇ ಫಾಸ್ಟ್ ಅಂತಿದ್ದೆ, ನೀನು ಸೂಪರ್ ಫಾಸ್ಟ್. ಅಂದ್ರೆ ನಾಳೆ ನೀನು ಪುರಂದರ ದಾಸರ ಅಪರಾವತಾರ. ಆ ಮಂತ್ರ ಈ ಮಂತ್ರ ನೆಚ್ಚಿ ನೀ ಕೆಡಬೇಡ, ಸೋಮಶೇಖರ ತನ್ನ ಸತಿಗೆ ಪೇಳಿದ ಮಂತ್ರ. ರಾಮ ಮಂತ್ರವ ಜಪಿಸು ಹೇ ಮನುಜ, ಹೇ ಮನುಜ. ರಾಮ ಮಂತ್ರವ ಜಪಿಸು ಹೇ ಮನುಜ, ಹೇ ಮನುಜ. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಸೋಮಶೇಖರ ತನ್ನ ಸತಿಗೆ ಕೇಳಿದ ಮಂತ್ರ. ರಾಮ ಮಂತ್ರವ ಜಪಿಸು ಹೇ ಮನುಜ, ಹೇ ಮನುಜ. ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ, ಜಲಜಪಾಣಿ ನಿತ್ಯ ಜಪಿಸುವ ಮಂತ್ರ. ಕಲುಷ ಪರ್ವತ ಕಿದು ಕುಲಿಶವಾಗಿರ ಮಂತ್ರ, ಸುಲಭದಿಂದಲೇ ಮೋಕ್ಷ ಸೂರೆಗುಂಬುವ ಮಂತ್ರ. ರಾಮ ಮಂತ್ರವ ಜಪಿಸು ಹೇ ಮನುಜ, ಹೇ ಮನುಜ. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಸೋಮಶೇಖರ ತನ್ನ ಸತಿಗೆ ಕೇಳಿದ ಮಂತ್ರ. ರಾಮ ಮಂತ್ರವ ಜಪಿಸು ಹೇ ಮನುಜ, ಹೇ ಮನುಜ. ಸ್ನಾನ ಮೌನಗಳಿಗೆ ಸಾಧನದ ಮಂತ್ರ, ಜ್ಞಾನಿಗಳು ಮನದಿ ಜ್ಞಾನಿಪ ಮಂತ್ರ. ಹೀನ ಗುಣಗಳ ಹಿಂಗಿಸುವ ಮಂತ್ರ, ಏನೆಂದೆ ವಿಭೀಷಣಗೆ ಪಟ್ಟಗಟ್ಟಿದ ಮಂತ್ರ. ರಾಮ ಮಂತ್ರವ ಜಪಿಸು ಹೇ ಮನುಜ, ಹೇ ಮನುಜ. ನಿಜರಿ ಮರಿ ರೇಮ ಪನಿ ಬಾ ಮನಿ ಪನಿಜ, ನಿಜರಿ ಸರಿ ಮೇಮ ಬಾ ಪನಿ, ನಿಜರಿ ನಿಜ ಬನಿ ಮ ಪನಿ ಮ ಪನಿ ಮ ಸ ಮರಿ ರೇ ರಿ ಬಮ ಮ ಪನಿ ಬ ಬ ಸನಿ. ತಾಂತ ಕುತ್ತ ಕ ಜಣು ತ ಕ ಧಿಮಿ ತ ಕ ಜಣು ತ ದಿಗಿಣ್ಣ ತಂತ ದಿಗಿಣ್ಣ ತಂತ ದಿಂಗಿಣ್ಣ ತಂ. ಹಾಗೆ ಧಾತಿತ್ತ ತಕ್ಕ ತರಗಿಡತಕ್ಕ ಹಾಗೆ ಧಾತಿತ್ತ ತಕ್ಕ ತರಗಿಡತಕ್ಕ ಧಾತಿತ್ತ ತರಗಿಡತಕ್ಕ ಧಾತಿತ್ತ ತರಗಿಡತಕ್ಕ
ಸಕಲ ವೇದಂಗಳಿಗೆ ಸಾರವೆ ನಿಪ ಮಂತ್ರ ಮುಕುತಿ ಮಾರ್ಗಕ್ಕೆ ಇದೇ ಮೂಲ ಮಂತ್ರ ಭಕ್ತಿ ರಸಕ್ಕೆ ಬಟ್ಟೆ ಒಮ್ಮೆ ತೋರುವ ಮಂತ್ರ ಸುಖ ನಿಧಿ ಪುರಂದರ ಸುಖ ನಿಧಿ ಪುರಂದರ ವಿಠಲನ ಮಹಾಮಂತ್ರ ರಾಮ ಮಂತ್ರವ ಜಪಿಸು ಹೇ ಮನುಜ ಹೇ ಮನುಜ ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ ಸೋಮಶೇಖರ ತನ್ನ ಸತಿಗೆ ತೇಡಿದ ಮಂತ್ರ ರಾಮ ಮಂತ್ರವ ಜಪಿಸು ಹೇ ಮನುಜ ಹೇ ಮನುಜ ಇಲ್ನೋಡಿ ಒಂದ್ ನಿಮಿಷ, ನಿಮ್ಮನ್ನ ತುಂಬಾ ದಿವಸಗಳಿಂದ ಗಮನಿಸ್ತಾ ಇದ್ದೀನಿ. ನಿಮ್ಮಂತಹ ಪರಮ ಭಕ್ತರನ್ನ ಕಥೆ ಕಾದಂಬರಿ ಪುರಾಣಗಳನ್ನೂ ಕೇಳಿಲ್ಲ. ಅಯ್ಯಯ್ಯೋ ದೊಡ್ಡ ಮಾತು ದೊಡ್ಡ ಮಾತು, ನಿನ್ ಕೆಲ್ಸ ಆಯ್ತಲ್ಲ ಬೇಗ ಕಳಿಸ್ಕೋ. ಭಕ್ತರಲ್ಲೇ ಅಗ್ರಗಣ್ಯನಾದ ಹನುಮಂತನಿಗಿಂತ ನಾನೇನು ಹೆಚ್ಚಲ್ಲ. ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ, ಹಾಡ್ತಾ ಹಾಡ್ತಾ ಭಕ್ತಿ ರಸದಲ್ಲಿ ತೇಲಿಸ್ಬಿಟ್ರಿ. ನಾನೆಲ್ಲಿ ಹಾಡ್ದೆ, ಆ ಶ್ರೀರಾಮಚಂದ್ರ ಹಾಡಿಸ್ದ, ಎಲ್ಲ ರಾಮಾರ್ಪಿತ. ನಿಮ್ಮನ್ನ ಒಂದ್ ಮಾತು ಕೇಳಿದ್ರೆ ಅಭ್ಯಂತರ ಇಲ್ವಾ? ಅಭ್ಯಂತರ ಯಾಕೆ ಹೇಳಿ, ನಡ್ಸೋನು ಅವನೇ ನುಡ್ಸೋನು ಅವನೇ, ಧಾರಾಳವಾಗಿ ಕೇಳಿ. ನೀವು ಉರುಳು ಸೇವೆ ಮಾಡಿದ್ದನ್ನ ನಾನು ನೋಡಿದ್ದೀನಿ. ಹೌದಾ? ನೀವು ನೋಡಿದ್ದನ್ನ ನಾನ್ ನೋಡಿಲ್ಲ. ಯಾಕೆಂದ್ರೆ ಒಂದು ಸಲ ನಾನು ಇಲ್ಲಿ ಬಂದಾದ್ಮೇಲೆ ನನ್ನ ಮನಸ್ಸು ಕಣ್ಣು ಇಂದ್ರಿಯಗಳೆಲ್ಲ ರಾಮನ ಮೇಲೆ ನೆಟ್ಟಿರುತ್ತೆ. ಈ ಕಾರ್ ನಿಮ್ದೇನ? ಹೌದು. ಇಷ್ಟು ಶ್ರೀಮಂತರಾದ್ರೂ ದೇವರ ಮೇಲೆ ಇಷ್ಟೊಂದು ನಂಬಿಕೆನ? ಈ ಶ್ರೀಮಂತಿಕೆ ಕೊಟ್ಟಿರೋದೆಲ್ಲ ಆ ಶ್ರೀರಾಮಚಂದ್ರನೇ, ಎಲ್ಲ ಅವನಿಚ್ಛೆ. ನಿಮ್ಮನ್ನ ಮಾತು ಕೇಳ ಕೇಳಿ. ನೀವು ಯಾವ ಫಲನ ಅಪೇಕ್ಷೆ ಪಟ್ಟು ಸೇವೆ ಮಾಡ್ತಿದ್ರು ಅದ್ ನನಗ್ ಗೊತ್ತು. ಆ ರಾಮ ಫಲ ಕೊಟ್ನ? ನಂಬಿದವ್ರನ್ನ ಎಂದೂ ಕೈ ಬಿಡಲ್ಲ ನನ್ನ ರಾಮ. ನಿನ್ನ ರಾತ್ರಿ ಬಂದು ಕನಸ್ನಲ್ಲಿ ಹೇಳ್ದ, ಭಕ್ತ ನಿಷ್ಕಲ್ಮಷ ಹೃದಯದಿಂದ ನೀನು ಮಾಡಿರೋ ಸೇವೆಗೆ ನಾನು ಕೃತಾರ್ಥನಾಗಿದ್ದೇನೆ. ನಾಳೆ ನನ್ನ ಜನ್ಮದಿನ, ನನ್ನ ಸನ್ನಿಧಾನಕ್ಕೆ ಬಂದು ಪುರಂದರ ದಾಸರ ಕೀರ್ತನೆಯನ್ನ ಹಾಡು. ಆ ಹಾಡು ಮುಗಿದ ಮೇಲೆ ಯಾವ ಹೆಣ್ಣು ಬಂದು ನಿನ್ನ ಹತ್ರ ಮಾತಾಡ್ತಾಳೋ ಅವಳೇ ಸೀತೆಯ ಪ್ರತಿರೂಪ, ಅವನ ನಿನಗೋಸ್ಕರ ನಾನು ಕಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿ ಮಾಯವಾದ. ಇನ್ನೂ ಯಾರು ಬಂದು ಮಾತಾಡ್ಸಿಲ್ವಾ? ಇನ್ನೂ ಯಾರು ಬಂದಿಲ್ಲ. ಈಗ ನಾನ್ ಬಂದಿದ್ದೀನಿ. ಅಂದ್ರೆ ನಿಮ್ಗಿನ್ನೂ ಮದುವೆ ಆಗಿಲ್ವಾ? ಖಂಡಿತ ಇಲ್ಲ. ನನ್ ಕತ್ ನೋಡಿ. ದಯವಿಟ್ಟು ಕ್ಷಮಿಸಿ, ನಾನು ಯಾವ ಹೆಣ್ಣನ್ನು ಕತ್ತೆತ್ ನೋಡಲ್ಲ. ಆಹಾ ಆಹಾ, ನಿಜಕ್ಕೂ ನೀವು ಆ ಶ್ರೀರಾಮಚಂದ್ರನ ಪ್ರತಿರೂಪನೆ. ಆ ಶ್ರೀರಾಮ ನಿಮ್ಮ ಕನಸಲ್ಲಿ ಹೇಳಿದ ಕನ್ಯೆ ನಾನೇ ಇರ್ಬೇಕು. ನಾನು ಶ್ರೀರಾಮನ ಹಾಗಿರೋ ಗಂಡನ ನನಗೆ ದಯಪಾಲಿಸು ಅಂತ ಪ್ರತಿದಿನಾನು ಪ್ರಾರ್ಥಿಸ್ತಿದ್ದೆ. ಇವತ್ತು ನನ್ ಮೇಲೆ ಕರುಣೆ ಬಂತು ಅಂತ ಕಾಣುತ್ತೆ. ನಿಮ್ಮಂತಹ ಆದರ್ಶ ಪುರುಷನ ನನಗ್ ವರವ ಕೊಟ್ಟಿದ್ದಾನೆ. ಇದಕ್ಕೆ ಹೇಳೋದು ದೈವಲೀಲೆ ಅಂತ. ಕಲಿಯುಗದಲ್ಲಿ ಅಣು ರೇಣು ತೃಣ ಕಾಷ್ಟಗಳನ್ನು ನೀನಿದೀಯಾ ಅಂತ ಪ್ರೂವ್ ಆಗೋಯ್ತಪ್ಪ ಶ್ರೀರಾಮಚಂದ್ರ. ಮದುವೆ ಅನ್ನೋದು ಸ್ವರ್ಗದಲ್ಲೇ ಆಗಿರತ್ತೆ ಅಂತ ಹಿರಿಯರು ಹೇಳ್ತಾರೆ, ಆ ಮಾತು ನಿಜ ಆಗೋಯ್ತು. ಶ್ರೀರಾಮಚಂದ್ರ, ಸೀತಾದೇವಿ ಅಂತ ಪ್ರತಿರೂಪನೆ ನೀನ್ ನನಗೋಸ್ಕರ ಕಳಿಸಿದೀಯಾ. ಧನ್ಯೋಸ್ಮಿ ಶ್ರೀರಾಮಚಂದ್ರ, ಧನ್ಯೋಸ್ಮಿ. ಸತ್ಯ ಹೇಳ್ತೀನಿ, ಆ ಸೀತಾದೇವಿ ಆ ಶ್ರೀರಾಮಚಂದ್ರನ ಎಷ್ಟು ಪ್ರೀತಿ ಮಾಡ್ತಿದ್ಲೋ ನಾನು ನಿಮ್ಮನ್ನ ಅಷ್ಟೇ ಪ್ರೀತಿ ಮಾಡ್ತೀನಿ. ನಾನು ಅಷ್ಟೇ. ಆ ಶ್ರೀರಾಮಚಂದ್ರ ಸೀತಾದೇವಿ ಎಷ್ಟು ಸಿನ್ಸಿಯರ್ ಆಗಿದ್ನು, ನಾನು ಅಷ್ಟೇ ಸಿನ್ಸಿಯರ್ ಆಗಿರ್ತೀನಿ. ಪಾಪು ಪಾಪು, ನಿಮ್ಮಪ್ಪ ಸಿಕ್ಬಿಟ್ರು ಕಣೋ, ನಿಮ್ಮಪ್ಪ ಸಿಕ್ಬಿಟ್ರು. ಹೌದಾ ಮಾ? ಎಲ್ಲಿದ್ದಾರೆ ಮಮ್ಮಿ? ತೋರಿಸ್ತೀನಿ ರಾಜ, ಆದಷ್ಟು ಬೇಗ ತೋರಿಸ್ತೀನಿ. ನಿನ್ ಡ್ಯಾಡಿ ಒಂದ್ಸಲಿ ನೋಡ್ಸಿದ್ರೆ ಸಾಕು, ಗಟ್ಟಿ ಹಿಡ್ಕೊಂಡ್ಬಿಡ್ತೀನಿ, ಬಿಡೋದೇ ಇಲ್ಲ. ಆದ್ರೆ ನೀ ಡ್ಯಾಡಿ ಹತ್ರ ಒಬ್ನೇ ಹೋಗ್ಬೇಕು, ನೀನು ಜೊತೆಲ್ ಬಾಮ್ಮ ಅಂತ ಕರಿಬಾರ್ದು. ಅವ್ರೇನಾದ್ರೂ ನನ್ನ ನೋಡ್ಬಿಟ್ರೆ ತಿರ್ಗಾ ನಿನ್ನ ಬಿಟ್ಟು ಹೊರಟೋಗ್ತಾರೆ. ಅವ್ರ ಹತ್ರ ಹೇಗ್ ಮಾತಾಡ್ಬೇಕು, ಹೇಗ್ ನಡ್ಕೋಬೇಕು ಅಂತೆಲ್ಲ ಹೇಳ್ಕೊಡ್ತೀನಿ. ನೀನ್ ಅದೇ ತರ ನಡ್ಕೊಂಡ್ರೆ ಮಾತ್ರ ನಿನಗ್ ಡ್ಯಾಡಿನ್ ತೋರ್ಸೋದು. ಬಿಡಲ್ಲ,
ಅಪ್ಪ ಅಂದ್ರೆ ಅದೆಷ್ಟು ಇಷ್ಟನೋ ನಿಂಗೆ. ಎಷ್ಟಾಯ್ತಪ್ಪ? 30 ರೂಪಾಯಿ. ಲಗೇಜ್ ಗ್ಯಾನರ್ ಕಳಿಸ್ತೀನಿ. ಎಷ್ಟು ತಗೊಂಡ? 30 ರೂಪಾಯಿ ತಗೊಂಡ. ಸದ್ಯ ಮನೆಗೆ ಬಂದ್ವಲ್ಲ, ಆದಷ್ಟು ಬೇಗನೆ. ಏನ್ರಿ ಇದು? ನಮ್ಮನೆ ಅಂತ ತಿಳ್ಕೊಂಡು ಬೇರೆಯವ್ರ ಮನೆಗೇನಾದ್ರು ಬಂದಿದೀವ? ಏನ್ ಹೇಳ್ತಾ ಇದ್ದೀಯ ನೀನು? ನಾನು ಯಾವತ್ತು ನನ್ನ ಮನೇನ ನನ್ನ ಹೆಂಡತಿನ ಕನ್ಫ್ಯೂಸ್ ಮಾಡ್ಕೊಂಡೋನೆ ಅಲ್ವೇ? ಅದೇನೋ ಸರಿ, ಆದ್ರೂ ಇಬ್ರಿಗೂ ವಯಸ್ಸಾಯ್ತು ನೋಡಿ, ಅರಳು ಮರಳು ಇರ್ಬೋದೇ ಏನೋ. ಬನ್ರಿ ಹೊರಗಡೆ ಬೋರ್ಡ್ ನೋಡ್ಕೊಂಡ್ ಬರೋಣ. ಹೋಗೆ ಬನ್ರಿ. ಬಿ ಎಂ ವಾಸುದೇವರಾವ್. ಈಗಲಾದ್ರು ಅರ್ಥವಾಯ್ತಾ? ಆಯ್ತು. ಆದ್ರೆ ನಮ್ಮನೆ ವಾತಾವರಣನೇ ಬದ್ಲಾಗ್ ಹೋಗಿದ್ಯಲ್ರಿ. ನನಗೂ ಅದ್ ಅರ್ಥವಾಗ್ತಿಲ್ವಲ್ಲೇ. ಹೀಗೇನಾದ್ರೂ ಆಗಿರ್ಬೋದಾ? ನಾವ್ 2 ವರ್ಷ ಡೆಲ್ಲಿಲಿ ಒಂದ್ ತಮ್ಮನ ಮನೇಲಿ ಇದ್ವಿ ಅಂತ, ನಾವ್ ಪರ್ಮನೆಂಟ್ ಆಗಿ ಅಲ್ಲೇ ಇರ್ತೀವಿ ಅಂತ ತಿಳ್ಕೊಂಡು ಇಷ್ಟು ದೊಡ್ಡ ಮನೆ ಒಬ್ನಿಗೆ ಯಾಕೆ ಅಂತ ಬಾಡ್ಗೆಗೇನಾದ್ರೂ ಕೊಟ್ಟಿರ್ಬೋದಾ? ಏನ್ ಕಲ್ಪನೆ, ಕಟ್ಟು ಬಿಸಾಕ್ಬಿಟ್ಲು ಕಥೆಯ. ಲೇ ಆತ್ರ ಪಡ್ಬೇಡ್ವೆ, ಅದೇನು ಅಂತ ವಿಚಾರಿಸೋಣ ಬಾ. ನಡೀರಿ. ಅಯ್ಯೋ ರೀ, ಇದ್ ನೀನ್ ದೀಪಾವಳಿ ಕೊಡ್ಸ ಸೇರಿ ರೀ. ಅಯ್ಯೋ 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 ರೀ, ಇದು ಗೌರಿ ಹಬ್ಬ ಕೊಡ್ತೀ ಅಲ್ ನೋಡ್ರಿ. ಅಯ್ಯೋ ಅಯ್ಯೋ, ನೀವ್ ಮ್ಯಾರೇಜ್ ಆನಿವರ್ಸರಿ ಅಂತ ಕೊಡ್ತಿದ್ 3000 ರೂಪಾಯಿ ಸೀರೆ ರೀ. ಉಟ್ರೆ ಹಾಳಾಗೋಗುತ್ತೆ ಅಂತ ಜೋಪಾನವಾಗಿ ಇಟ್ಕೊಂಡಿದ್ದೆ, ಇವ್ಳ ಅವಳ ಉಟ್ಕೊಂಡ್ಬಿಟ್ಟಿದ್ದಾಳೆ. ಏಯ್ ಓಲ್ಡ್ ಪೀಪಲ್, ಹೂ ಆರ್ ಯು? ಅಮ್ಮ, ನಮ್ಮನೆಲ್ಲ ನಿಂತ್ಕೊಂಡು ನಮ್ಮನ್ನ ಯಾರು ಅಂತ ಕೇಳ್ತಾಳಲ್ರಿ. ನೀವ್ ಸ್ವಲ್ಪ ತಡಿಯೇ ನೋಡಿ, ನಾವು ಮಿಸ್ಟರ್ ಗೋಪಾಲ್ ಕೃಷ್ಣನ್ ನೋಡ್ಬೇಕಾಗಿತ್ತು. ಐ ಸಿ. ಮೊದ್ಲೇ ಅಪಾಯಿಂಟ್ಮೆಂಟ್ ಏನಾದ್ರು ತಗೊಂಡಿದ್ದೀರಾ? ಅಪಾಯಿಂಟ್ಮೆಂಟ್ ಇಲ್ಲ ಇಲ್ಲ ಇಲ್ಲ. ಹಾಗಿದ್ರೆ ಐ ಆಮ್ ವೆರಿ ಸಾರಿ, ಈಗ ಅವ್ರು ನೋಡಕ್ ಆಗೋದಿಲ್ಲ. ಅವರು ವೃಂದಾವನ್ ಸಂಚಾರದಲ್ಲಿದ್ದಾರೆ. ವೃಂದಾವನ? ಒಂದ್ ಕೆಲಸ ಮಾಡಿ. ಏನು? ನಾಳೆ ಬೆಳಿಗ್ಗೆ 9 ಗಂಟೆಗೆ ಬನ್ನಿ, ನಿಮ್ ಜೊತೆ ಸ್ಪೆಂಡ್ ಮಾಡಕ್ಕೆ ಒಂದ್ 5 ನಿಮಿಷ ಬಿಟ್ಕೊಡ್ತೀವಿ. 5 ನಿಮಿಷ? ಹಾ. ನಾಳೆ? ಆಮೇಲೆ ಅವ್ರ ಆಫೀಸ್ ಕೊಟ್ಟೋಗ್ಬೇಕು. ಓಕೆ ಓಕೆ. ಆದ್ರೆ ನೀವೆಲ್ಲ ಯಾರು ಅಂತ ಗೊತ್ತಾಗ್ಲಿಲ್ವೇ? ನಮ್ಮನ್ನೇ ಯಾರು ಅಂತ ಕೇಳ್ತಾನಲ್ಲ ಈ ಮುದುಕ. ರೀ ಮಿಸ್ಟರ್, ಗೋಪಾಲ್ ಕೃಷ್ಣನಿಗೆ ಕಾಫಿ ಕುಡ್ಸೋಳೆ ನಾನು, ತಿಂಡಿ ತಿನ್ಸೋಳೆ ನಾನು. ಮಹಾ ಮಹಾ, ಕಾಫಿ ತಿಂಡಿ ಕೊಟ್ಬಿಟ್ಟೆ ಇಷ್ಟು ಜಂಬ ಕುಚ್ಕೋತಿದ್ದೀರಲ್ಲ, ಗೋಪಾಲ್ ಕೃಷ್ಣನ್ಗೆ ಸ್ನಾನ ಮಾಡ್ಸೋಳೆ ನಾನು. ತಡಿಯೇ ತಡಿಯೇ. ಆಮೇಲೆ ಏನ್? ಇವರೆಲ್ಲ ಬಾರಿ ಜಂಬ ಕೊಚ್ಕೊಂಡಿದ್ದೆ ಕೊಚ್ಕೊಂಡಿದ್ದು, ನನ್ ಮುಂದೆ ಇವ್ರು ಯಾರು ಲೆಕ್ಕಕ್ಕೇ ಇಲ್ಲ. ಅದೇನೋ ಅದನ್ನು ಹೇಳೇ ಬಿಡಮ್ಮ. ಅದ ಎಲ್ರ ಮುಂದೇನು ಹೇಳಕ್ಕಾಗಲ್ಲ, ಪ್ಯೂರ್ಲಿ ಪರ್ಸನಲ್. ರೀ ಮಿಸ್ಟರ್, ಅದೆಲ್ಲ ಸರಿ, ನಮ್ಮನ್ನಿಷ್ಟು ಡೀಟೇಲ್ ಆಗಿ ಕೇಳ್ತಿದ್ದೀರಲ್ಲ, ನೀವ್ಯಾರು? ನಾನಾ? ವಸುದೇವ. ಹಂಗಂದ್ರೆ ನಿಮ್ಮ ಗೋಪಾಲ್ ಕೃಷ್ಣ ಅಪ್ಪ? ಇವಳು ಅಮ್ಮ. ನೋಡಿ ಅಲ್ಲೇನಿದೆ, ಎಲ್ಲಿ ಆ ಗನ್ ತಗೊಂಡು ಬನ್ನಿ. ಯಾಕೆ ಅಂತ ಕೇಳಬಾರದು, ಮಾವನವ್ರ ಸೇವೆ ಮಾಡ್ಬೇಕು. ನಾನ್ ತರ್ತೀನಿ ಮಾವ. ತಗೊಳ್ಳಿ ಮಾವ. ಕೊಡಮ್ಮ. ಬಹಳ ದಿವಸಗಳಿಂದ ಇದನ್ನ ಉಪಯೋಗಿಸಿರ್ಲಿಲ್ಲ, ಈಗ ಉಪಯೋಗಿಸೋ ಅವಕಾಶ ಸಿಕ್ತು. ಎಲೆ ಎಲ್ಲ ಸಾಲಾಗಿ ನಿಂತ್ಕೊಳ್ಳಿ. ಸಾಲಾಗ್ ನಿಲ್ಸಿ ನಿಮ್ ಸೊಸೆ ಯಾರು ಅಂತ ಸೆಲೆಕ್ಟ್ ಮಾಡ್ತೀರಾ? ಸೆಲೆಕ್ಷನ್ಗೆ ಅಲ್ಲ, ಶೂಟ್ ಮಾಡೋ. ಇನ್ ಅರ್ಧ ನಿಮಿಷ ಟೈಮ್ ಕೊಡ್ತೇನೆ, ಅಷ್ಟೊಳಗಾಗಿ ಈ ಜಾಗ ಖಾಲಿ ಮಾಡ್ತೀರಾ ಇಲ್ಲ ಈ ಜಗತ್ತೇ ಖಾಲಿ ಮಾಡ್ತೀರಾ ಡಿಸೈಡ್ ಮಾಡಿ. ಸದ್ಯ 2 ವರ್ಷ ಇವನಿಗೆ ಯಜಮಾನ್ಕೆ ಕೊಟ್ಟು ಹೋಗಿದ್ದಕ್ಕೆ ತಪ್ಪೋ ಒಂದಾಗಿದ್ ಮನೇನ ನಂದನ್ ವನ ಮಾಡ್ಬಿಟ್ನಲ್ರಿ. ಮನೇನ ಈ ಗತಿ ಮಾಡ್ದ? ಇನ್ ಫ್ಯಾಕ್ಟ್ರಿನ ಏನ್ ಗತಿ ಮಾಡಿದಾನ? ಅಯ್ಯೋ Yeah.
ಏನ್ರಿ ಇದು? ತಡಿ, ಇನ್ನು ಏನೇನಿದೆಯೋ ಮುಂದೆ. ಏನ್ರಿ ಇದು? ಮನೇಲಿ ನೋಡಿದ್ರೆ ಅಲ್ಲಿ ಬರೀ ಹೆಂಗಸರು, ಫ್ಯಾಕ್ಟ್ರಿ ನೋಡಿದ್ರೆ ಇಲ್ಲಿ ಬರೀ ಹೆಂಗಸರು. ಇನ್ನೇನು ಇಷ್ಟು ಅಧ್ವಾನ ಆಗೋಬಿಟ್ಟಿದ್ದಾನೆ, ನಿನಗೆ ಹೇಗ್ರಿ ಬುದ್ಧಿ ಕಲಿಸೋದು? ನೀನೇನು ಯೋಚನೆ ಮಾಡ್ಬೇಡವೆ, ಅದಕ್ಕೆಲ್ಲ ನನ್ನ ಹತ್ರ ಐಡಿಯಾ ಇದೆ. ನೇಣ ಹಾಕೊಳ್ಳೋದು ಏನಾಗಿದೆ ನಿಮ್ಗೆ? ಇನ್ನು ಏನಪ್ಪ ಆಗ್ಬೇಕು? ಹೆಚ್ಚು ದಾರಿ ತಪ್ಪದ ಮೇಲೆ ಅಪ್ಪ ಅಮ್ಮ ಬದುಕಿರ್ಬಾರ್ದು ಕಣಯ್ಯ, ಬದುಕಿರ್ಬಾರ್ದು. ಅಪ್ಪ ಯಾಕಪ್ಪ? ಡೆಲ್ಲಿನಲ್ಲಿ ನನ್ನ ತಮ್ಮ ತಂಗಿ ಯಾರಾದ್ರೂ ಏನಾದ್ರೂ ಅವರಿಬ್ರು ನೆಟ್ಗೆ ಇದಾರಯ್ಯ, ನಿನ್ ಕಥೆ ಏನು? ನನ್ಗೇನಾಗಿದೆಪ್ಪ? ಇನ್ನೇನಾಗ್ಬೇಕಪ್ಪ, ಇನ್ನೇನಾಗ್ಬೇಕು? 2 ವರ್ಷ ನಿನ್ ಮೇಲೆ ಮನೆ ಬಿಟ್ಟು ಹೋಗಿದ್ದಕ್ಕೆ ಮನೆ ತುಂಬಾ ಸೊಸೆಂದ್ರ ತಂದಿಟ್ಬಿಟ್ಟಿದ್ಯಲ್ಲ. ಅವ್ರು ಓಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಗೊತ್ತೇನೋ? ಇಲ್ಲಿಂದ ಸೊಸೆ? ಓ, ಮನೇಲಿ ಓಡಾಡೋ ಹುಡುಗಿನಲ್ಲ ನೀವು ಸೊಸೆರು ಅನ್ಕೊಂಡ್ಬಿಟ್ರಾ? ಯು ಆರ್ ಮಿಸ್ಟೇಕನ್. ಇದ್ರಲ್ಲಿ ಮಿಸ್ಟೇಕ್ ಏನಪ್ಪ ಬಂತು? ಅವರೇ ಬಾಯಿ ತುಂಬಾ ಕರೆದ್ರಲ್ಲ ಅತ್ತೆ ಮಾವ ಅಂತ. ಅಲ್ಲೇ ಫ್ಯಾಕ್ಟ್ರಿನಲ್ಲಿ ಸ್ಟಾಫ್ ನಲ್ಲ ಲೇಡೀಸ್ ಮಾಡ್ಬಿಟ್ಟಿದ್ಯಲ್ಲ. ಅಪ್ಪ ಅದೆಲ್ಲ ನಿಮ್ ಒಳ್ಳೇದಕ್ಕೇನೆ. ಅದ್ ನನ್ ಒಳ್ಳೇದಕ್ಕ? ಹೌದಪ್ಪ, ನಿಮ್ಗೊಂದ್ ವಿಷಯ ಗೊತ್ತಾ? ಹೆಣ್ಣಿನಲ್ಲಿರೋ ಕಾರ್ಯದಕ್ಷತೆ ಗಂಡದಲ್ಲಿರೋಕ್ ಸಾಧ್ಯನೇ ಇಲ್ಲ ಅಂತ ನಾನು ಪುಸ್ತಕದಲ್ಲಿ ಓದಿದ್ದೆ. ಈ ಶತಮಾನದ ಹೆಂಗಸರಿಗೆ ನಾವು ಯಾವ ಗಂಡಗೂ ಕಡಿಮೆ ಇಲ್ಲ ಅಂತ ಪ್ರೂವ್ ಮಾಡ್ಬೇಕು ಅನ್ನೋ ಛಲ ಇರುತ್ತೆ. ಅದಕ್ಕೆ ಸ್ಟಾಫ್ ಪೂರ್ತಿ ಅವ್ರನ್ನೇ ಹಾಕ್ಬಿಟ್ರೆ ಪ್ರೊಡಕ್ಷನ್ ಡಬಲ್ ಆಗುತ್ತೆ. ಅಪ್ಪ ಯುನೋ, ನೀವ್ ಫ್ಯಾಕ್ಟ್ರಿ ನೋಡ್ಕೋಬೇಕಾದ್ರೆ ಎಷ್ಟು ಟರ್ನ್ ಓವರ್ ಇತ್ತು, ಅದೀಗ 2ರಷ್ಟು ಆಗಿದೆ. ಓಹೋ, ಅಂದ್ರೆ ಫ್ಯಾಕ್ಟ್ರಿನಲ್ಲಿ ಪ್ರೊಡಕ್ಷನ್ ಇಂಪ್ರೂವ್ ಮಾಡೋ ದೃಷ್ಟಿಯಿಂದ ಹುಡುಗಿ ನೇಮಿಸ್ಕೊಂಡಿದ್ಯಾ? ಇಟ್ಸ್ ಓಕೆ. ಆದ್ರೆ ಮನೆಯಲ್ಲಿ ಬರೀ ಹುಡುಗಿನೇ ತುಂಬಿಸ್ಕೊಂಡಿದ್ಯಲ್ಲ, ಇಲ್ಲಿ ಯಾವ ಪ್ರೊಡಕ್ಷನ್ ದೃಷ್ಟಿನಪ್ಪ? ಅದು ನಿಮ್ ಒಳ್ಳೇದಿಕ್ಕೆಪ್ಪ. ಓಹೋ, ಇದು ನನ್ನ ಒಳ್ಳೇದಿಕ್ಕೇನಾ? ಹೌದಪ್ಪ. ಕಾರ್ಯೇಶು ದಾಸಿ, ಕರುಣೇಶು ಮಂತ್ರಿ, ರೂಪೇಶು ಲಕ್ಷ್ಮಿ, ಕ್ಷಮೆಯಾ ಧರಿತ್ರಿ, ಭೋಜ್ಯೇಶು ಮಾತಾ, ಶಯನೇಶು ವೇಶ್ಯ. ಒಬ್ಬ ಒಳ್ಳೆ ಹೆಂಡತಿಗೆ ಈ ಎಲ್ಲಾ ಗುಣಗಳು ಇರಬೇಕು ಅಂತ ಹೇಳಿದ್ದಾರೆ. ನೀವು ಬರೋ ಅಷ್ಟರಲ್ಲಿ ಈ ಎಲ್ಲಾ ಗುಣಗಳಿರೋ ಒಬ್ಬ ಸೊಸೆನ ನಿಮ್ಗೋಸ್ಕರ ಸೆಲೆಕ್ಟ್ ಮಾಡಿಟ್ಟಿರ್ಬೇಕು ಅಂತ ನಾ ಪರೀಕ್ಷೆ ಮಾಡ್ತಿದ್ದೆಪ್ಪ. ಏನೋ, ಈ ಶಯನೇಶು ಈ ಪಾಯಿಂಟ್ ಇನ್ನು ಟೆಸ್ಟ್ ಮಾಡಿಲ್ಲ ತಾನೇ? ನಾನ್ ನಿಮ್ಮ ಕನಪ್ಪ, ನೀವ್ ಆ ಕೆಲಸ ಮಾಡಿದ್ರೆ ನಾನು ಮಾಡಿದೀನಿ ಅಂತ ತಿಳ್ಕೊಳ್ಳಿ. ಅಷ್ಟ್ರಲ್ಲಿ ನೀವೇ ಬಂದ್ಬಿಟ್ರಲ್ಲ. ಅಂದ್ರೆ ನೀನ್ ಏನ್ ಮಾಡಿದ್ರು ನನ್ನ ಒಳ್ಳೇದಕ್ಕೆ ಮಾಡ್ತಿದ್ಯಾ ಅಲ್ವಾ? ಕರೆಕ್ಟ್. ಹಾಗಿದ್ರೆ ನನ್ನ ಒಳ್ಳೇದಕ್ಕೆ ಒಂದು ಮಾತು ಕೊಡು. ಏನು? ಇನ್ಮೇಲೆ ನೀನು ಯಾವ ಹೆಣ್ಣನ್ನು ಕತ್ತೆತ್ತು ನೋಡೋದಿಲ್ಲ, ನಾನ್ ತೋರಿಸಿದ ಹೆಣ್ಣಿನ ಕುತ್ತಿಗೆಗೆ ತಾಳಿ ಬಿಗೀತೀನಿ ಅಂತ ಮಾತು ಕೊಡು. ಚೆ, ಅದೆಲ್ಲ ಚೆನ್ನಾಗಿರಲ್ಲಪ್ಪ. ಅದ್ ಹ್ಯಾಗ್ ಮಾತು ಕೊಡಕ್ ಸಾಧ್ಯ? ನೋಡೋ, ನೀನ್ ಮಾಡೋದೆಲ್ಲ ನನ್ನ ಒಳ್ಳೇದಕ್ಕೆ ಅನ್ನೋದು ನಿಜವಾದ್ರೆ ಮೊದಲು ಭಾಷೆ ಕೊಡು. ಅಪ್ಪ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ಆಗಿದ್ರೆ ನಾವು ಸಾಯೋದಕ್ ಬಿಡು. ಆಯ್ತಪ್ಪ, ನೀವ್ ಹೇಳ್ದಾಗ ಕೇಳ್ತೀನಿ, ತಗೊಳ್ಳಿ ಮಾತು. ಅದಕ್ಕೆ ಕಣೋ, ನೀನ್ ನನ್ ಮುದ್ದಿನ ಮಗ ಅನ್ನೋದು. ರಾಧ ಸ್ವಲ್ಪ ಬಾಮ್ಮ ಇಲ್ಲಿ ತಗೋಮ್ಮ. ಏನಪ್ಪ ಅದು? ನಿನಗೋಸ್ಕರ ನಾನ್ ನೋಡಿರೋ ಗಂಡು ಶ್ರೀಮಂತ, ಜೊತೆಗೆ ನೀನ್ ಹೇಳೋ ಎಲ್ಲಾ ಕ್ವಾಲಿಟೀಸ್ ಇರೋ ವ್ಯಕ್ತಿ. ಐ'ಮ್ ಸಾರಿ ಅಣ್ಣ, ನನಗೆ ಯಾವ ಗಂಡು ನೋಡ್ಬೇಡ, ನಾನು ಮದ್ವೆ ಮಾಡ್ಕೊಳಲ್ಲ, ಅಷ್ಟೇ ತಾನೇ ನೀನ್ ಹೇಳೋದು? ನೋಡಮ್ಮ, ನಿನಗೋಸ್ಕರ ಇವನ ಆಸೆ ಪಟ್ಟು ಜೋಯಿಸರಿಗೆ ಸ್ಪೆಷಲ್ ಆಗಿ ಹೇಳಿ ಹುಡುಕ್ಸಿದ್ದಾನೆ. ಇವನ್ ನಿರಾಶೆ ಮಾಡಬೇಡ, ಅಟ್ ಲೀಸ್ಟ್ ಒಂದ್ಸಲ ನೋಡೋದು ನೋಡು, ಆಮೇಲೆ ನಿನ್ನ ಅಭಿಪ್ರಾಯ ತಿಳಿಸುವಂತೆ. ಸರಿಪ್ಪ. ಏನಪ್ಪ ಇದು? ನಾವು ನಿನ್ ನೋಡಿರೋ ಹುಡುಗಿ ಫೋಟೋ ಅದು, ನೀನು ಒಂದ್ ಸತ್ತಿ ನೋಡು. ಹುಡುಗಿನ ಇದೆಲ್ಲ ಯಾಕಪ್ಪ? ಅವಳ ಜೊತೆ ಡ್ಯಾನ್ಸ್ ಮಾಡೋಕೆ. ಹುಡುಗಿ ಫೋಟೋ ನಿನಗ್ಯಾಕೋ ತೋರಿಸ್ತೀವಿ?
ನಿನ್ ಮದ್ವೆ ಮಾಡೋಕೆ. ಅಪ್ಪ ದಯವಿಟ್ಟು ಹೇಳ ಹೇಳ್ಬಿಡಿ ಅಪ್ಪ, ಎದೇನೋ ಹೋಯ್ತಾ ಇದೆ. ಯಾಕೋ ಮದ್ವೆನೂ ಆಗ್ಲೇ ಮುಗಿಸ್ಕೊಂಡ್ ಬಿಟ್ಟಿದ್ಯೇನೋ. ಚಚ್ಚ ಹಾಗಲ್ಲಪ್ಪ, ಅದು ಹಾಗೂ ಇಲ್ಲ ಹೀಗೂ ಇಲ್ಲ, ನಾವ್ ಈ ಹುಡುಗಿನ ಸಂಪೂರ್ಣ ಒಪ್ಪಿದೇವೆ. ನೀನು ಒಂದ್ಸರ್ತಿ ಈ ಫೋಟೋ ನೋಡು. ಏನಪ್ಪ ನೀವು ಫೋಟೋ ನೋಡಿ ಯಾರಾದ್ರೂ ಹುಡುಗಿನ ಮದುವೆ ಒಪ್ಕೋತಾರ? ಕೆಲವರು ಫೋಟೋ ಚೆನ್ನಾಗಿರ್ತಾರೆ ನಿಜವಾಗ್ಲೂ ಚೆನ್ನಾಗಿರಲ್ಲ, ಕೆಲವರು ನಿಜವಾಗ್ಲೂ ಚೆನ್ನಾಗಿರ್ತಾರೆ ಫೋಟೋ ಚೆನ್ನಾಗಿರಲ್ಲ. ಅದು ಅಲ್ಲದೆ ಆಕೆ ಕ್ಯಾರೆಕ್ಟರ್ ಏನು, ಆಕೆ ಅಭಿರುಚಿ ಏನು, ಇದನ್ನೆಲ್ಲ ತಿಳ್ಕೊಂಡು ಒಬ್ರನ್ನೊಬ್ರು ಮೀಟ್ ಮಾಡಿ ಆಮೇಲೆ ಇಬ್ರು ಮದುವೆ ಮಾಡ್ಕೊಂಡ್ರೆ ನಮ್ ಜೀವನಕ್ಕೊಂದು ಅರ್ಥ ಇರುತ್ತೆ. ವಾಟ್ ಯು ಸೇ? ಇಷ್ಟೆಲ್ಲ ಆಗಬೇಕಾದ್ರೆ ಮೊದಲು ಶೋಭನೆ ಮುಗಿಸ್ಬೇಕು, ಆಮೇಲೆ ಮದುವೆ ಮಾಡ್ಬೇಕು. ಚಚ್ಚ ಏನಪ್ಪ ನೀವು? ನಾನು ನಿಮ್ಮಪ್ಪ, ಇದನ್ನೆಲ್ಲ ಯೋಚನೆ ಮಾಡಿದ್ದೇನೆ. ಇಷ್ಟಕ್ಕೂ ನೀನ್ ಈ ಫೋಟೋ ನೋಡಿ ನಿನ್ ಒಪ್ಪಿಗೆ ಕೊಟ್ಟಾಕ್ಷಣ ಈ ಮದುವೆ ನಡೆಯೋದಿಲ್ಲ ಕಣ. ನಾನು ಆ ಹುಡುಗಿಗೆ ನಿನ್ನ ಕಲ್ಯಾಣ ಗುಣಗಳನ್ನೆಲ್ಲ ತಿಳಿಸ್ತೇನೆ. ಆ ಹುಡುಗಿ ನಿನ್ನ ಕೃಷ್ಣ ಲೀಲೆಗಳನ್ನ ಯಥಾವತ್ತ ಕೇಳಿನೋ ಪರವಾಗಿಲ್ಲ, ನಾನ್ ನನ್ನ ಗಂಡನ್ ತಿದ್ದೋ ಶಕ್ತಿ ನನಗಿದೆ ಅಂತ ಒಪ್ಪಿಗೆ ಕೊಟ್ಟ ಮೇಲೇನೆ ಈ ಮದ್ವೆ. ಸರಿತಾನೆ? ಸರಿತಾನೆ? ಕರೆಕ್ಟ್ ಅಪ್ಪ, ಕರೆಕ್ಟ್. ನಿಜ ಹೇಳ್ಬೇಕು, ಯಾಕೆಂದ್ರೆ ಸಾವಿರ ಸುಳ್ಳು ಹೇಳಿ ಈ ಮದುವೆ ಮಾಡಿದ್ರು ಅಂತ ಆಮೇಲೆ ಹುಡುಗಿ ನೊಂದ್ಕೋಬಾರ್ದು ನೋಡಿ. ಅದಕ್ಕೋಸ್ಕರ ನಿಜ ಹೇಳ್ಬೇಕು, ಯಾವ್ದು ಮುಚ್ಚಿಡಬಾರ್ದು. ಅಮ್ಮ ನೀನೇ ಸಾಕ್ಷಿ, ಏನಪ್ಪ ಪ್ರಾಮಿಸ್, ಯಾವ್ದು ಮುಚ್ಚಿಡಬಾರ್ದು. ಮುಚ್ಚಿಡೋದಿಲ್ಲ ಕಣ, ಎಲ್ಲ ಕಲ್ಯಾಣ ಕೊಡ್ಕೊಂಡು ಹೇಳ್ಬೇಕು. ಎಲ್ಲ ಹೇಳ್ತೇನೆ. ಓಕೆ, ಮೊದಲು ಈ ಫೋಟೋ ನೋಡು. ನನ್ನ ಕಲ್ಯಾಣ ಗುಣಗಳನ್ನೆಲ್ಲ ಇವ್ರು ಹೇಳುವಾಗ ಆ ಹುಡುಗಿಗೆ ಹೇಳ್ಬಿಟ್ರೆ ಅವ್ರ ಅಪ್ರಾಣಿಗೂ ಆ ಹುಡುಗಿ ನನ್ನ ಮದುವೆ ಆಗಲ್ಲ. ಆಮೇಲೆ ರಾಧಾ ಅಂತ ತೋರ್ಸೋದು, ಒಪ್ಸೋದು, ಮದುವೆ ಆಗೋದು. ರಾಧಾ ನಿನಗ್ ಕಾಂಪಿಟೇಷನ್ ಆಗಿ ಬಂದಿರೋ ಈ ಹುಡುಗಿನ ನಾನ್ ನೋಡ್ತೀನ. ನೆವರ್, ಖಂಡಿತ ಇಲ್ಲ. ನೋಡೋದೇನಮ್ಮ, ಕೃಷ್ಣ. ಹಾ ನೋಡ್ತೀನಿ. ಆ ಫೋಟೋ ನೋಡಿದ್ಯನ? ಕೃಷ್ಣ! ರಾಧಾ! ಕೃಷ್ಣ! ರಾಧಾ! ಕೃಷ್ಣ! ರಾಧಾ! ನಿಮ್ಗೆ ಒಂದು ಹ್ಯಾಪಿ ನ್ಯೂಸ್. ನಿಮ್ಗೂ ಒಂದು ಹ್ಯಾಪಿ ನ್ಯೂಸ್. ಮೊದಲು ನಾನು ಹೇಳ್ತೀನಿ. ಇಲ್ಲ, ನಾನು ಹೇಳ್ತೀನಿ. ನೋ ನೋ ನೋ, ಲೇಡೀಸ್ ಫಸ್ಟ್. ಸರಿ, ನೀನೆ ಹೇಳು. ಕದ್ದು ಕದ್ದು ಪ್ರೀತಿ ಮಾಡೋ ಕಣ್ಣಾಟ ಬೇಕಾಗಿಲ್ಲ. ನಮ್ಮಪ್ಪ ಅಮ್ಮ ಒಪ್ಪಿಕೊಂಡು, ನಿಮ್ಮಪ್ಪ ಅಮ್ಮ ಒಪ್ಪಿಕೊಂಡು ಗಂಡ ಹೆಂಡತಿ ಆಗ್ತೀವಲ್ಲ. ಕದ್ದು ಕದ್ದು ಪ್ರೀತಿ ಮಾಡು ಕಳ್ಳಾಟ ಬೇಕಾಗಿಲ್ಲ. ನಮ್ಮಪ್ಪ ಅಮ್ಮ ಒಪ್ಪಿಕೊಂಡು, ನಿಮ್ಮಪ್ಪ ಅಮ್ಮ ಒಪ್ಪಿಕೊಂಡು ಗಂಡ ಹೆಂಡತಿ ಆಗ್ತೀವಲ್ಲ. ಕದ್ದು ಕದ್ದು ಪ್ರೀತಿ ಮಾಡು ಕಳ್ಳಾಟ ಬೇಕಾಗಿಲ್ಲ. ಕಳ್ಳಾಟ ಬೇಕಾಗಿಲ್ಲ. ಅಂದ್ರೆ ಸಾಕು ಬೆಟ್ಟ ಗುಡ್ಡ ಹತ್ತಿ ಮರಸುತ್ತ ಬೇಕಾಗಿಲ್ಲ. ಹೂವು ನೀನೆಂಬ ದುಂಬಿ ನಾನೆಂಬ ಸವಕಲು ಸಾಹಿತ್ಯ ಸಾಕಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಜೋಕ್ ಕಟ್ ಮಾಡ್ಬೇಕು. ಮಾಡ್ಲಾ? ಒಬ್ಬ ಗಂಡ ಹೆಂಡತಿ ಇದ್ರಂತೆ, ಇಬ್ರು ಬೇರೆ ಬೇರೆ ಊರಲ್ಲಿದ್ರಂತೆ. ಗಂಡ ಹೆಂಡತಿಗೆ ಪ್ರತಿ ತಿಂಗಳು 1,500 ರೂಪಾಯಿ ಕಳಿಸ್ತಿದ್ರಂತೆ. ಒಂದ್ಸಲ ಗಂಡ ಕಾಗದ ಬರದ್ನಂತೆ, ಈ ಸಲ ನನ್ನ ಕೈಲಿ ದುಡ್ಡು ಕಳ್ಸೋಕಾಗ್ಲಿಲ್ಲ, ಅದಕ್ ಬದಲು 1,500 ಸಿಹಿ ಮುತ್ತುಗಳನ್ನ ಕಳಿಸಿದ್ದೀನಿ ಡಿಯರ್ ಅಂತ. ಅದಕ್ಕೆ ಅವಳೇನು ಬರೆದಿಲ್ಲ ಅಂತ ಗೊತ್ತಾ? ಸರಿ ಬಿಡಿ, ಹಾಲೋನ್ಗೂ ಮೊಸರುನೋನ್ಗೂ ಮನೆ ಓನರ್ಗೂ ಎಲ್ಲಾರ್ಗೂ ಮುದ್ದೇ ಕೊಟ್ಟು ಅಡ್ಜಸ್ಟ್ ಮಾಡ್ತೀನಿ ಅಂತ. ಲಲ್ಲ
ಸುಮ್ಮನೆ ಇರೋಕ್ಕಾಗಲ್ಲ. ಈ ಸಲ ನಾನ್ ಜೋಕ್ ಹೇಳ್ತೀನಿ. ಒಬ್ಬ ಗಂಡ ಹೆಂಡತಿ ತುಂಬಾ ಹುಡುಗಾಟ ಆಡ್ತಾ ಇದ್ರಂತೆ. ಒಂದ್ಸಲ ಹೆಂಡತಿ ನಿದ್ದೆ ಮಾಡ್ತಿದ್ದಾಗ ಗಂಡ ಬಂದವನೇ ಅವಳನ್ನ ತಪ್ಪಕೊಂಡು, ಏ ನಾನು ಪಕ್ಕದ ಮನೆ ರಮೇಶ ಅನ್ನಂತೆ. ಅವಳ ಗಾಬರಿಯಿಂದ ಪಟಾರ್ ಅಂತ ಅವನ್ ಕಪಾಳಕ್ಕೆ ಹೊಡೆದು ದೂರ ತಳ್ಬಿಟ್ಲಂತೆ. ಆಮೇಲೆ ನೋಡಿದ್ರೆ ಗಂಡ, ನಾನು ಹೀಗೆ ಮಾಡ್ಬೇಕು ಅನ್ಕೊಂಡಿದ್ದೆ. ಒಂದ್ಸಲ ಗಂಡ ನಿದ್ದೆ ಮಾಡ್ತಿದ್ದಾಗ ಅವಳು ಬಂದು ತಪ್ಪಕೊಂಡು ನಾನು ಪಕ್ಕದ ಮನೆ ಉಷಾ ಅಂದ್ಲಂತೆ. ಅದಕ್ಕವನು, ಹಾಗ ನನ್ನ ಹೆಂಡತಿ ಹೇಗಿದ್ರು ಹಾಲ್ ಹೋಗಿದ್ದಾಳೆ, ಅವಳು ಬರೋ ಅಷ್ಟ್ರಲ್ ನಾವಿಬ್ರು ಅಂತ ಹೇಳಿದ್ದೆ ಹೇಳ್ಕೊಂಡು. ಕದ್ದು ಕದ್ದು ಪ್ರೀತಿ ಮಾಡು, ಕಳ್ಳಾಟ ಬೇಕಾಗಿಲ್ಲ. ನಿಮ್ಮಪ್ಪ ಅಮ್ಮ ಒಪ್ಪಿಕೊಂಡು, ನಿಮ್ಮಪ್ಪ ಅಮ್ಮ ಒಪ್ಪಿಕೊಂಡು ಗಂಡ ಹೆಂಡತಿ ಆಗ್ತೀವಲ್ಲ. ಕದ್ದು ಕದ್ದು ಪ್ರೀತಿ ಮಾಡು, ಕಳ್ಳಾಟ ಬೇಕಾಗಿಲ್ಲ. ಕಳ್ಳಾಟ ಬೇಕಾಗಿಲ್ಲ. ಕೃಷ್ಣ ಲೇ ಗೋಪಾಲ ಅಪ್ಪ, ಇದು ಏನೋ ಇದು? ಆ ಹುಡುಗಿ ಫೋಟೋ ನೋಡಿ ನಿನ್ ಅಭಿಪ್ರಾಯ ತಿಳಿಸೋ ಅಂತ ಅಂದ್ರೆ ಆಗ್ಲೇ ಆ ಹುಡುಗಿ ಬಗ್ಗೆ ಕನಸು ಕಾಣ್ತಾ ಇದ್ಯಾ? ಈಗ್ಲೇ ಕನಸು ಕಾಣಬೇಡ. ಆ ಹುಡುಗಿ ನಿನ್ನ ಕಲ್ಯಾಣಗಳನ್ನೆಲ್ಲ ಕೇಳಿ ಒಪ್ಪಿಗೆ ಕೊಟ್ಟ ಮೇಲೆ ತಾನೆ. ಅಪ್ಪ ಅಪ್ಪ, ನನ್ನ ಕಲ್ಯಾಣ ಗುಣಗಳನ್ನೆಲ್ಲ ಆ ಹುಡುಗಿ ಮುಂದೆ ಹೇಳ್ಬೇಕಾ? ಅಲ್ಲ, ಯಾಕೆ ಹೇಳ್ಬೇಕು ಅಂತ? ಪಾಪ ಇದನ್ನೆಲ್ಲ ಕೇಳಿ ಆ ಹುಡುಗಿ ಹೆದರ್ಕೊಂಡು ಈ ಮದುವೆ ಬೇಡ ಅಂತಂದ್ರೆ ಕಷ್ಟ. ಅನ್ಲಿ ಬಿಡು, ಏನ್ ಕಷ್ಟ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನೀನೇ ಹೇಳಿದೆ, ಅಪ್ಪ ಆ ಹುಡುಗಿಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಹೇಳ್ಬಿಡಿ, ಏನು ಬಿಡಬೇಡಿ, ಇಷ್ಟ್ರ ಮೇಲೆ ಅವಳು ಬೇಕಾದ್ರೆ ಮದುವೆ ಮಾಡ್ಕೊಳ್ಳಿ, ಇಲ್ದ್ರೆ ಬಿಡ್ಲಿ ಅಂತ. ಅಪ್ಪ ನಾನು ಅಲ್ಲಿ ಹೇಳಿದ್ದೆ, ಇಲ್ಲಿ ಬಂದು ಯೋಚನೆ ಮಾಡಿದಾಗ ಗೊತ್ತಾಯ್ತು ನೀವು ಆ ಹುಡುಗಿನ ತುಂಬಾ ಇಷ್ಟಪಟ್ಟಿದಿರಲ್ಲ, ನಿಮಗ್ ಡಿಸಪಾಯಿಂಟ್ ಮಾಡಬಾರ್ದು ನೋಡಿ, ದಟ್ ಈಸ್ ಮೈ ಪಾಯಿಂಟ್. ಓಹೋ, ನೀನ್ ಏನೇ ಮಾಡಿದ್ರು ನನಗ್ ಒಳ್ಳೇದಾಗ್ಲಿ ಅಂತಲ್ವಾ? ಹಾಗಿದ್ರೆ ಒಂದ್ ಕೆಲಸ ಮಾಡು ಹೇಳಿಪ್ಪ, ನೀನು ತೆಪ್ಪರೆ ಬಾಯಿ ಮುಚ್ಕೊಂಡಿರು, ಮುಂದಲ್ದು ನಾನ್ ನೋಡ್ಕೋತೇನೆ. ಓಕೆ, ಸಕ್ಸಸ್. ಅಂತೂ ಪರೀಕ್ಷೆಲಿ ನಾನ್ ಗೆದ್ದಾಯ್ತು, ನೀನ್ ಗೆಲ್ಲೋದ್ ಬಾಕಿ. ನನಗಿನ್ ಯಾವ ಪರೀಕ್ಷೆ? ಸಂಜೆ ಆಯ್ತು ಅಂದ್ರೆ ನಿಶ್ಚಿತಾರ್ಥ ತಾನೆ? ಅದಕ್ಕಿಂತ ಮುಂಚೆ ನಿನ್ನ ಪತಿವ್ರತ ಧರ್ಮದ ಆಳ ಎಷ್ಟಿದೆ ಅಂತ ತಿಳ್ಕೊಳಕ್ಕೆ ನಮ್ ತಂದೆ ನಿನ್ನೊಂದ್ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆನ ಮಾಡ್ಲಿ, ಅಗ್ನಿ ಪರೀಕ್ಷೆಗೆ ಬಂದ ವೇಳೆ ಆ ಸೀತೆ ಹೆದರಿರಬಹುದು, ಆದ್ರೆ ಈ ಸೀತೆ ಹೆದರಲ್ಲ, ಬೆಂಕಿಗೆ ಬೀಳು ಅಂತ ಹೇಳಿ ನಿಮಗೋಸ್ಕರ ಹಿಂದೆ ಮುಂದೆ ನೋಡದೆ ತಬಾರ ಅಂತ ಬಿದ್ಬಿಡ್ತೀನಿ. ರಾಧಾ ರಾಧಾ, ನನಗೋಸ್ಕರ ಎಂತಹ ತ್ಯಾಗ? ಡೋಂಟ್ ವರಿ, ಅಂತ ದೊಡ್ಡ ಪರೀಕ್ಷೆ ಮಾಡಲ್ಲ. ನಮ್ಮಪ್ಪ ಮ್ಯಾಕ್ಸಿಮಮ್ ನನ್ನ ಮೇಲೆ ಸ್ವಲ್ಪ ಚಾಡಿ ಹೇಳ್ಬೋದು. ನನ್ನ ಮಗ ಶ್ರೀರಾಮಚಂದ್ರ ಅಲ್ಲ, ಶ್ರೀಕೃಷ್ಣ ಅಂತ. ರೀ, ಹೌದಾ? ನೀವು ಕೃಷ್ಣ ಪರಮಾತ್ಮನ್ ತರನ ಪರೀಕ್ಷೆ ಮಾಡಕ್ ಹಾಗೆ ಹೇಳ್ತಾರೆ, ಅವಾಗ ನೀನೇನ್ ಹೇಳ್ತೀಯ? ಹಾಗಾ, ಹಾಗಿದ್ರೆಲ್ಲ ಸುಳ್ಳು, ಅವರು ಶ್ರೀರಾಮಚಂದ್ರನ್ ತರಾನೆ ಅಂತ ವಾದ ಮಾಡ್ತೀನಿ. ಆ ಕೆಲ್ಸ ಎಲ್ಲ ಕುಲ್ಗೆಟ್ ಹೋಗುತ್ತೆ. ಹಾಗಿದ್ರೆ ಇನ್ನೇನ್ ಹೇಳ್ಬೇಕು? ಕೃಷ್ಣ ಆದ್ರೂ ಪರವಾಗಿಲ್ಲ ಅಂತ ಹೇಳು. ಯಾಕೆ? ಪರೀಕ್ಷೆ ಪರೀಕ್ಷೆ ಅಲ್ವಾ? ಹೌದಾ, ಓಕೆ ಓಕೆ. ನಾನ್ ಎರಡು ವರ್ಷ ಊರಲ್ಲಿ ಇಲ್ದೇ ಇದ್ದಾಗ ನನ್ನ ಮಗ ಮನೆ ತುಂಬಾ ಫ್ಯಾಕ್ಟ್ರಿ ತುಂಬಾ ಬರೀ ಹೆಂಗಸನ್ನೇ ತುಂಬಿಸ್ಕೊಂಡಿದ್ದ ಅಂತ ಹೇಳ್ತಾರೆ. ಪರೀಕ್ಷೆ ಪರೀಕ್ಷೆ. ಇದಕ್ಕೂ ಪರವಾಗಿಲ್ಲ ಅಂತಾನೆ ಹೇಳ್ಬೇಕಾ? ಅಫ್ಕೋರ್ಸ್ ಯಸ್. ಇದ್ಯಾವ್ದು ನಿಜ ಅಲ್ಲ ತಾನೆ? ಈ ಪ್ರಶ್ನೆ ನೀನ್ ಅಲ್ಲಿ ಹಾಕಿದ್ರೆ ಮುಗೀತು. ಈ ರಾಮನ್ಗೆ ಸೀತಾ ಮಿಸ್, ಈ ಸೀತೆಗೆ ರಾಮ ಮಿಸ್. ಇಲ್ಲಪ್ಪ ಇಲ್ಲ, ಈ ಪ್ರಶ್ನೆ ಅಲ್ಲಿ ಹಾಕೋಲ್ಲ. ಮನೆಗ್ ಹೋಗಿ ಈಗ್ಲಿಂದಾನೆ ಪರವಾಗಿಲ್ಲ 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 ಅನ್ನೋದನ್ನ ಬೈಹೆಟ್ ಮಾಡಕ್ ಶುರು ಮಾಡ್ತೀನಿ. ಪರ್ಲ ಅದಕ್ಕೆ ನಿನ್ನ ನಂಬರ್ ಒನ್ ಪತಿವ್ರತೆ ಅಂತ ಹೇಳೋದು. ಹೋಗ್ಬ, ಮಾರ್ತಿ ಬರ್ತೀನಿ ಅಂತ ಹೇಳಿದಾನೆ. ನಮ್ಮಿಬ್ಬರನ್ನ ಸೇರ್ಸಕ್ ಪಾಪ ಅವ್ನು ಎಷ್ಟು ಕಷ್ಟಪಟ್ಟಿದ್ದಾನೆ. ಅವನ್ ಥ್ಯಾಂಕ್ಸ್ ಹೇಳ್ಬಿಟ್ಟು ಐ ವಿಲ್ ಮೀಟ್ ಯು ನಿಶ್ಚಿತಾರ್ಥ. ಓಕೆ ಓಕೆ ಓಕೆ, ಬಾಯ್ ಬಾಯ್ ಬಾಯ್. ಅಲ್ನೋಡಿ ಅರ್ಗಿನಿ, ಅವರೇ ನಿನ್ ಡ್ಯಾಡಿ. ಮಮ್ಮಿ ಮಮ್ಮಿ, ಡ್ಯಾಡಿ ಎಷ್ಟ್ ಚೆನ್ನಾಗಿದ್ದಾರೆ ಅಲ್ವಾ ಮಮ್ಮಿ? ಹೌದಪ್ಪ ಅರ್ಗಿನಿ, ಡ್ಯಾಡಿ ಹತ್ರ ಹೋಗ್ತೀಯಾ? ಇಷ್ಟ ಸಾ ನಮ್ ಕಣ್ಣಿಗ್ ಬೀಳ್ದ ತಪ್ಪಿಸ್ಕೊಂಡ್ ತಿರುತ್ತಿದ್ಯಾ? ಮಾಡ್ತೀನಿ ಇರು. ಪಾಪು, ನನ್ ಮನೇಲಿ ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಓ ಜ್ಞಾಪಕ ಇದೆ. ನಾನ್ ಬರಲ್ಲ,
ನೀನ್ ಮಾತ್ರ ಹೋಗ್ಬೇಕು. ಸರಿ. ಏನ್ ಮರಿ ನಿನ್ ಹೆಸರು? ನನ್ನ ಹೆಸರು ಅರಗಿಣಿ. ಅರಗಿಣಿ? ಅರಗಿಣಿ ಇದ್ದಾಗೆ ಇದೆಯಾ? ನಿಮ್ಮ ಹೆಸರು? ನನ್ನ ಹೆಸರು ಗೋಪಾಲಕೃಷ್ಣ. ಏನು? ಗೋಪಾಲಕೃಷ್ಣ. ವೆರಿ ಗುಡ್. ಐಸ್ ಕ್ರೀಮ್, ಐಸ್ ಕ್ರೀಮ್, ಐಸ್ ಕ್ರೀಮ್. ಏನು ಐಸ್ ಬೇಕಾ ನಿನಗೆ? ಐಸ್ ಬೇಕಾ? ಓಕೆ. ಓ ಐಸ್ ಫೋನಾ ಕ್ರೀಮಾ ಕ್ಯಾಂಡಿನಾ? ಕ್ಯಾಂಡಿ. ಇನ್ನೊಂದು ಬೇಕಾ ಮರಿ? ಚೆನ್ನಾಗಿದ್ಯಾ? ಚೆನ್ನಾಗಿದೆ ಡ್ಯಾಡಿ. ಡ್ಯಾಡಿ? ಯಾರ್ ನೀನ್ ಡ್ಯಾಡಿ? ನೀನೇ ನನ್ ಕಳ್ ಡ್ಯಾಡಿ. ಹಾಗೆಲ್ಲ ಹೇಳ್ಬಾರ್ದು. ಏನಿದು ಇಷ್ಟೊತ್ತಾದ್ರೂ ಬರ್ಲಿಲ್ಲ ಇವನು? ಡ್ಯಾಡಿ ನಾನು ಬರ್ತೀನಿ. ಯಾರೋ ನಿನ್ ಡ್ಯಾಡಿ? ಬಿಡು ಬಿಡು. ಯಾರೋ ನಿನ್ ಡ್ಯಾಡಿ ಬಿಡು. ಕೈ ಬಿಡು. ಪಾಪ ಮಗುನ ಅಷ್ಟ್ ಹೆದರ್ಸ್ಬೇಡಿ. ಆಮೇಲೆ ರಾತ್ರಿ ಹೊತ್ತು ಹಾಸಿಗೆಲಿ ಉಚ್ಚೈಕೊಳಕ್ ಶುರು ಮಾಡಿದ್ರೆ ನಿಮ್ಗೆ ಕಷ್ಟ. ಉಯ್ಕೊಳ್ಳಿ ಬಿಡ್ರಿ, ನನ್ಗೇನ್ ಕಷ್ಟ? ಚೆನ್ನಾಗಿದೆ ತಮಾಷೆ. ಮಗು ಹಾಸಿಗೆಲಿ ಉಚ್ಚೈಕೊಂಡ್ರೆ ತಂದೆ ತಾಯಿಗಳ್ದ ಇನ್ಯಾರು ಕಷ್ಟ? ತಂದೆ ತಾಯಿಗೆ ತಾನೇ ಕಷ್ಟ, ನನ್ಗೇನ್ ಅಲ್ವಲ್ಲ. ಅಂದ್ರೆ ನೀವ್ ಮಗುವಿನ ತಂದೆ ಅಲ್ವಾ? ಖಂಡಿತ ಇಲ್ಲ. ಮತ್ತೆ ಆಗ್ಲಿಂದ ಮಗು ನಿಮ್ಮ ಡ್ಯಾಡಿ ಡ್ಯಾಡಿ ಅಂತ ಇದೆ? ಇದು ನನ್ನ ಡ್ಯಾಡಿ ಡ್ಯಾಡಿ ಅಂತ ಕರೆದ್ ಬಿಟ್ಟರೆ ನಾನು ಇದು ಡ್ಯಾಡಿ ಆಗ್ಬಿಡ್ತೀನ? ಪಾಪು ಇವ್ರು ನಿಮ್ಗೇನಾಗ್ಬೇಕು? ಏಯ್ ಚೋಟುದ್ದ ಎಲ್ಲ ಆಗ್ಲೇ ಬ್ಲಾಕ್ ಮೇಲ್ ಮಾಡ್ತೀಯ. ಹತ್ತು ನೋಡು ಮಿಸ್ಟರ್, ನೋಡಿ ಇದು ನನ್ನ ಡ್ಯಾಡಿ ಅಂತ ಕರಿಯಕ್ಕೆ ಇನ್ನು ನಿಜವಾಗ್ಲೂ ನನ್ನ ಮದುವೆನೇ ಆಗಿಲ್ಲ. ಓಹೋ, ಆಗ ಸಮಾಚಾರ. ಮದುವೆಗ್ ಮುಂಚೆನೆ ಮಗು ಆಗ್ಬಿಟ್ಟಿದೆ. ಅದಕ್ಕೆ ಕುಂತಿ ಗಂಗೆನಲ್ಲಿ ತೇಲ್ ಬಿಟ್ಟಂಗೆ ಪಾರ್ಕಲ್ಲಿ ಬಿಟ್ಟೋಗ ಐಡಿಯಾ ಮಾಡ್ತಿದ್ದಾನೆ. ಬಿಡ್ಬೇಡಿ ಇವನ್ನ, ಇವನು ಒಂಥರ ಗಂಡ್ ಕುಂತಿ ಇದ್ದಾಗೆ. ಶಟ್ ಅಪ್, ಸುಮ್ನೆ ಬಾಯ್ ಬಂದಾಗ ಮಾತಾಡ್ಬೇಡಿ. ನಾನು ನನ್ನ ಫ್ರೆಂಡ್ ಗೋಸ್ಕರ ಕಾಯ್ತಾ ಕೂತಿದ್ದೆ. ಇದು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನನ್ನ ಡ್ಯಾಡಿ ಡ್ಯಾಡಿ ಶುರು ಮಾಡ್ತು. ಓಹೋ, ರೀ ನೀವ್ ಹೇಳಿದ್ದೆಲ್ಲ ನಂಬೋಕೆ ನಾವೇನ್ ಕಿವಿ ಮೇಲೆ ಹೂವು ಇಟ್ಕೊಂಡಿದೀವಿ ಅಂತ ತಿಳ್ಕೊಂಡಿದ್ದೇನೆ. ಅಲ್ರಿ, ಪಾರ್ಕ್ ನಲ್ಲಿ ಇಷ್ಟೊಂದ್ ಜನ ಕೂತಿರ್ಬೇಕಾರೆ ನಿಮ್ ಪಕ್ಕದಲ್ಲೇ ಕೂತ್ಕೊಂಡು ನಿಮ್ಮನ್ನೇ ಅಪ್ಪ ಅಪ್ಪ ಅಂತ ಯಾಕ್ರಿ ಕರಿಬೇಕು? ನಮ್ ಹಿಂದೆ ಯಾಕೆ ಬರ್ಲಿಲ್ಲ? ನನ್ನ ಯಾಕೆ ಅಪ್ಪ ಅನ್ಲಿಲ್ಲ? ಏನ್ ಮರಿ, ನಾನ್ ನಿಮ್ಮ ಅಪ್ಪನಾ? ಇವ್ರು ನಮ್ಮ ಅಪ್ಪ. ಹೇಳಿದ್ರ ಈಗ ಏನಂತೀರಾ ಅನ್ನೋದೇನ್ ಬಂತು? ನಾಳೆ ಕೊಡ್ತಾ ಹೊಡೆದ್ರೆ ನಿಜ ಏನಂತ ತಾನಾಗ ತಾನೇ ಹೊರಗೆ ಬರುತ್ತೆ. ಹೊಡಿತೀರೇನ್ರಿ? ಸುಮ್ನೆ ಹೊಡೆದಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನ್ಯಾಯನ ನಾನ್ ತೀರ್ಮಾನ ಮಾಡ್ತೀನಿ. ಸರ್ ನಿಮ್ ವಿಸಿಟಿಂಗ್ ಕಾರ್ಡ್ ಕೊಡಿ. ಯಾಕೆ ಕೊಡಿ ಸರ್? ಇಲ್ಲಿ ಈಗ ನೋಡಿ ಮಗು, ನಿನ್ ಡ್ಯಾಡಿ ಹೆಸರೇನಪ್ಪ? ಗೋಪಾಲ್ ಕೃಷ್ಣ. ನೋಡಿದ್ರ ಸಿಕ್ಬಿದ್ದ ಕಲ್ಲ. ದೊಡ್ಡವ್ರ ಸುಳ್ಳು ಹೇಳ್ಬೋದು, ಆದ್ರೆ ಪುಟ್ ಮಕ್ಳು ಸುಳ್ಳು ಹೇಳ್ತಾರ? ಈ ಮಗು ನಿಮ್ದಲ್ದೆ ಹೋಗಿದ್ರೆ ನಿಮ್ ಹೆಸರಂಗ್ ಹೇಳ್ತಿತ್ತು? ರೀ ನಾನು ಅಲ್ಲಿ ಕೂತ್ಕೊಂಡಿದ್ದಾಗ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಕೇಳ್ತು, ಆಗ ಹೇಳಿದ್ದೆ. ಓ, ಎಲ್ಲದಕ್ಕೂ ಕತೆ ಕಟ್ಕೊಂಡು ಹೋಗ್ತಾವ್ನೆ, ಇವನ್ನ ಬಿಡಬಾರ್ದು. ರೀ ಮಿಸ್ಟರ್, ಮರ್ಯಾದೆ ಆಗ ಮಗುನ್ ಕರ್ಕೊಂಡು ಹೋಗ್ತಾರ ಅಲ್ಲ ಸ್ಟೇಷನ್ ಬರ್ತಿರೋ? ಪೊಲೀಸ್ ಸ್ಟೇಷನ್ಗ? ಹೌದು. ನಡೀರಿ. ಏನ್ರಯ್ಯ ನಿಮ್ ಕೇಸು? ಇವನ್ ಯಾರನ್ನ ಲವ್ ಮಾಡಿದಾನೆ, ಈ ಮಗುನು ಹುಟ್ಬಿಟ್ಟಿದೆ, ಮೆತ್ ಐಡಿಯಾ ಮಾಡಿ ಪಾರ್ಕ್ ನಲ್ಲಿ ಮಗುನ್ ಬಿಟ್ಟು ಹೋಗಿ ನೋಡ್ತಾ ಇದ್ದ. ಅಷ್ಟ್ರಲ್ಲಿ ನಾವು ನೋಡಿ ನಿಮ್ ಹತ್ರ ಕರ್ಕೊಂಡ್ ಬಂದಿದೀವಿ. ನೋಡಿ ಸರ್, ಈ ಮಗು ನಂದಲ್ಲ. ಅದೆಲ್ಲ ಸುಳ್ಳು ಸರ್, ಬೇಕಾದ್ರೆ ಆ ಮಗುನೇ ಕೇಳಿ. ಏನ್ ಮಗು, ಇವ್ರ ಯಾರು? ಇವರು ನಮ್ಮಪ್ಪ ಗೋಪಾಲ್ ಕೃಷ್ಣ ಅಂತ. ಸರ್ ಅದಕ್ಕೆ ಯಾರೋ ಹೇಳ್ಕೊಟ್ಟಿದ್ದಾರೆ ಸರ್. ಹಾಗ? ಹೌದು. ನಿಮ್ ತಂದೆ ತಾಯಿ ಇದೇ ಊರ್ನವರ? ಎಸ್ ಸರ್. ಅವ್ರ ಅಡ್ರೆಸ್ ಫೋನ್ ನಂಬರ್ ಏನಾದ್ರು ಇದ್ರೆ ಕೊಡಿ, ಅವ್ರ ಇಲ್ಲಿಗೆ ಕರೆಸ್ತೀನಿ. ಸರ್ ಅಡ್ರೆಸ್ ಫೋನ್ ನಂಬರ್ ಇಲ್ಲೇ ಇದೆ ನೋಡಿ ಸರ್. ಗೋಪಾಲ ಕೃಷ್ಣ ಇನ್ನ ಅಪ್ಪ ಅಮ್ಮನ ಇಲ್ಲಿ ಕರೆಸಿ ರಾಮಾಯಣ ಮಾಡ್ಕೊಡೋದಕ್ಕಿಂತ ಮಗು ನಂದೆಂತ ಒಪ್ಪಿಕೊಂಡು ಕರ್ಕೊಂಡು ಹೋಗಿ ಎಲ್ಲಾದ್ರೂ ಬಿಟ್ಬಿಡೋದೇ ಒಳ್ಳೇದು. ಸರ್ ದಯವಿಟ್ಟು ನಮ್ಮ ತಂದೆಗೆ ಫೋನ್ ಮಾಡಬೇಡಿ, ಈ ಮಗು ನಂದೇನೆ, ನಾ ಕರ್ಕೊಂಡು ಹೋಗ್ತೇನೆ. ಏಯ್ ನಡೆಯೋ.
ಅರ್ಗಣಿ, ನಿಮ್ ಮನೆ ಎಲ್ಲಿದೆ ಅಂತ ಹೇಳು, ಕರ್ಕೊಂಡೋಗ್ ಬಿಡ್ತೀನಿ. ನಾನ್ ನಿನ್ ಜೊತೆಗೆ ಇರೋದು, ನಿನ್ ಮನೆಯಲ್ಲೇ ಇರೋದು. ನನ್ ಮನೆಗೆ ಯಾಕೋ ಬರ್ತೀಯಾ? ನೀನ್ ನನ್ ಡ್ಯಾಡಿ ಇಲ್ವಾ, ಅದಕ್ಕೆ ಕರ್ಮ. ಏನಾದ್ರು ತಿಂತೀಯಾ? ಕಸದ್ರೆ ಬಿಡ್ತೀನ. ಪಂಚರಂಗಿ ನಡಿ. ಏನ್ ಬೇಕು ಸರ್? ಸ್ವಲ್ಪ ಇರಿ, ನನ್ ಗ್ರಹಚಾರ ಬರ್ಬೇಕು. ಗ್ರಹಚಾರ ಅಂದ್ರೆ ಇವನೇ. ಏನಪ್ಪ, ಏನ್ ತಿಂತೀಯಾ? ಒಂದ್ ಕೆಲಸ ಮಾಡಿ, ನಿಮ್ ಹೋಟ್ಲಲ್ಲಿ ಏನೇನ್ ಸ್ಪೆಷಲ್ ಇದೆಯೋ ಎಲ್ಲ ಒಂದೊಂದ್ ತಂದ್ಬಿಡಿ. ಸರಿ ಸರ್. ತುಂಬಾ ಪ್ರೀತಿ ಅಲ್ವಾ? ಹೌದಪ್ಪ, ನಿನ್ಮೇ ನನಗೆ ತುಂಬಾ ಪ್ರೀತಿ, ತುಂಬಾ ಪ್ರೀತಿ. ನಮ್ಮಮ್ಮ ಅಂಗಿಸಕು ಈ ತರ ದಂದು ನೋಡ್ಸೇ ಇಲ್ಲ. ನಮ್ಮ ಡ್ಯಾಡಿ. ಹೌದಾ? ತಿನ್ನು ತಿನ್ನು. ನೀ ತಿಂತಾ ಇರೋ, ನಾನು ಹೋಗಿ ಕೈ ತೊಳ್ಕೊಂಡ್ ಬಂದ್ಬಿಡ್ತೀನಿ. ನಿನ್ನಂತ ಮುದ್ದಾದ ಮಗುನ ಯಾರಾದ್ರೂ ಬಿಟ್ಬಿಟ್ಟು ಹೋಗ್ತಾರ? ತಿಂತಾ ಇರು, ತಿಂತಾ ಇರು. ಕೀಪ್ ದಿ ಚೇಂಜ್. ಓಕೆ ಸರ್. ಒಳ್ಳೆ ಟೈಮ್ನಲ್ಲಿ ಕೈ ಕೊಡ್ತಲ್ಲ. ನಿನ್ನ ಅದೃಷ್ಟ ಬಹಳ ಚೆನ್ನಾಗಿದೆ, ಅದಕ್ಕೆ ಸರಿಯಾದ ಟೈಮ್ಗೆ ಟೈರ್ ಪಂಚರ್ ಆಗೋಯ್ತು. ಅಯ್ಯೋ ಪೆದ್ದ ಡ್ಯಾಡಿ, ಅದ್ ಪಂಚರ್ ಆಗಿಲ್ಲ, ನೀ ನನ್ ಬಿಟ್ಟೋಟಕ್ಕೆ ಅಂತ ನಾನೇ ಪಂಚರ್ ಮಾಡಿ ಒಳಗಡೆ ಬಂದೆ. ಲೋ, ಅಷ್ಟು ಕಿಲಾಡಿ ಬಡ್ಡಿ ಮಗನ ನೀನು? ಹ್ಞೂ. ಮತ್ತೆ ಬೇಗ ಮಾಡ್ರೆ ಡ್ಯಾಡಿ, ಟೈಮ್ ಆಗತ್ತೆ. ಲೋ, ನಿಮ್ಗೋಸ್ಕರ ವೇಟ್ ಮಾಡ್ತಿದ್ರೆ ನೀವ್ ಬರೋದೇ ಬೇಡವಾ? ಸಾರಿ ಗುರು, ಬರಕಾಗಿಲ್ಲ. ಗುರು ಸ್ಮಾಲ್ ಬಾಡಿ, ನಿನ್ನೆ ಡ್ಯಾಡಿ ಅಂತ ಕರಿತಾ ಇದೆ, ಕಣ್ಣು ಮೂಗು ಬಾಯಲ್ಲ ನಿನ್ ತರಾನೇ ಇದೆ. ಒದ್ ಬಿಡ್ತೀನಿ ನೋಡು, ಈಗಾಗ್ಲೇ ಮಗು ನನ್ನ ಪ್ರಾಣ ತೆಗಿತಾ ಇದೆ, ಎಲ್ಲ ನಿನ್ನಿಂದಾನೆ. ನಾನ್ ಪಾರ್ಕ್ ಅಲ್ಲಿ ನಿನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ, ಇದ್ದಕ್ಕಿದ್ದಾಗೆ ಮಗು ಬಂದು ನನ್ನ ಡ್ಯಾಡಿ ಅಂತ ಹಿಡ್ಕೊಂತು ಪಾರ್ಕ್ ನಲ್ಲೇ ಬಿಟ್ಟು ಬರೋಣ ಅಂದ್ರೆ ಅಲ್ಲಿ ಇದ್ದವ್ರೆಲ್ಲ ಸೇರಿ ತಲೆಗೊಂದೊಂದು ಮಾತಾಡಿ ಮಗು ನನ್ನ ತಲೆ ಕಟ್ಬಿಟ್ರು. ಅದ್ ಹ್ಯಾಗ್ ಯಾವ್ದೋ ಮಗು ಬಂದು ನಿನ್ನ ಡ್ಯಾಡಿ ಅಂತ ಹಿಡ್ಕೊಳಕಾಗತ್ತೆ? ಎಲ್ರು ಈ ಪ್ರಶ್ನೆ ಹಾಕಿದ್ದಾಯ್ತು, ನೀನೊಬ್ಬ ಬಾಕಿ ಅಷ್ಟೇ. ಇದರಿಂದ ತಪ್ಪಿಸ್ಕೊಳಕಾಗದೆ ಇನ್ ಮನೆಗೆ ಹೋದ್ರೆ ಎಲ್ಲಿ ನಮ್ಮ ಅಪ್ಪನು ಇದೇ ಪ್ರಶ್ನೆ ಹಾಕಿ ನನ್ನ ನಿಶ್ಚಿತಾರ್ಥ ನಿಲ್ಲಿಸ್ಬಿಡ್ತಾರೆ ಅಂತ ನಾನು ನಿನ್ ಸಲಹೆ ಕೇಳೋಣ ಅಂತ ಬಂದ್ರೆ ನೀನು ಇದೇ ಪ್ರಶ್ನೆನ? ಓ ಹಾಗ, ರಸ್ತೆಯಲ್ಲಿ ಯಾವ್ದೋ ಮಗು ಸಿಕ್ತು ಅಂತ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ಬಿಡ. ಅದು ಆಯ್ತು, ಅವ್ರು ನಮ್ಮ ಅಪ್ಪನ ಕರೆಸಿ ಸಾಕ್ಷಿ ಕೇಳ್ತೀನಿ ಅಂದ್ರು. ಮೊದ್ಲೇ ನಮ್ಮ ಅಪ್ಪಂಗೆ ನನ್ಮೇಲೆ ಅನುಮಾನ, ಇನ್ ಇದು ಆಗ್ಬಿಟ್ರೆ ತೂಕಡಿಸ್ತಾ ಇರೋನ್ಗೆ ಹಾಸಿಗೆ ಹಾಸ್ಕೊಟ್ಟಾಗತ್ತೆ. ಹಾಗಿದ್ರೆ ಒಂದ್ ನಾಲ್ಕು ಬಾರಿಸಿ ತಳ್ಳಿಬಿಟ್ಟು ನಿನ್ ಕಾರಲ್ಲಿ ಹೊರಟ್ಬಿಡು. ಅದ್ ಹೇಗೆ ಸಾಧ್ಯ? ಅದು ಚಿಕ್ಕ ಮಗು, ಹೊಡೆಯೋಕಾಗ್ಲಿ ಹಿಂಸೆ ಮಾಡೋಕಾಗ್ಲಿ ಮನ್ಸೇ ಬರ್ತಾ ಇಲ್ಲ. ಹಾಗಿದ್ರೆ ನಾನು ಏನ್ ಮಾಡು ಅಂತೀಯ? ಇವತ್ತು ಒಂದ್ ದಿವಸ ನಿನ್ ಮನೇಲಿ ಇಟ್ಕೋ, ನಿಶ್ಚಿತಾರ್ಥ ಮುಗ್ದೋಗ್ಲಿ, ಆಮೇಲೆ ಇದರಿಂದ ಹೇಗ್ ಪಾರಾಗೋದು ನಾನು ಯೋಚನೆ ಮಾಡ್ತೀನಿ. ನೋಡಪ್ಪ ಗುರು, ಇಂತ ಸಮಸ್ಯೆನೆಲ್ಲ ನನ್ ತನಕ ತರಲೇಬೇಡ. ಏನೋ ನಿನ್ ಲವ್ ಡಿಸಪಾಯಿಂಟ್ ಆಗ್ಬಾರ್ದು ಅಂತ ನಿಮ್ ಮನೆ ಪುರೋಹಿತರು ಹಿಡಿದು ನಿನ್ನ ರಾಧನ ಮದುವೆ ಸಟ್ಲ್ ಆಗುವಾಗ ಮಾಡಿದೆ. ಹಾಗಂತ ಒಂದ್ ದಿವಸ ಕಣೋ, ಫಸ್ಟ್ ಆಫ್ ಆಲ್ ನಮ್ಮ ಮನೆಯಲ್ಲೇ ಇರಲ್ಲ ಗುರು. ನೋಡು ಊರಿಗೆ ಹೊರಟಿದ್ದೀನಿ, ಊರಿಂದ ಬಂದ್ಮೇಲೆ ಬೇಕಾದ್ರೆ ನೋಡೋಣ.
ಹಾಗಾದ್ರೆ ಏನ್ ಮಾಡೋಣ? ಒಂದ್ ಐಡಿಯಾ ಹೇಳ. ಹೇಳು. ಮಗುನ ಯಾವ್ದಾರ ಚಿಲ್ಡ್ರನ್ ಸಾಂಗ್ ಸೇರಿಸ್ಬಿಡು. ಅಲ್ಲಿ ಅಪ್ಪ ಅಮ್ಮ ಯಾರು ಅಂತ ಹೇಳ್ತಾರೆ? ಸುಳ್ಳು ಅಡ್ರೆಸ್ ಕೊಟ್ಟು ಸೇರ್ಸು, ಒಂದಷ್ಟು ದುಡ್ಡು ಬಿಸಾಕು, ಆಮೇಲೆ ಆ ಕಡೆ ತಲೆನ ಹಾಕ್ಬೇಡ ಅಷ್ಟೇ. ಥ್ಯಾಂಕ್ ಯು. ಮಗು ಹೆಸರು ಅರ್ಗಿಣಿ. ತುಂಬಾ ಚೂಟಿ ಇದ್ದಾನೆ. ನಿಮ್ಮ ಹೆಸರು? ಗೋಪಾಲ್ ಕೃಷ್ಣ. ಓ, ಅಡ್ರೆಸ್? ಅಡ್ರೆಸ್ 1993 ಫೋರ್ತ್ ಕ್ರಾಸ್ ಫೋರ್ತ್ ಮೇ ಅನಾಮಧೇಯ ನಗರ. ಅನಾಮಧೇಯ ನಗರ? ಜಗಜೀವ್ ರಾಮ್ ನಗರ, ಮೊರಾರ್ಜಿ ನಗರ, ಮಧ್ಯದಲ್ಲಿ ಅನಾಮಧೇಯ ನಗರ. ನ್ಯೂ ಲೊಕ್ಯಾಲಿಟಿ. ಐ ಸಿ. ಬ್ಯಾಂಗ್ಳೂರ್. 2000 ರುಪೀಸ್ ಕೊಡಿ. ಇದು ನಮ್ ಡ್ಯಾಡಿ ಅಡ್ರೆಸ್. ಗೋಪಾಲ ಕೃಷ್ಣ. ಏನ್ರಿ ಇದು? ಇಲ್ಲಿರೋ ಅಡ್ರೆಸ್ ಒಂದು, ಇಲ್ಲಿ ಕೊಟ್ಟಿರೋ ಅಡ್ರೆಸ್ ಒಂದು. ಅದು ನನ್ನ ಹಳೆ ಅಡ್ರೆಸ್. ಯಾವ್ದಕ್ಕೂ ಇದು ಇರ್ಲಿ. ಇರ್ಲಿ, ಬೈ ಆಲ್ ಮೀನ್ಸ್. ಎಸ್ ಮೇಡಮ್. ಮಗುನ್ ಕರ್ಕೊಂಡು ಹೋಗಿ ಕ್ಯಾಡ್ಬರೀಸ್ ಕೊಡ್ಸು. ಆಯ್ತು ಮೇಡಮ್. ಕೊಡ್ತೀರಾ? ಓ, ಕೊಡಿಸ್ತೀನಿ. ಡ್ಯಾಡಿ ಇಲ್ಲ ಇರು, ಕ್ಯಾಡ್ಬರೀಸ್ ತಗೊಂಡ್ ಬರ್ತೀನಿ. ಬಾಪುಟ. ಥ್ಯಾಂಕ್ ಯು ಮೇಡಮ್. ಇವತ್ತಾದ್ರು ಟೈಮ್ ಸರಿಯಾಗಿ ಬರೋದು ಬೇಡ್ವೇನಾ? ಕುತ್ರ ನೋಡಿ ಈಶ್ವರ, ಇದ್ವರೆ ನೇರ ವಿಷಯಕ್ಕೆ ಬರೋಣ. ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡಬೇಕು ಅನ್ನೋ ನಮ್ ಕಾಲದ ಮಾತಿನಲ್ಲಿ ಈ ಹುಡುಗರಿಗೆ ನಂಬಿಕೆ ಇಲ್ಲ. ಮದುವೆಗೆ ಮುಂಚೆನೆ ಇವ್ರ ವಿಷಯ ಅವರಿಗೆ, ಅವ್ರ ವಿಷಯ ಇವ್ರಿಗೆ ತಿಳಿದಿದ್ರೆ ಚೆನ್ನು ಅನ್ನೋ ಅಭಿಪ್ರಾಯ. ಆದ್ರಿಂದ ನಾನು ನನ್ನ ಮಗನ ಪೂರ್ವ ವಿಷಯ ತಿಳಿಸೋಕೆ ಇಚ್ಛೆ ಪಡ್ತೇನೆ. ಅದನ್ನು ಕೇಳಿದ ಮೇಲೂ ನೀವು ಮತ್ತು ನಿಮ್ಮ ಮಗಳು ಪರವಾಗಿಲ್ಲ, ನಮ್ಗೆ ಒಪ್ಪಿಗೆ ಇದೆ ಅಂತ ಅಂದ್ರೆ ತಮ್ಮನ ಬದಲಾಯಿಸ್ಕೊಳ್ಳೋಣ. ನಮಗೂ ತುಂಬಾ ಸಂತೋಷ. ಇಲ್ಲದೆ ಹೋಯ್ತು ಅಂದ್ರೆ ಬೇಡ ಬಿಟ್ಟು. ಪರವಾಗಿಲ್ಲ ರಾಯರೇ, ಹೇಳಿ. ನಾನು ನನ್ನ ಈ ಮಗನಿಗೆ ಯಾವ ಗಳಿಗೆಯಲ್ಲಿ ಗೋಪಾಲಕೃಷ್ಣ ಅಂತ ಹೆಸರಿಟ್ನೋ, ಒನ್ ಟೈಮ್ನಲ್ಲಿ ಇವನು ಸದಾ ಗೋಪಿಕಾ ಸ್ತ್ರೀಯರ ಸಮೂಹದಲ್ಲೇ ಇರ್ತಿದ್ದ. ಪರವಾಗಿಲ್ಲ ಪರವಾಗಿಲ್ಲ. ಏನಮ್ಮ ಹೀಗ್ ಹೇಳ್ತಾ ಇದೀಯಾ? ಅದು ನನ್ನ ಪರೀಕ್ಷೆ ಮಾಡ್ತಿದ್ದಾರಪ್ಪ. ಆಗ ಪರವಾಗಿಲ್ಲ ಪರವಾಗಿಲ್ಲ. ನಾನು ನನ್ನ ಹೆಂಡತಿ ನನ್ ಚಿಕ್ಕ ಮಗ ಮಗಳ ಮನೆಯಲ್ಲಿ ಇದ್ದು ಬರೋಣ ಅಂತ ಹೇಳಿ ಡೆಲ್ಲಿಗೆ ಒಂದೆರಡು ವರ್ಷ ಹೋಗಿದ್ದು. ಆಗ ಇವನ್ ಇಲ್ಲಿ ಕೈಗೊಬ್ಬಾಳು ಕಾಲ್ಗೊಬ್ಬಾಳು ಎಲ್ಲ ಬರೀ ಹೆಂಗಸ್ರೆ. ಪರವಾಗಿಲ್ಲ ಪರವಾಗಿಲ್ಲ. ಏನಿದು, ಏನೇನೋ ಹೇಳ್ತಿದ್ದಾರೆ. ಪರೀಕ್ಷೆ ಪರೀಕ್ಷೆ. ಪರವಾಗಿಲ್ಲ ಪರವಾಗಿಲ್ಲ. ಬರೀ ಮನೆ ಅಷ್ಟೇ ಅಲ್ಲ, ಇಡೀ ಫ್ಯಾಕ್ಟ್ರಿನೇ ಹೆಂಗಸ್ರ ಮಯ ಮಾಡ್ಬಿಟ್ಟಿದ್ದಾನೆ. ಪರವಾಗಿಲ್ಲ ಪರವಾಗಿಲ್ಲ. ಏನಮ್ಮ ಇದು, ಪರೀಕ್ಷೆ ಅನ್ನೋದು ನಿಜಾನ ಇಲ್ಲ ನಿನ್ ಊಹೆನಾ? ಇಲ್ಲ ಅಣ್ಣ, ಅವರೇ ಹೇಳಿದ್ದಾರೆ ಅವ್ರಿಗೆ ಬರೋ ಎಲ್ಲಾ ಹೆಣ್ಗೂ ಇದೇ ಪರೀಕ್ಷೆ ಮಾಡ್ತಾರಂತೆ. ಅಷ್ಟೇನಾ, ಇನ್ನೂ ಏನಾದ್ರೂ ಹೇಳೋದಿದ್ಯಾ? ಏನು ಇಲ್ಲ. ದೊಡ್ಡ ದೊಡ್ಡ ನಾವು ಮಾತಾಡ್ತಿದ್ ನೀನ್ ಯಾಕೆ ಮಧ್ಯೆ ಭಯ ಆಗ್ತ್ಯ? ನಿಮಗೆ ನಮ್ಮ ಹುಡುಗ ಒಪ್ಪಿಗೆ ಆಯ್ತು? ಅಯ್ಯೋ, ನಮ್ಮ ಹುಡುಗಿ ಒಪ್ಪಿಗೆನೆ ನಮ್ಮ ಒಪ್ಪಿಗೆ, ಯಾಕಂದ್ರೆ ನಾಳೆ ಮದುವೆ ಆಗಿ ಸಂಸಾರ ಮಾಡ್ಬೇಕಾದ್ರೆ ಉಳ್ತಾನೆ. ಅದ್ ಸರಿ ಅದ್ ಸರಿ. ಏನಮ್ಮ, ಈಗ ನಿಮ್ ಹುಡುಗಿ ಬಗ್ಗೆ ನಮ್ಗೆ ಸಂಪೂರ್ಣ ವಿಶ್ವಾಸ ಬಂತು. ಗಂಡನ್ನ ತನ್ನ ದಾರಿ ತಂದುಕೊಳ್ಳೋ ಚೈತನ್ಯ ಅವಳಲ್ಲಿದೆ ಅನ್ನೋದು ಖಾತ್ರಿ ಆಯ್ತು. ಮದುವೆ ಯಾವಾಗ ಇಟ್ಕೊಳ್ಳೋಣ? ಮುಂದಿನ ಶ್ರಾವಣ. ಅಯ್ಯಯ್ಯೋ, ತುಂಬಾ ಡಿಲೇ ಆಗ್ಬಿಡುತ್ತೆ. ಅಪ್ಪ ಸುಮ್ಮನಿರೋ ಸುಮ್ಮನಿರೋ. ನಾವೇನು ಮುಂದಿನ ವಾರನೇ ರೆಡಿ? ಗುಡ್ ಗುಡ್, ನಾವು ರೆಡಿ. ಏನಪ್ಪ ಅಪ್ಪ, ನೀವು ಸ್ವಲ್ಪ ಸುಮ್ಮನಿರ್ತೀಯ? ತುಂಬಾ ಅರ್ಜೆಂಟ್ ಮಾಡ್ತಿದ್ದಾನೆ, ಬೇಗ ಲಗ್ನ ಇಡ್ಸ್ಬಿಡ್ರಿ. ನಾವು ಮದುವೆಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡೆ ಗಂಡು ಸಿಗ್ಲಿ ಅಂತ ಕಾಯ್ತಾ ಇದ್ವಿ. ಮುಂದಿನ ವಾರನೇ ಆಗ್ಲಿ. ಡಾಕ್ಟರ್ ಜಗದೀಶ್. ಜಗದೀಶ, ನಾನು ನಿಮ್ಮಪ್ಪ ಕಣೋ ಮಾತಾಡ್ತಿರೋದು. ಹೇಗಿದ್ದೀಯಾ? ಚೆನ್ನಾಗಿದ್ದಾಳಪ್ಪ. ನಾನು ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿಪ್ಪ. ನಿಮ್ಮಣ್ಣ ಕೃಷ್ಣನ್ಗೆ ಮದ್ವೆ ಫಿಕ್ಸ್ ಮಾಡಿದ್ದೀನೋ ಕಾರಣಾಂತರಗಳಿಂದ ಮುಂದಿನ ವಾರನೆ ಮದ್ವೆ ಇಟ್ಕೊಂಡ್ ಬಿಟ್ಟಿದ್ದೀನಿ. ನೀನು ನಿನ್ ತಂಗಿ ಇಬ್ರು ಫ್ಲೈಟ್ ನಲ್ಲಿ ಹೊರಟು ಬಂದ್ಬಿಡಿಪ್ಪ. ಓ, ಹೇಗಪ್ಪ ಬರೋದು? ಇಲ್ಲಿ ಸಿಕ್ಕಾಪಟ್ಟೆ ಗಲಾಟೆ, ಕರ್ಫ್ಯೂ ಬೇರೆ, ಮನೆಯಿಂದ ಹೊರಗಡೆ ಕಾಲಿಡೋದಕ್ಕೆ ಭಯ ಆಗ್ತಾ ಇದೆ. ಹಾಗಂದ್ರೆ ಹೇಗೋ, ಸದ್ಯ ಅಣ್ಣನ ಮದುವೆಗೆ ತಮ್ಮ ತಂಗಿ ಬರದೆ ಹೋದ್ರೆ ಚೆನ್ನಾಗಿರ್ತೀಯ? ಏನಪ್ಪ ಮಾಡೋದು, ದೇರ್ ಇಸ್ ನೋ ಅದರ್ ಗೋ. ಮೊನ್ನೆ ನಮ್ ಕಾರ್ಗೆ ಅಟ್ಯಾಕ್ ಮಾಡ್ಬಿಟ್ಟಿದ್ರು, ನಾವು ತಪ್ಪಿಸ್ಕೊಂಡ್ ಬಂದಿದ್ದೆ ಹೆಚ್ಚು. ಅದಕ್ಕೆ ಅಣ್ಣನ್ಗೆ ನಮ್ ವಿಷಯ ಹೇಳ್ಬಿಡಪ್ಪ ಪ್ಲೀಸ್. ಸರಿ, ನಿಮ್ಗೆ ಹೇಗಾಗತ್ತೋ ಹಾಗೆ ಮಾಡಿಪ್ಪ.
ಮೇಡಮ್, ಈ ಅರ್ಗಿಣಿ ಹುಡುಗನ ಗಲಾಟೆ ತುಂಬಾ ಜಾಸ್ತಿ ಆಯ್ತು. ಹುಡುಗನ್ನ ಕಲ್ಲಲ್ಲಿ ಹೊಡಿಯೋದು, ಕಚ್ಚೋದು, ಪರ್ಚೋದು ಎಲ್ಲಾ ಮಾಡ್ತಾನೆ. ನಾನ್ ಬಿಡ್ಸೋಕ್ ಹೋಗಿದ್ದಕ್ಕೆ ನನ್ ಕೈಯನ್ನೇ ಕಚ್ಚಿಬಿಟ್ಟಿರ ನೋಡಿ. ಓಹೋ, ಇವತ್ತು ನಿಂದ ಕಂಪ್ಲೇಂಟ್. ಮೊನ್ನೆ ರಾಣಿ ಟೀಚರ್ದಾಯ್ತು, ನಿನ್ನೆ ವಾಣಿ ಟೀಚರ್ದಾಯ್ತು. ಇನ್ನೇ ಇವನ್ನ ಸುಧಾರಿಸೋಕ್ ಆಗಲ್ಲ, ಜವಾನನ್ ಜೊತೆ ಮನೆ ಕಳಿಸ್ಬಿಡಿ. ಗಟ್ಟಿ ಮೇಡ, ಗಟ್ಟಿ ಮೇಡ. ಯಾರು ನೀವು? ನಾವು ಚಿಲ್ಡ್ರನ್ಸ್ ಹೋಮ್ ನಿಂದ ಬಂದಿದ್ದೀವಿ. ಇಲ್ಲಿ ಗೋಪಾಲಕೃಷ್ಣ ಅನ್ನೋರು ಯಾರು? ಮದುವೆ ಗಂಡು. ಓ, ನೀವು ಇನ್ನೊಂದು ಮದುವೆ ಮಾಡ್ಕೊಳ್ಳೋಕೋಸ್ಕರ ನಿಮ್ ಮಗುನ ಚಿಲ್ಡ್ರನ್ಸ್ ಹೋಮ್ಗೆ ಸೇರಿಸ್ತ? ನಮಗ್ ಗೊತ್ತಾಗ್ಲಿಲ್ಲ, ಕರ್ಕೊಂಡ್ ಬಂದ್ಬಿಟ್ಟೆ. ಸಾರಿ ಸರ್. ಏನ್ ಮಾಡೋದು ಸರ್, ನಿಮ್ ಮಗನ ಗಲಾಟೆ ವಿಪರೀತವಾಗೋಯ್ತು. ಗ್ಲಾಸ್ಗಳನ್ನೆಲ್ಲ ಹೊಡೆದಾಕಿ, ಟೀಚರ್ಸ್ ಕೈ ಕಚ್ಚಿ, ಬೇರೆ ಹುಡುಗರಿಗೆಲ್ಲ ಕಲ್ಲಿಂದ ಹೊಡೆದ್ಬಿಟ್ಟ ಸರ್. ಇವನ್ ಕಾಟ ತಡಿಲಾರ್ದೆ ಪ್ರಿನ್ಸಿಪಾಲ್ ಇವನ್ನ ಮನೆ ಬಿಟ್ಬಿಟ್ ಬಾ ಅಂತ ಹೇಳಿದ್ರು. ಅದಕ್ಕೆ ಕರ್ಕೊಂಡ್ ಬಂದೆ. ನಿಮ್ ಮಗನ್ ನಾನ್ ನಿಮ್ ವಶಕ್ಕೆ ಒಪ್ಸಿದ್ದೀನಿ, ನಾನ್ ನಿನ್ ಬರ್ತೀನಿ ಸರ್. ಹೋಗುಪುಟ. ಏನ್ ಸ್ವಾಮಿ, ನೀವು ನಿಮ್ಮ ಮಗನಿಗೆ ಮಾಡ್ತಾ ಇರೋದು ಎರಡನೇ ಮದ್ವೆನಾ? ಚಚೆ, ಖಂಡಿತ ಅಲ್ಲ. ಮತ್ತೆ ಈ ಮಗು? ಅದೇ ನನಗೂ ಅರ್ಥವಾಗ್ತಾ ಇಲ್ಲ. ಏನಯ್ಯ ಇದು? ಈ ಮಗು ಯಾರ್ದು ನನಗ್ ಗೊತ್ತಿಲ್ಲಪ್ಪ. ಮತ್ತೆ ಅದ್ನ ಡ್ಯಾಡಿ ಡ್ಯಾಡಿ ಅಂತ ಕೂಗ್ತಾ ಇದೆ. ಅದು ಕೂಗ್ತಾ ಇದೆ, ಆದ್ರೆ ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲಪ್ಪ. ಯಾವ್ದೋ ಮಗು ಬಂದು ಯಾರನ್ನ ಯಾರ ಡ್ಯಾಡಿ ಅಂತ ಕರೆಯತ್ತೆ? ನಿಮ್ ಹೆಸರೇನ್ ಮರಿ? ನನ್ನ ಹೆಸರು ಅರಿಗಿಣಿ. ನಿಮ್ ಡ್ಯಾಡಿ ಯಾರಪ್ಪ? ಇವ್ರೆ. ಅವ್ರ ಹೆಸರೇನು? ಗೋಪಾಲ್ ಕೃಷ್ಣ. ಇಷ್ಟು ದಿನ ನೀನ್ ಎಲ್ಲಿದ್ದೆ? ಅಪ್ಪ ನನ್ನ ಸ್ಕೂಲ ಬಿಟ್ಟಿತ್ತು, ಅದಕ್ಕೆ ಡ್ಯಾಡಿ ಹತ್ರ ಬರ್ಬೇಕು ಅನಿಸ್ತು. ಅದಕ್ಕೆ ಗಲಾಟೆ ಮಾಡ್ದೆ, ಕರ್ಕೊಂಬಂದ್ಬಿಟ್ರು. ಏನ್ರಿ, ನಾನ್ ನಿಮ್ಗೆ ಏನ್ ದ್ರೋಹ ಮಾಡ್ದೆ ಅಂತ ನೀವ್ ನನಗೆ ಈ ತರ ಮೋಸ ಮಾಡಿದ್ರಿ? ರಾಧಾ, ನನ್ ನಂಬು, ನಾನ್ ನಿಮ್ಗೆ ಯಾವ ರೀತಿ ಮೋಸನೂ ಮಾಡ್ತಿಲ್ಲ. ಈ ಮಗು ನಂದಲ್ಲ. ಮಗು ನಿಂದಲ್ದೆ ಇದ್ದಿದ್ರೆ ಆ ಮಗು ಉಸಾಬ್ರಿ ನಿಮ್ಗೆ ಯಾತಕ್ರಿ ಬೇಕಿತ್ತು? ಆ ಮಗುನ ಸ್ಕೂಲ್ಗೆ ಯಾತಕ್ರಿ ಸೇರಿಸ್ತಿದ್ರಿ? ಫೀಸ್ ಯಾತಕ್ರಿ ಕಟ್ತಿದ್ರಿ? ರಾಧಾ, ನಾನ್ ನಿಮ್ಗೆ ಯಾವ ರೀತಿ ಹೇಳಿ? ಅಂಥ ಅಂತ ಒಂದ್ ಪರಿಸ್ಥಿತಿ, ಅಂಥ ಪರಿಸ್ಥಿತಿ ಏನ್ರಿ ಬಂತು? ನಿಮ್ ಹುಡುಗ ಏನೋ ಮದುವೆ ಮಾಡ್ಕೊಳ್ಳ ಆಸೆ ಸುಳ್ಳು ಹೇಳ್ದ ಅಂದ್ರೆ ನೀವಿಷ್ಟು ವಯಸ್ಸಾಗಿ ನಮ್ಮ ಹತ್ರ ಸತ್ಯ ಮುಚ್ಚಿಟ್ರಲ್ಲ, ಈ ಸರಿನ ರಾಯರೇ? ನಾನ್ ಯಾವ ವಿಷಯನೂ ನಿಮ್ಮಿಂದ ಮುಚ್ಚಿಟ್ಟಿಲ್ಲ ರಾಯರೇ. ನನಗೆ ತಿಳಿದಿರೋ ಅಷ್ಟು ವಿಷಯನೂ ನಿಮ್ ಮುಂದಿಟ್ಟಾಗ ನಿಮ್ ಹುಡುಗಿನೇ ಪರವಾಗಿಲ್ಲ ಪರವಾಗಿಲ್ಲ ಅಂತ ತಲೆ ಆಡ್ಸಲ್ಲ. ನೀವ್ ಹೇಳೋದಿಲ್ಲ ಸುಳ್ಳು, ನನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಹಾಗೆ ಹೇಳ್ತೀರಾ ಅಂತ ಇವ್ರು ನನಗೆ ಮೊದಲೇ ಹೇಳಿದ್ರು. ಚುಚುವೆ, ಇದು ನನಗೆ ಖಂಡಿತ ಗೊತ್ತಿಲ್ಲ ತಾಯಿ, ಖಂಡಿತ ಗೊತ್ತಿಲ್ಲ. ಯಾಕೋ ಕೃಷ್ಣ ಹೀಗೇನೇನೋ ನಾಟಕ ಮಾಡಿ ಎಲ್ಲರ ಮುಂದೆ ನಮ್ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟೆ. ನಿಮ್ಮ ಮಗು ಇರೋ ವಿಷಯ ನಿನ್ ಮುಂಚೆನೆ ಹೇಳಿದ್ರೆ ನಿಂಗ್ ಮದ್ವೆ ಮಾಡೋ ಏರ್ಪೋಟೆ ಮಾಡ್ತಿರ್ಲಿಲ್ಲ ಕಣ. ಅಪ್ಪ, ಈ ತರ ಹೆತ್ತ ತಂದೆ ತಾಯಿಗ್ ಮೋಸ, ಕಟ್ಕೊಳ ಹೆಂಡತಿಗ್ ಮೋಸ, ಇವ್ರನ್ನೇ ನಂಬಿರೋ ಯಾವ್ದೋ ಹೆಣ್ಣಿಗ್ ಮೋಸ, ಕಡೆಗೆ ತನಗೆ ಹುಟ್ಟಿರೋ ಮಗುಗೆ ಮೋಸ, ಹೀಗೆಲ್ಲದಕ್ಕೂ ಮೋಸ ಮಾಡೋ ಇವ್ರನ್ನ ನನ್ ಮದ್ವೆ ಆಗಲ್ಲಪ್ಪ. ನನಗೆ ಮದ್ವೆ ಬೇಡ, ನನಗೆ ಮದ್ವೆ ಬೇಡ, ನನಗೆ ಮದ್ವೆ ಬೇಡ. ರಾಧಾ, ನಿಂತ್ಕೋ. ರಾಧಾ, ಸ್ವಲ್ಪ ನನ್ ಮಾತು ಕೇಳು. ಆತರ ಪಟ್ಟು ನಿನ್ ಜೀವನ ನೀನೇ ಹಾಳು ಮಾಡ್ಕೋಬೇಡ. ಈಗಾಗಲೇ ನಿನ್ ಕುತ್ತಿಗೆಗೆ ಮಾಂಗಲ್ಯದ ಎರಡು ಗಂಟಿನ ಕಟ್ಟಿದ್ದಾಗಿದೆ. ಇನ್ನೊಂದು ಗಂಟಿನ ಕಟ್ಟಿ ಅದ ಮಾತ್ರಕ್ಕೆ ನಮ್ಮ ನಂಟು ಕಡ್ದು ಹೋಗಲ್ಲ. ನಾನು ನೀನು ಗಂಡ ಹೆಂಡತಿನಿ. ಸೆಂಟಿಮೆಂಟಲ್ ಆಗಿ ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ? ಅದರಿಂದ ನನ್ಗೆ ಯಾವ ಲಾಭನೂ ಇಲ್ಲ. ಈ ಮದುವೆ ನಿಂತೋದ್ರೆ ಅಷ್ಟಕ್ಕೆ ಎಲ್ಲ ಮುಗಿದೋಗಲ್ಲ ರಾಧಾ. ನಾನೊಬ್ಬ ಗಂಡ್ಸು, ಈ ಮಗು ನಂದಲ್ಲ ಅಂತ ನಿರೂಪಿಸಿ
ನಾನು ಬೇಕಾದ್ರೆ ಇಷ್ಟಪಟ್ಟ ಹುಡುಗಿನ ಮದುವೆ ಮಾಡ್ಕೋಬಹುದು. ಆದ್ರೆ ನೀನು ನೀನೊಂದು ಹೆಂಗ್ಸು, ನನ್ನ ಕೈಲಿ ಅರ್ಧ ಕಟ್ಟಿಸ್ಕೊಂಡಿರೋ ತಾಳಿನ ಕಿತ್ತಾಕಿ ನೀನ್ ಇನ್ನೊಬ್ಬನ ಅರ್ಧ ಅಂಗ ಆಗೋಕ್ ಸಾಧ್ಯನಾ? ಈಗ ಅವಸರ ಪಟ್ಟು ಅರ್ಧದಲ್ಲಿ ನಿಲ್ಸಿರೋ ಈ ಶುಭ ಕಾರ್ಯನ ನಾಳೆ ಸತ್ಯ ಏನು ಅಂತ ಗೊತ್ತಾದ್ಮೇಲೆ ಮತ್ತೆ ಮುಂದುವರ್ಸೋಕ್ ಸಾಧ್ಯನಾ? ನಾನ್ ನಿನ್ ಕೇಳ್ಕೊಳೋದು ಇಷ್ಟೇ ರಾಧ, ನನ್ಗೆ ಒಂದು ವಾರ ಟೈಮ್ ಕೊಡು, ಆ ಮಗು ನಂದಲ್ಲ ಅಂತ ನಿರೂಪಿಸ್ತೀನಿ, ಸತ್ಯ ಏನು ಅಂತ ಎಲ್ರಿಗೂ ತೋರಿಸ್ತೀನಿ. ನೀವು ನಿಮ್ ಕಾರ್ಯಗೆಲ್ಲಕ್ಕೆ ಒಂದೊಂದ್ಸಲ ಒಂದೊಂದ್ ನಾಟಕ ಆಡ್ತಾನೆ ಇದ್ದೀರಾ? ನಿಜ, ರಾಮನ ಭಕ್ತನಾಗ ನಾ ನಾಟಕ ಆಡಿ ನಿಜ. ನಮ್ಮ ತಂದೆ ನನ್ನ ಬಗ್ಗೆ ಹೇಳೋದನ್ನ ಕೇಳಿ ನೀನೆಲ್ಲ ನನ್ನ ಬಿಟ್ಬಿಡ್ತೀವ ಅಂತ ಇದೆಲ್ಲ ಪರೀಕ್ಷೆ ಅಂತ ಹೇಳಿದ್ದು ನಿಜ. ಆದ್ರೆ ಇದನ್ನೆಲ್ಲ ಯಾಕೆ ಮಾಡಿದೆ ಅಂತ ಒಂದು ಸಲ ಯೋಚನೆ ಮಾಡು. ನಿನ್ನ ಮೇಲಿರೋ ಪ್ರೀತಿಯಿಂದ, ನಿನ್ನ ಕಳ್ಕೋಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ. ರಾಧಾ ರಾಧಾ, ನಾನು ಸತ್ಯವಾಗ್ಲೂ ಹೇಳ್ತೀನಿ, ನೀ ನನ್ನ ಜೀವನದಲ್ಲಿ ಬರಕ್ಕಿಂತ ಮುಂಚೆ ನಾನು ಯಾವ ತಪ್ಪನ್ನು ಮಾಡಿಲ್ಲ. ಒಂದ್ ವೇಳೆ ನಿನ್ ನನ್ ಮೇಲೆ ನಂಬಿಕೆ ಇಲ್ಲದೆ ಹೋದ್ರೆ ನಿನ್ನ ಪ್ರೀತಿ ನನ್ನ ಬದಲಾಯಿಸ್ತು ಅಂತಾನಾದ್ರೂ ತಿಳ್ಕೋ. ಒಬ್ಬ ನಿಜವಾದ ಪ್ರೇಮಿಯಾಗಿ ನನ್ನ ಅರ್ಥ ಮಾಡಿಕೊಂಡು ಈ ಶುಭ ಕಾರ್ಯನ ನಿಲ್ಲಿಸಬಾರ್ದು ಅಂತ ಇದ್ರೆ ಬಂದು ಹಸೆ ಮನೆ ಮೇಲೆ ಕೂತ್ಕೋ, ಇಲ್ಲ ನಾನ್ ಕಟ್ಟಿರೋ ಈ ತಾಳಿನ ಕಿತ್ತಾಕಿ. ತಾಳಮ್ಮ ಪಾತ್ರ ಪಡಬೇಡ, ಅವನು ಹೇಳೋದಲ್ಲು ಅರ್ಥ ಇದೆ. ಅರ್ಧಂಬರ್ಧ ಆಗಿರೋ ಮದುವೆ ನಿಂತು ಹೋಗ್ಬಿಟ್ರೆ ನಾಳೆ ನಿನ್ ಬಾಳೆ ಬರಡಾಗ್ಬಿಡತ್ತೆ. ಈಗ ಸಂಶಯ ಪಟ್ಟು ಮದುವೆನ ಒತ್ಕೊಂಡು ಹೋಗ್ಬಿಟ್ರೆ ನಾಳೆ ಅವನ್ ನಿರಪರಾಧ ನಿನ್ ಗೊತ್ತಾದ್ಮೇಲೆ ಮತ್ತೆ ಅವನ್ ಕಾಲ್ ಹಿಡಿಬೇಕಾಗುತ್ತೆ. ಆಗಿದ್ದಾಗ ಹೋಗಿದೆ, ದೇವ್ರ ಹಣೆಲ್ ಬರ್ದಂಗ ಆಗ್ಲಿ. ಮದುವೆ ಶಾಸ್ತ್ರ ಮುಗಿಸೋಣ, ನಡಿಯಮ್ಮ ಹಸೆ ಮನೆಗೆ. ಮುಹೂರ್ತ ಮೀರೋಗುತ್ತೆ, ಮೂರನೇ ಗಂಟೆ ಹಾಕಿ. ಆ ಗಟ್ಟಿ ಮೇಳ, ಗಟ್ಟಿ ಮೇಳ. ಅಪ್ಪ ನೀವು ದೊಡ್ಡಬಿಟ್ರಿ ಅನ್ಸತ್ತೆ, ಸತ್ಯ ಏನೋ ತಿಳಿಯೋಕ್ ಮುಂಚೆ ಮದ್ವೆ ಏನೋ ಆಗೋಯ್ತು. ಆದ್ರೆ ಮಗು ಯಾರ್ದು ಅಂತ ಗೊತ್ತಾದ್ಮೇಲೆ ಈ ಶಾಸ್ತ್ರ ಇಟ್ಟಿದ್ರೆ ಚೆನ್ನಾಗಿರೋದು. ಈಗ ನಿಮ್ ರಾಧನ್ ಬಾಳನ್ನ ನಾವೆ ನಮ್ ಕೈಯಾರೆ ಹಾಳು ಮಾಡಿದ್ವಿ. ಚೆನ್ನಾಗಿ ಯೋಚನೆ ಮಾಡೇ ನಿರ್ಧಾರ ಮಾಡಿದ್ದೀರಿ ಕಣು. ಕನ್ಯಾದಾನ ಅಂತಂದ್ರೆ ಹೆಣ್ಣಿನ ತಂದೆ ಆದವನು ಸಭಾಜನರು ಒಪ್ಪಿಗೆ ಪಡೆದು ಹತ್ತು ಜನರ ಸಮಕ್ಷಮದಲ್ಲಿ ತನ್ನ ಮಗಳನ್ನ ಅಳಿಯನ ವಶಕ್ಕೆ ಸಂಪೂರ್ಣವಾಗಿ ಒಪ್ಪಿಸೋದು ಅಂತ ಅರ್ಥ. ಗೊತ್ತೇನೋ, ಅವಳು ಕುತ್ತಿಗೆಯಲ್ಲಿ ತಾಳಿ ಬಿತ್ತು ಅಂದ್ರೆ ಮುಗೀತು. ಇದು ನಡೀಲಿ ನಡೀದೆ ಹೋಗ್ಲಿ, ಅವಳು ಮದುವೆ ಆಗಿರೋಳು ಅಂತಾನೆ ಎಲ್ರು ಹೇಳೋದು, ಅದೇ ಭಾವನೆಲ್ಲೇ ನೋಡೋದು. ನೋಡೋ ದೇವ್ರಿದಾನೆ. ಡ್ಯಾಡಿ ಡ್ಯಾಡಿ, ನಾನು ನಿಮ್ ಜೊತೆಗೆ ಬರ್ತೀನಿ, ನಿಮ್ ಜೊತೆಗೆ ಮಾಡ್ಕೊಂತೀನಿ ಡ್ಯಾಡಿ, ನಾನು ಬರ್ತೀನಿ ಡ್ಯಾಡಿ. ಲೇ ಮರಿ, ಹಾಗೆಲ್ಲ ಹೋಗ್ಬಾರ್ದಪ್ಪ, ನಮ್ ಜೊತೆನೆ ಬಾ. ನಾನ್ ಬರಲ್ಲ, ನಾನ್ ನಿಮ್ ಜೊತೆ ಬರಲ್ಲ. ಆಮೇಲೆ ಡ್ಯಾಡಿ, ನಮ್ಮ ಅಮ್ಮನ್ ಬಿಟ್ಟದಾಗೆ ನನ್ನು ಬಿಟ್ಟೋಗ್ತಾರೆ, ನಾನ್ ಬರಲ್ಲ. ಆ ಮಗು ಮಾತ್ಕೆಲ್ಲ ತಲೆ ಕೆಡ್ಸ್ಕೋಬೇಡಮ್ಮ, ಆ ಮಗು ಅವಂದೆಲ್ಲ ನಿರೂಪಿಸ್ತೀನಿ ಅಂತ ಹೇಳಿದಾನಲ್ಲ, ನೋಡೋಣ. ನನ್ ಡ್ಯಾಡಿ ಬಿಡಲ್ಲ. ನಿಮ್ ಡ್ಯಾಡಿ ಎಲ್ಲೂ ಹೋಗೋದಿಲ್ಲ ಕಣ, ನಾವೆಲ್ಲ ಇಲ್ಲೇ ಇದೀವಲ್ಲ. ನಿಮ್ ಡ್ಯಾಡಿ ಹಾಗೇನಾದ್ರೂ ಹೋಯ್ತು ಅಂದ್ರೆ ಹಿಡ್ಕೊಂಡ್ ಬಂದ್ಬಿಡೋಣ. ಬಾ ನಮ್ ಜೊತೆ ಮಲ್ಕೋ ಅಂತೆ. ಮಲ್ಕೊಳಲ್ಲ. ಹೋಗ್ಲಿ ಬಿಡಮ್ಮ, ನನ್ ಜೊತೆ ಮಲ್ಕೋತೀಯ? ಮಲ್ಕೊಳಲ್ಲ. ಅವನು ನನ್ ಜೊತೆ ಮಲ್ಕೋತಾನೆ. ನನ್ ಯಾರ ಜೊತೆನೂ ಮಲ್ಕೊಳಲ್ಲ. ನಮ್ ಅಪ್ಪ ಬರ್ಲಿ ಅಂತ ಕಾಯ್ಕೊಂಡು ಈ ಬಾಗ್ಲ ತಾನೆ ಮಲ್ಕೊಂತೀನಿ. ದಯವಿಟ್ಟು ಕಿಟಕಿ ಹಾಕ್ಬಿಡಿ. ರಾಧಾ ವಾಟ್ ಇಸ್ ದಿಸ್? ಇದು ನಮ್ಮಿಬ್ಬರ ಜೀವನದಲ್ಲಿ ಮೊದಲನೇ ರಾತ್ರಿ. ದೊಡ್ಡವರೆಲ್ಲ ಆಶೀರ್ವಾದ ಮಾಡಿ ನಿಮ್ಮಿಬ್ಬರ ದಾಂಪತ್ಯ ಜೀವನ ಪ್ರಾರಂಭ ಮಾಡಿ ಏಕಾಂತವಾಗಿರಿ ಅಂತ ಹರಸು ಕಳಿಸಿರ್ಬೇಕಾದ್ರೆ ಕಿಟಕಿ ಬಾಗಿಲೆಲ್ಲ ತೆಗೆದು ಕೂತ್ಕೊಳ್ಳೋಕಾಗತ್ತಾ? ನಿಮಗೆ ಈ ಮೊದಲ ರಾತ್ರಿ ಸಂತೋಷ ಇರಬಹುದು, ಆದ್ರೆ ನನಗೆ ಖಂಡಿತ ಸಂತೋಷ ಇಲ್ಲ. ರಾಧಾ ಸರ್ಸಾಡೋ ಸಮಯದಲ್ಲಿ ಬಿರುಸಾಬೇಡ. ಪ್ರತಿಯೊಬ್ಬರ ದಾಂಪತ್ಯ ಜೀವನದಲ್ಲೂ ಬೇಕಾದಷ್ಟು ರಾತ್ರಿಗಳು ಬರಬಹುದು, ಆದ್ರೆ ಮೊದಲನೇ ರಾತ್ರಿ ಒಂದೇ. ಇಂಥ ಸಮಯ ವ್ಯರ್ಥ ಮಾಡೋದ್ಬೇಡ.
Come on, don't waste time. ಕಂಗಳ ಚೆಲುವಿನ ತಾರೆ ಮೋಹವ ಚುಮ್ಮುವ ಮಲ್ಲಿಗೆ ಮೆಲ್ಲಗೆ ಬಾರೆ ಒಲಿದಾಗ ನೀನು ರಸಕಾಮಧೇನು ರೂಪಸಿ ಪೂರ್ವಶಿ ಓ ನನ್ನ ಪ್ರೇಯಸಿ ರೂಪಸಿ ಪೂರ್ವಶಿ ಓ ನನ್ನ ಪ್ರೇಯಸಿ ಹುಣ್ಣಿಮೆ ಚಂದ್ರನ ಕಂಗಳ ಚೆಲುವಿನ ತಾರೆ ಮೋಹವ ಚುಂಬುವ ಮಲ್ಲಿಗೆ ಮಲ್ಲಿಗೆ ಬಾರೆ ನನ ಸಗ ಸಗ ಮಾಮದ ಮಬ ಮಬನಿ ಮಬನಿ ಸರಿ ಮಬನಿ ಸ ಗಮಬನಿ ಕಾದಿದೆ ಮಂಚವು ನೀಡಲು ಔತಣ ಕಾದಿದೆ ಮಂಚವು ನೀಡಲು ಔತಣ ಬೇಕಿದೆ ಬೆಚ್ಚನೆ ಕಾವು ನೀಗಿಸೆ ತಲ್ಲಣ ಬೇರೆಯ ಹೆಂಡನು ಎಂದಿಗೂ ನೋಡೆನು ಸೇಬಿನ ಕೆನ್ನೆಯು ಎದುರಿಗೆ ಮಿಂಚಿದೆ ತೊಂಡೆಯ ತುಟಿಗಳೆಲ್ಲ ಬಯಕೆಯ ಕೆಣಕಿದೆ ತಿನ್ನಲು ನೀಡದೆ ನನ್ನ ಉಪವಾಸ ಹಾಕಿದೆ ಹೇಗೆಂಥ ಕೋಪ ಮೊದಲ ರಾತ್ರಿಯಲ್ಲಿ ಹುಣ್ಣಿಮೆ ಚಂದ್ರನ ಕಂಗಳ ಚೆಲುವಿನ ತಾರೆ ಮೋಹವ ಚುಂಬುವ ಮಲ್ಲಿಗೆ ಮೆಲ್ಲಗೆ ಬಾರೆ ಒಲಿದಾಗ ನೀನು ರಸಕಾಮಧೇನು ರೂಪಸಿ ಪೂರ್ವಶಿ ಓ ನನ್ನ ಪ್ರೇಯಸಿ ರೂಪಸಿ ಪೂರ್ವಶಿ ಓ ನನ್ನ ಪ್ರೇಯಸಿ ತಪ್ಪಿಗೆ ಕಾಲನು ಒತ್ತುವೆ ಮಾಡಿದ ತಪ್ಪಿಗೆ ಕಾಲನು ಒತ್ತುವೆ ಮುದ್ದಿನ ಹೆಂಡತಿಗೆಂದು ದಾಸನೆ ಆಗುವೆ ದೇವರ ಆಣೆಗೂ ನೀ ನನ್ನ ದೇವಿಯು ಕೃಷ್ಣನು ಆಗದೆ ರಾಮನೇ ಆಗುವೆ ಯಜ್ಞದ ಪಶುವಿನಂತೆ ಏತಕ್ಕೆ ಕೊಲ್ಲುವೆ ನಿನ್ನನು ಸೇರಲು ಪ್ರಾಣವೇ ನೀಡುವೆ ಬಾಳ ಸಂಗಾತಿ ನಾನೆಂದು ನಿನ್ನವನೇ ಹುಣ್ಣಿಮೆ ಚಂದ್ರನ ಕಂಗಳ ಚೆಲುವಿನ ತಾರೆ ಮೋಹವ ಚುಮ್ಮುವ ಮಲ್ಲಿಗೆ ಮೆಲ್ಲಗೆ ಬಾರೆ ಒಲಿದಾಗ ನೀನು ರಸಕಾಮಧೇನು ರೂಪಸಿ ಪೂರ್ವಶಿ ಓ ನನ್ನ ಪ್ರೇಯಸಿ ರೂಪಸಿ ಪೂರ್ವಶಿ ಓ ನನ್ನ ಪ್ರೇಯಸಿ
ಪಾಪು ಪಾಪು ನಮ್ಮ ಅಪ್ಪ ಹತ್ರ ರಾತ್ರಿ ಎಲ್ಲ ಇಲ್ಲೇ ಮಲ್ಕೊಂಡಿದ್ಯಾ? ಇಲ್ಲಾದ್ರೆ ಡ್ಯಾಡಿ ನನ್ ಬಿಟ್ಟಲ್ವಾ ಅದಕ್ಕೆ. ಹೌದಾ? ಹಾಗೆ ನಮ್ಮಮ್ಮನು ಬಿಟ್ ಬಂದಿದ್ದು. ಅಲ್ಲಿ ಕುತ್ಕೊಂಡ್ ಮಾತಾಡೋಣ ಬರ್ತೀಯಾ? ಡ್ಯಾಡಿ ರೂಮಿಂದ ಹೊರಗ್ ಬರೋದ್ ಗೊತ್ತಾಗುತ್ತೆ, ಬಂದ್ ಕೂಡ್ಲೆ ಹಿಡ್ಕೊಂಡ್ಬಿಡ್ಬಹುದು ಅಲ್ವಾ? ಸರಿ ನಡೀರಿ. ಕುತ್ಕೋ. ನಿನ್ನಪ್ಪನ ಹೆಸರೇನು ಕಂದ? ಗೋಪಾ ಕೃಷ್ಣ. ಈ ತರ ಕೊಡಲು ಓದೋದನ್ನ ಯಾರ್ ಹೇಳ್ಕೊಟ್ಟಿದ್ದು? ನಮ್ಮಪ್ಪನೇ. ಈ ಮನೆಗೆ ನಿನ್ ಯಾರ್ ಕರ್ಕೊಂಡ್ ಬಂದಿದ್ದು? ಅಯ್ಯೋ ಅಷ್ಟು ಗೊತ್ತಿಲ್ವಾ, ಚಿಲ್ಡ್ರನ್ಸ್ ಹೋಮ್ ನವರು. ಅಲ್ಲಿಗೆ ಯಾರು ಸೇರಿಸಿದ್ರು? ನಮ್ಮಪ್ಪನೇ. ಸರಿ, ನಿಮ್ಮಮ್ಮ ಇದಾರಾ? ಇದ್ದಾರೆ. ಎಲ್ಲಿದ್ದಾರೆ? ದೂರ. ಈ ನಿಮ್ಮಪ್ಪ ನಿಮ್ಮಮ್ಮನ್ ನೋಡಕ್ಕೆ ಅವಾಗವಾಗ ಬರ್ತಾ ಇದ್ರಾ? ಯಾವಾಗ ಬಂದಿಲ್ಲ. ಅದಕ್ಕೆ ಅಮ್ಮ ಏನೇನು ಗೊತ್ತಾ, ನಿಮ್ಮಪ್ಪ ನಿನ್ ನೋಡಕ್ ಬರೋದೇ ಇಲ್ಲ. ನೀನ ನಿಮ್ಮಪ್ಪನ ಹತ್ರ ಹೋಗು, ಜಪ್ಪಯ್ಯ ಅಂದ್ರೆ ಬಿಟ್ ಬರ್ಬೇಡ, ನನ್ ಬಿಟ್ಟ ನಿನ್ನು ಬಿಟ್ ಬಿಡ್ತಾರೆ ಅಂತ ಹೇಳಿದ್ಲು. ಅದಕ್ಕೆ ಗಟ್ಟಿಯಾಗಿ ಅಂಟ್ಕೊಂಡ್ ಬಿಟ್ಟಿದೀನಿ. ಅವನ್ಗೆ ಯಾರೋ ಚೆನ್ನಾಗಿ ಹೇಳ್ಕೊಟ್ಬಿಟ್ಟಿದ್ದಾರೆ, ಆ ಗೆರೆಯಿಂದ ದಾಟೆ ಬರಲ್ಲ ಅಂತಾನೆ. ನೀನ್ ಎಷ್ಟೇ ಸುತ್ತಿ ಬಳಸಿ ಕೇಳಿದ್ರು ಏನು ಪ್ರಯೋಜನ ಇಲ್ಲ. ಬುದ್ಧಿವಂತ. ಹೌದೌದು, ಬಹಳ ಬುದ್ಧಿವಂತ, ಜೊತೆಗೆ ಹಠವಾದಿ. ಎಲ್ಲ ನಿಮ್ ಹಾಗೆ. ಅಂಟಿ ಇಂಟಿ, ನಮ್ಮಪ್ಪನ್ ಗಟ್ಟಿಯಾಗಿ ಇಟ್ಕೊಳ್ಳಿ, ಇಲ್ದಿದ್ರೆ ನಮ್ಮ ಅಮ್ಮನ್ ಬಿಟ್ಟಾದಾಗ ನಿಮ್ಮನ್ನು ಬಿಟ್ಟಾಗ ಬಿಡ್ತಾರೆ. ಈ ಮಾತು ಕೇಳಿದ್ಮೇಲೂ ಇವ್ ನಿಮ್ ಮಗ ಅಲ್ಲ ಅಂತಾನೆ ಸಾಧಿಸ್ತೀರೇನು? ಅನಾವಶ್ಯಕವಾಗಿ ಮಾತಾಡೋದ್ರಿಂದ ಮನಸ್ತಾಪ ಹೆಚ್ಚಾಗುತ್ತೆ ಹೊರತು ಸಮಸ್ಯೆ ಪರಿಹಾರ ಸಿಗಲ್ಲ. ನೀನು ಬೇರೆ ಬಟ್ಟೆ ಹಾಕಿ ರೆಡಿ ಮಾಡು, ನನ್ ಜೊತೆ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ? ಸ್ವಲ್ಪ ನಗ್ತಾ ಇರು ಮರಿ. ಮ್ಯಾಟರ್ ಫೋಟೋ. ವಾಸುದೇವರಾಯ ನಾನು ನಿನ್ ಮಗಳ ಪ್ರಮೇಳ ಮಾತಾಡ್ತಾ ಇರೋದು. ಚೆನ್ನಾಗಿದ್ಯಾಪ್ಪ? ಓ ಪಮ್ಮಿ, ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ದೀಯಾ? ನಿಮ್ಮ ಅಣ್ಣ ಜಗದೀಶ್ ಹೇಗಿದ್ದಾನೆ? ನಾವ್ ಚೆನ್ನಾಗಿದ್ದೀವಪ್ಪ. ಏನಪ್ಪ ಮದ್ವೆ ಹೇಗಾಯ್ತು? ಅದೇನ್ ಅಷ್ಟು ಸಂತೋಷಕರವಾಗಿ ಆಗ್ಲಿಲ್ಲಮ್ಮ, ಅದಕ್ಕೆ ನಿನಗ್ ಫೋನ್ ಮಾಡ್ಲಿಲ್ಲ. ಏನ್ ಪ್ರಾಬ್ಲಮ್? ಯಾವ್ದೋ ಮಗು ಬಂದು ಕೃಷ್ಣನ್ನ ಡ್ಯಾಡಿ ಡ್ಯಾಡಿ ಅಂತ ಹಿಡ್ಕೊಂಡ್ ಬಿಟ್ಟಿದೆ. ಮಗುನ ಅಣ್ಣನ ಡ್ಯಾಡಿ ಅಂತಿದ್ಯಾ? ಅಣ್ಣ ಏನಂತಿದ್ದಾನೆ? ಅವನೇನ್ ಹೇಳ್ತಾನೆ, ಮಗು ನಂದಲ್ಲ ಅಂತಾನೆ. ಆದ್ರ ಆ ಮಗು ಇವನ್ನೇ ಡ್ಯಾಡಿ ಡ್ಯಾಡಿ ಅನ್ನತ್ತೆ. ಎಳೆ ಮಗು, ಮನೇಲಿ ಇಟ್ಕೊಳ್ಳೋ ಹಾಗಿಲ್ಲ, ಹೊರಗಡೆ ಅಟ್ಟೋ ಹಾಗಿಲ್ಲ. ದಿಕ್ಕೆ ತೋರಿಸ್ದಾಗ ಆಗೋಗಿದ್ಯಮ್ಮ. ನೀವುಗಳು ಇಲ್ಲಿ ಬಂದ್ರೆ ಏನಾದ್ರೂ ಐಡಿಯಾ ಹೊಳಿಬಹುದೋ ಏನೋ. ನಾನಾ? ಖಂಡಿತ ಬರಕಾಗಲ್ಲಪ್ಪ, ಇಲ್ಲಿನ ಗಲಾಟೆನೆ ನಿಂತಿಲ್ಲ. ನಿಂತ ಮೇಲೆ ಎರಡು ದಿನದ ಮಟ್ಟಿಗೆ ಬಂದು ಹೋಗ್ತೀನಿ, ಸರಿನಾ? ಸರಿಯಮ್ಮ. ಮಗು ಸಿಕ್ಕಿದೆ. ತನ್ನ ಮನೆಯಿಂದ ತಪ್ಪಿಸಿಕೊಂಡಿರುವ ಮೇಲ್ಕಂಡ ಈ ಮಗು ಈಗ ನಮ್ಮ ವಶದಲ್ಲಿದೆ. ಮಗುವಿನ ತಂದೆ ತಾಯಿಯಾಗಲಿ ಅಥವಾ ಸಂಬಂಧಪಟ್ಟವರಾಗಲಿ ಈ ಕೆಳಗಿನ ವಿಳಾಸಕ್ಕೆ ಬಂದು ಮಗುವನ್ನು ಕರೆದುಕೊಂಡು ಹೋಗುವುದು. ಒಂದು ವಾರದೊಳಗೆ ಬಂದು ಕರೆದುಕೊಂಡು ಹೋಗದೇ ಇದ್ದಲ್ಲಿ ಈ ಮಗುವಿಗೆ ಏನೇ ಆದರೂ ನಾವು ಜವಾಬ್ದಾರರಲ್ಲ. ದೂರವಾಣಿ ಸಂಖ್ಯೆ 64. ಕೃಷ್ಣ, ಪೇಪರ್ನಲ್ಲಿ ಅಡ್ವರ್ಟೈಸ್ ಮಾಡಿಸಿದ್ಯಲ್ಲ, ಹಾಗಾದ್ರೆ ಮಗು ನಿಜವಾಗಿಯೂ ನಿಂದಲ್ವೇನೋ? ನಂದಾಗಿದ್ರೆ ನಾನ್ಯಾಕಪ್ಪ ಪೇಪರ್ ನನ್ನ ಅಡ್ವರ್ಟೈಸ್ಮೆಂಟ್ ಹಾಕಿಸ್ತಾ ಇದ್ದೆ? ಏನ್ ಮಾಡ್ಲಿ, ನನ್ ಯಾರು ನಂಬ್ತಾ ಇಲ್ಲ. ಈ ಮಗು ಮೂಲ ಕಂಡುಹಿಡಿಯೋಕೆ ನನ್ಗಿರೋದು ಇದೊಂದೇ ಮಾರ್ಗ. ಅಲ್ಲ ಕಣು, ಆ ಮಗು ನಿಂದಲ್ಲ ಅಂದ್ಮೇಲೆ ಇಷ್ಟೆಲ್ಲ ರಾಮಾಯಣ ಯಾಕೆ? ಅದನ್ನ ಆಚೆ ಕಳಿಸು, ಅದ್ರ ಹಣೆ ಬರ ಅದಕ್ಕೆ. ಅಮ್ಮ, ಈ ಮಗು ನಂದ ಅಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಮಗುವಿನ ಮಾನವೀಯತೆ ನನ್ನ ಕಾಡ್ತಾ ಇದೆ. ಯೋಚನೆ ಮಾಡಿದಾಗ ಈ ಮಗುನ ಮನೆಯಿಂದ ಆಚೆ ಕಳಿಸಕ್ಕೆ ಮನಸ್ಸೇ ಬರ್ತಾ ಇಲ್ಲಮ್ಮ. ಯಾರೋ ಇದನ್ನ ಬ್ರೈನ್ ವಾಶ್ ಮಾಡಿ ಕಳಿಸಿದ್ದಾರೆ. ಈಗ ನಾನು ಒರಟಾಗೆ ವರ್ತನೆ ಮಾಡಿದ್ರೆ ದೊಡ್ಡೋರ್ ಮಾಡೋ ಮುಟ್ಟಾಳ್ತನಕ್ಕೆ ಏನು ಗೊತ್ತಿಲ್ದಿರೋ ಈ ಮಗು ಶಿಕ್ಷೆ ಅನುಭವಿಸ್ದಾಗತ್ತೆ. ಆಹಾ ಆಹಾ, ಒಳ್ಳೆ ಸ್ಪೀಚ್. ರಾಜಕೀಯದವರು ವೇದಿಕೆ ಮೇಲಿಂದ ಇಂತಹ ಭಾಷಣ ಹೊಡೆದು ಜನಗಳನ್ನ ಮೂರ್ಖನ ಮಾಡ್ತಾರೆ, ನೀವಂತಹ ಪ್ರಯೋಗನ ಮನೇಲೆ ಮಾಡ್ತಿದ್ದೀರಾ? ರಾಧಾ,
ಯಾಕಮ್ಮ ಯಾವಾಗಲೂ ಇಂಥ ಚುಚ್ಚು ಮಾತಿನಿಂದ ಅವನ ನೋಯಿಸ್ತೀಯ? ಮಗು ಅವಂದೇ ಆಗಿದ್ರೆ ಇಷ್ಟು ಖರ್ಚು ಮಾಡಿ ಸಂಬಂಧಪಟ್ಟವ್ರು ಬಂದು ಕರ್ಕೊಂಡು ಹೋಗ್ಲಿ ಅಂತ ಪೇಪರ್ನಲ್ಲಿ ಹಾಕಿಸ್ತಿದ್ನ? ಅದನ್ನ ಹಾಕ್ಸಿರೋ ಉದ್ದೇಶ ಸಂಬಂಧಪಟ್ಟವ್ರು ಬಂದು ಕರ್ಕೊಂಡು ಹೋಗ್ಲಿ ಅಂತ ಅಲ್ಲ, ಮನೇಲಿರೋರು ಮಗು ಇವ್ರದಲ್ಲ ಅಂತ ನಂಬ್ಲಿ ಅಂತ. ಎಂಥ ಅದ್ಭುತ ಕಲ್ಪನೆ ನಿಂದೂರಾದ. ನೀನ್ ಮನಸ್ ಮಾಡಿದ್ರೆ ದಿನಕ್ಕೆ ನೂರಾರು ಕಾದಂಬರಿಗಳನ್ನ ಬರಿಬಹುದು. ಯಾಕೇನೇನೋ ಮಾತಾಡಿ ವಿಷಯದ ಹಾದಿನೇ ಬದಲಾಯಿಸ್ತೀರಾ. ನೀವ್ ಹೇಳೋದ್ ಸತ್ಯ ಆದ್ರೆ ನನ್ನೊಂದು ಕಂಡೀಷನ್ ಒಪ್ಕೋತೀರಾ? ಏನದು? ನೀವ್ ಕೊಟ್ಟಿದ್ದೀರಲ್ಲ ಒಂದ್ ವಾರದ ಗಡುವು, ಅಷ್ಟ್ರಲ್ಲಿ ಯಾರು ಬರ್ದೇ ಇದ್ರೆ ಆ ಮಗು ನಿಮ್ದೇ ಅಂತ ಒಪ್ಕೋಬೇಕು, ಇಲ್ಲ ಆ ಮಗುನ ಬೀದಿಗೆ ತಳ್ಬೇಕು. ಆಯ್ತು, ನಿಮ್ ಮೊದಲನೇ ಕಂಡೀಷನ್ ನಾನು ಒಪ್ಕೋತೀನಿ. ಅಂದ್ರೆ ಮಗುನ ಮಾತ್ರ ಬೀದಿಗೆ ತಳ್ಳಕ್ಕಾಗಲ್ಲ ಅಲ್ವಾ? ಆ ಚರ್ಚೆ ಈಗ ಬೇಡ. ಇನ್ ಒಂದ್ ವಾರದೊಳಗಡೆ ಮಗು ಕಡೆಯವರು ಯಾರು ಬರ್ಲಿಲ್ಲ ಅಂತ ತಾನೆ? ನೋಡೋಣ. ಒಂದ್ ವಾರ ಅಲ್ಲ, ಒಂದ್ ವರ್ಷ ಆದ್ರೂ ಅವನೇ ನಿನ್ ಮಗುನ ಬೀದಿ ಪಾಲ್ ಮಾಡಲ್ಲ. ನೀನೇನು ಯೋಚನೆ ಮಾಡ್ಬೇಡ. ಹಾಗಂತ ಹೇಗ್ ಹೇಳ್ತೀರಾ ಡಾಕ್ಟ್ರೆ? ಆ ರೀತಿ ಬೀದಿ ಪಾಲ್ ಮಾಡೋ ಹಾಗಿದ್ರೆ ಈ ತರ ಪೇಪರ್ ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ನೆ. ನೋಡು, ನಿನ್ ಪಾಡಿಗೆ ನಿನ್ ನೆಮ್ಮದಿಯಾಗಿ ಶ್ಯಾಮರಾವ್ ಧರ್ಮದ ಆಸ್ಪತ್ರೆಗೆ ಸೇರ್ಕೊಂಡು ಹಾರ್ಟ್ ಆಪರೇಷನ್ ಮಾಡಿಸ್ಕೋ. ನಿನ್ ಮಗನ್ ಲೈಫ್ ಸೆಟ್ಲ್ ಆಯ್ತು ಅಂತಾನೆ ತಿಳ್ಕೋ. ಅದನ್ ಬಿಟ್ಟು ನೀನೇನಾದ್ರೂ ಮಗುನ್ ನೋಡಕ್ ಹೋದ್ರೆ ಅದ್ ನಿನ್ ನೋಡಿ ನಿನ್ ಹಿಂದ್ ಬೀಳುತ್ತೆ, ಆಮೇಲೆ ಅವನ್ ಅದನ್ನ ದಿಕ್ಕರಿಸ್ತಾನೆ, ನಿನ್ ಪ್ಲಾನ್ ಎಲ್ಲ ತಲೆಕೆಳಗಾಗತ್ತೆ. ಸರಿ ಡಾಕ್ಟ್ರೆ, ಆದ್ರೆ ಮೇಲಿನ ಮಮಕಾರ ಒಂದ್ ವಾರ ಆದ್ಮೇಲೆ ಅದಕ್ಕೇನ್ ಮಾಡ್ಬಿಡ್ತಾರೋ ಅನ್ನೋ ಭಯ ನನ್ನ ಕಾಡ್ತಾ ಇದೆ. ಅದಕ್ ಬೇಕಾದ್ರೆ ಈ ಪೇಪರ್ ನಲ್ಲಿ ಅಡ್ರೆಸ್ ಇದ್ದೇ ಇದೆಯಲ್ಲ, ನಿನ್ ಸಮಾಧಾನಕ್ಕೋಸ್ಕರ ಮರೆಯಲ್ಲಿ ನಿಂತ್ಕೊಂಡು ಆ ಮಗು ಮೂಮೆಂಟ್ಸ್ ಎಲ್ಲ ಫಾಲೋ ಮಾಡು, ತೃಪ್ತಿ ಪಟ್ಕೋ. ಒಂದ್ ವೇಳೆ ಅವನೇನಾದ್ರೂ ಮಗುನ ಬೀದಿಗೆ ತಳ್ಬಿಟ್ರೆ ನಿನ್ ಗೊತ್ತಾಗೇ ಆಗತ್ತೆ, ಕರ್ಕೊಂಬಂದ್ಬಿಡು. ಇಲ್ಲ ಅಂದ್ರೆ ಇವತ್ತಲ್ಲ ನಾಳೆ ಆ ಮಗುಗೂ ಅವನಿಗೂ ಅಟ್ಯಾಚ್ಮೆಂಟ್ ಬೆಳೆದೇ ಬೆಳೆಯುತ್ತೆ. ಸರಿ ಡಾಕ್ಟ್ರೆ, ನೀವ್ ಹೇಳ್ದಾಗೆ ಕೇಳ್ತೀನಿ, ಮಗು ಕರ್ಕೊಂಡ್ ಬರಕ್ ಹೋಗಲ್ಲ. ಕೃಷ್ಣ, ಏನಪ್ಪ ಪೇಪರ್ ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಇವತ್ಗೆ ಆರ್ ದಿವಸ ಆಯ್ತು, ನಾಳೆನೆ ಕೊನೆ ದಿನ. ಜ್ಞಾಪಕ ಇದೆಯಾ? ಜ್ಞಾಪಕ ಇದೆಯಪ್ಪ. ನಾಳೆ ಆ ಮಗುನ್ ಕರ್ಕೊಂಡು ಹೋಗಿ ಯಾರು ಬದ್ಲಿಲ್ಲ ಅಂದ್ರೆ ಆ ಮಗು ನಿಂದೆ ಅಂತ ಒಪ್ಕೋಬೇಕಾಗತ್ತೆ. ಅದು ಜ್ಞಾಪಕ ಇದೆ ತಾನೆ? ಇದೆಯಪ್ಪ. ಒಂದು ನಿಮಿಷದಲ್ಲಿ ಏನೇನೋ ಅಲ್ಲೋಲ ಕಲ್ಲೋಲ ಆಗುತ್ತಂತೆ, ಅಂಥದ್ರಲ್ಲಿ ಇನ್ನೂ ಒಂದು ದಿವಸ ಬಾಕಿ ಇದೆ, ನೋಡೋಣ. ಅಂತೂ ಯಾರಾದ್ರೂ ಬಂದೇ ಬರ್ತಾರೆ ಅನ್ನೋ ನಂಬಿಕೆನೂ ಇದೆ. ನಾನು ಆಶಾವಾದಿ. ಆಶಾವಾದಿ ಅಂತ ಸುಮ್ನೆ ಇದ್ರೆ ಹೇಗೆ? ನಾಳೆ ಯಾರು ಬರ್ದೇ ಇದ್ರೆ ಏನ್ ಮಾಡೋದು? ಇನ್ನೇನ್ ಮಾಡಕ್ಕಾಗತ್ತೆ? ಹಾಗಂತ ಸುಮ್ನೆ ಇದ್ರೆ ತಂಡ ಹೆಂಡತಿ ಇಬ್ರು ಇಡೀ ಜೀವನ ಸಫರ್ ಮಾಡ್ತೀರ. ಏನಾದ್ರೂ ಐಡಿಯಾ ಮಾಡಿ ನಿನ್ ಹೆಂಡತಿಗಿರೋ ಸಂದೇಹ ದೂರ ಮಾಡು. ನನ್ಗೇನು ತೋರಿಸ್ತಾ ಇಲ್ಲ ಕಣೋ. ಮೊದಲು ಆ ಮಗು ನಿಂದಲ್ಲ ಅಂತ ನಿಮ್ ಮನೆಯವ್ರಿಗೆ ಖಾತ್ರಿ ಮಾಡಿಸು. ಅದ್ ಹ್ಯಾಕ್ ಸಾಧ್ಯ? ಬೇಕಾಶನ ಡ್ರಾಮಾ ಆರ್ಟಿಸ್ಟ್ ಸಿಗ್ತಾರೆ, ಯಾರಾದ್ರೂ ಇಬ್ಬರನ್ನ ಕರ್ಕೊಂಡು ಹೋಗಿ ಅಪ್ಪ ಅಮ್ಮ ತರ ಆಕ್ಟ್ ಮಾಡಿಸು. ಆ ರೀತಿ ಆಕ್ಟ್ ಮಾಡಿದ್ರೆ ಅವ್ರ ಮಗುನ್ ಜೊತೆಲಿ ಕರ್ಕೊಂಡು ಹೋಗ್ಬೇಕಾಗತ್ತೆ, ಇದಕ್ಕೆ ಯಾರು ಒಪ್ಕೋತಾರೆ? ಓ, ಕರ್ಕೊಂಡು ಹೋಗೋದ್ ಬೇಡಪ್ಪ, ಜಸ್ಟ್ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ಲಿ, ಆಮೇಲೆ ಅದಕ್ಕೇನಾದ್ರೂ ವ್ಯವಸ್ಥೆ ಮಾಡೋಣ. ಅಂತ ಆರ್ಟಿಸ್ಟ್ ನನ್ಗೆ ಯಾರು ಗೊತ್ತಿಲ್ಲ. ಹಾಗಂದ್ರೆ ಹೇಗೋ, ಕಲಾಕ್ಷೇತ್ರದ ಹತ್ರ ಹೋಗು, ಟ್ರೈ ಮಾಡು, ಸಿಕ್ಕೇ ಸಿಗ್ತಾರೆ. ಬೇಕಾದ್ರೆ ನಾನು ಟ್ರೈ ಮಾಡ್ತೀನಿ. ಯಾರ್ ನೀವು? ಯಾರ್ ನೀವು? ನಾವ್ ಯಾರು ಅಂತ ಆಮೇಲೆ ಹೇಳ್ತೀವಿ. ಹದಿನೈದು ದಿವಸದಿಂದ ಅರಗಿಣಿ ಅರಗಿಣಿ ಅಂತ ನಮ್ಮ ಕಳ್ಳು ಒಂದೇ ಸಮ ಬೊಕ್ಕೆ ಹೊಡ್ಕೋತಾ ಇದೆ ಸರ್. ಎಲ್ಲಿ ಸರ್ ನಮ್ಮ? ಆಯ್ತು ಆಯ್ತು, ಬನ್ನಿ ಬನ್ನಿ. ಸಮಾಧಾನ ಮಾಡ್ಕೊಳ್ಳಿ. ಒಳಗಡೆ ಏನೋ ಸೀದ್ ವಾಸನೆ ಬರ್ತಾ ಇದೆ, ಹೋಗಿ ನೋಡೆ. ಅಂದಾಗೆ ನೀವು ಅರಗಿಣಿ ತಂದೆ ತಾಯಿ? ನಾನೇ ಅರಗಿಣಿ ಅಮ್ಮ. ನಾನೇ ಅರಗಿಣಿ ಅಪ್ಪ. ನಿಮ್ ಹೆಸರೇನು? ಗೋವಿಂದ. ಗೋವಿಂದ? ಮತ್ತೆ ಮಗುನ ಕೇಳಿದ್ರೆ ನಿಮ್ ತಂದೆ ಹೆಸರೇನು ಅಂತ ಗೋಪಾಲ್ ಕೃಷ್ಣ ಅಂತ ಹೇಳುತ್ತೆ. ಅದು ರಾಮ ಕೃಷ್ಣ ಗೋವಿಂದ ಗೋಪಾಲ ಎಲ್ಲ ಒಂದೇ ಅನ್ನೋ ಭಾವನೆ ಸಾರ್ ಮಗುಗೆ. ಸರಿ, ಮತ್ತೆ? ಅಯ್ಯಯ್ಯಯ್ಯೋ, ಅದನ್ನೆಲ್ಲ ಆಮೇಲೆ ಮಾತಾಡಿ, ಮೊದ್ಲು ನಮ್ ಕಂದಮ್ಮನ್ನ ಕರೀರಿ, ನನ್ನ ಹೊಟ್ಟೆ ಪದ್ರಗೊಟ್ಟ. ಮಗು ಹಿಂದ್ಗಡೆ ಆಟ ಆಡ್ತಿರ್ಬೇಕು, ಹೋಗಿ ಕರ್ಕೊಂಡ್ ಬಾ. ಅಚ್ಚರಿ, ನೀವ್ಯಾಕೆ ಇಷ್ಟ ಲೇಟ್ ಮಾಡಿದ್ರೆ?
ಲೇಟ್ ಇಲ್ವಲ್ಲ ಅವ್ರ ಹೇಳಿ ಟೈಮ್ ಕರೆಕ್ಟ್ ಬಂದಿದೀವಿ. ಅವರು ಯಾರು ಯಾರು? ಅವರು ಅಂದ್ರೆ ನಾವೇಪ್ಪ, ಅದೇ ಪೇಪರ್ ನಲ್ಲಿ ಹಾಕ್ತಿದ್ದಲ್ಲ ಒಂದ್ ವಾರದೊಳಗಡೆ ಬಂದ್ಬಿಡ್ಬೇಕು ಅಂತ, ಅದನ್ನ ಹೇಳ್ತಿದ್ದಾರೆ. ನಾವ್ ಪೇಪರ್ ನೋಡಿದ್ದೆ ಈಗ ಸಾರ್, ಮಗು ಸಿಕ್ತು ಅಂತ ಮಲ್ಲಿಟ್ಕೊಳ್ಳೋ ದುರಾಸೆ ಇಲ್ಲದೆ ಪೇಪರ್ ಅಲ್ಲಿ ಹಾಕ್ಸಿದಿರಲ್ಲ ಸಾರ್, ನೀವ್ ದೊಡ್ಡ ಮನುಷ್ಯರು ಸಾರ್, ದೊಡ್ಡ ಮನುಷ್ಯರು. ಪಾಪು ಯಾರು ಬಂದಿದಾರೆ ಅಲ್ಲಿ ನೋಡು. ಅವ್ರ ನಿಮ್ ಮಮ್ಮಿ ಡ್ಯಾಡಿ ಅಲ್ವಾ? ಆ ಬೋರ್ಡ ನಮ್ ಡ್ಯಾಡಿನ. ನಾನ್ ನಿಮ್ ಡ್ಯಾಡಿ ಅಲ್ಲ, ಇವರು ಇವರೇ ನಿಮ್ ಡ್ಯಾಡಿ. ನಾನು ಕಲ್ಲು ನಿಮ್ ಡ್ಯಾಡಿ, ನೀನಲ್ಲ ನಮ್ ಡ್ಯಾಡಿ, ಇವರು ನಮ್ ಡ್ಯಾಡಿ, ನೀನಲ್ಲ ನಮ್ ಡ್ಯಾಡಿ ಅದಂತ ಮಮ್ಮಿ ಹೇಳಿದಾರೆ. ಅಯ್ಯಯ್ಯೋ, ಅವ್ರ ನಿಮ್ ಮಮ್ಮಿ ಅಲ್ವಾ? ಊಹ ಅಲ್ಲ. ಏನ್ರಿ ಮಗು ಹೀಗೆ ಹೇಳುತ್ತೆ? ಅಯ್ಯೋ ಅದೇನು ಕೇಳ್ತೀರಾ? ಅದೊಂದು ಕತೆ. ನಾವಿಬ್ರು ಗಂಡ ಹೆಂಡತಿ ಮಗನ್ ಪ್ರೀತಿಯಿಂದ ಚಿಲ್ಡ್ರನ್ಸ್ ಪಾರ್ಕ್ ಕರ್ಕೊಂಡು ಹೋಗಿದ್ವಿ. ಅವ್ನ ಆಸೆ ಪಡ್ತಾ ಅಂತ ಜಾರ ಬಂಡೆ ಜಾರ್ಸಿದ್ವಿ. ಜಾರ ಬಂಡೆ ಜಾರ್ತಾ 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 ದಬ್ ದಬ್ ದಬ ಅಂತ ಬಿದ್ಬಿಡ್ತು, ತಲೆಗೆ ಪೆಟ್ಟಾಯ್ತು. ಇಮಿಡಿಯೇಟ್ ಆಗಿ ನಿಮ್ಮ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸಿದ್ವಿ. ಆದ್ರೆ ಮಗುಗೆ ಗಾಯ ವಾಸಿ ಐತೆ ಹೊರತು ಜ್ಞಾಪಕ ಶಕ್ತಿ ಕಳ್ಕೊಂಡ್ಬಿಡ್ತು. ಈಗ ಹೆದ್ದ ಅಪ್ಪ ಬನ್ನಿ ಯಾರು ಅಂತ ಕೇಳ್ತಾನೆ. ಯಾರು ಯಾರು ನೋ ಡ್ಯಾಡಿ ಎನ್ನುತ್ತೆ, ಮಮ್ಮಿ ಎನ್ನುತ್ತೆ. ಯಾರು ಯಾರು ನೀವು? ಇಲ್ಲಿ ಗೋಪಾಲಕೃಷ್ಣ ಅನ್ನೋರು ನೀವೇನಾ? ಅಲ್ಲ. ಹಾಗಾದ್ರೆ ನೀವೇನಾ? ಯಾಕೆ? ಎಂತಹ ಮನಸ್ಸು ಸ್ವಾಮಿ ನಿಮ್ಮದು! ಆ ಪಾರ್ಕಿನಲ್ಲಿ ನಿಮ್ಮ ಹಿಂದೆ ಬಿದ್ದಂತ ಮಗುವನ್ನು ಬೀದಿಗೆ ಬಿಡದೆ ಈ ಮನೆಗೆ ಕರೆದುಕೊಂಡು ಬಂದು ಸಾಕಿದ್ದೀರಲ್ಲ, ತಂದೆ ತಾಯಿಯವರ ವಶಕ್ಕೆ ಒಪ್ಪಿಸಬೇಕೆಂದು ಪತ್ರಿಕೆಯಲ್ಲಿ ಪ್ರಚಾರ ಮಾಡಿದ್ದೀರಲ್ಲ, ಹೇಗೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕೆಂಬುದು ತಿಳಿಯುತ್ತಿಲ್ಲ ಸ್ವಾಮಿ. ದಯಮಾಡಿ ನಮ್ಮ ಕನ್ನನನ್ನು ನಮಗೆ ಕೊಟ್ಟು ಬಿಡಿ ಸ್ವಾಮಿ. ಎಲ್ಲೋ ಪೌರಾಣಿಕ ನಾಟಕ ಕಂಪನಿಯವರು ಅಂತ ಕಾಣುತ್ತೆ. ಅಚ್ಚರಿ, ಒಂದು ಮಗು ಒಬ್ಬ ತಂದೆ ಒಬ್ಬ ತಾಯಿ ಇರೋದು ಕೇಳಿದ್ದೀನಿ, ಇಲ್ಲಿ ಎರಡು ತಂದೆ ಎರಡು ತಾಯಿ ಇದಾರಲ್ಲ, ಅಲ್ಲದೆ ಇವತ್ ಲಾಸ್ಟ್ ಡೇಟ್ ಬೇರೆ, ಇನ್ನು ಎಷ್ಟ್ ಜನ ತಂದೆ ತಾಯಿಗಳು ಬರ್ತಾರೋ. ಅಚ್ಚರಿ, ನಿಮ್ ಹೆಸರೇನು? ನನ್ನ ಹೆಸರು ಸಹ ಗೋಪಾಲಕೃಷ್ಣ ಅಂತ. ಆ ಮಗು ಕೂಡ ನಿಮ್ ತಂದೆ ಹೆಸರೇನು ಅಂತ ಕೇಳಿದ್ರೆ ಗೋಪಾಲಕೃಷ್ಣ ಅನ್ನೋದು. ಇವನು ಕೂಡ ಹಾಗೆ ಮಾಡ್ತಾ ಇದ್ದಾನೆ, ಇವನು ನಿಜವಾದ ತಂದೆ ಇರಬೇಕು ಅಂತ ಕಾಣಿಸುತ್ತೆ. ಬನ್ನಿ ಬನ್ನಿ, ಸ್ವಲ್ಪ ಮಗುನ ಕೊಡಿ ಇಲ್ಲಿ ಕೂತ್ಕೊಳ್ಳಿ. ಜಾಣ ಪ್ರಿಯಾ. ಪ್ರಿಯ ತಂಗಿ, ಕುಮಾರನನ್ನು ನೋಡಿದೀಯಾ? ಎಷ್ಟು ಮನೋಹರವಾಗಿ ಕುಳಿತಿದ್ದಾನೆ. ಕುಡಿ, ನೀವು ಕೂತ್ಕೊಳ್ಳಿ. ಅಲ್ಲ, ಈ ಮಗುವಿನ ತಂದೆ ತಾಯಿ ಅಂತ ನೀವು ಹೇಳ್ತೀರಿ, ನೀವು ಹಾಗೆ ಹೇಳ್ತೀರಿ, ಈ ಮಗು ನಿಮ್ದೇ ಅನ್ನೋಕೆ ಸಾಕ್ಷಿ ಏನು? ಪ್ರಭು, ನನ್ನ ಮಗಳ ಎದೆ ಹಾಲು ಕುಡಿದು ಬೆಳೆದಿರುವುದೇ ಸಾಕ್ಷಿ ಪ್ರಭು. ಬೇರೆಯವ್ರ ಮಕ್ಕಳು ಬೆಟ್ಟ ನಾನು ಕುಡಿದು ಬೆಳೆಯತ್ತೆ ಕುದುಳಲೆ. ಛಿ ದುಷ್ಟ, ನಾನು ಮಾತನಾಡ್ತಿರುವುದು ನಿನ್ನ ಜೊತೆಯಲ್ಲ, ಮಹಾಪ್ರಭುಗಳ ಜೊತೆಯಲ್ಲಿ. ಪೌರಾಣಿಕ, ಇದೇ ನಾಟಕ ಪ್ರಾಕ್ಟೀಸ್ ಅಲ್ಲ. ಸಾರ್ ಹಿಂಗೆಲ್ಲ ಹುಚ್ಚಿರ್ಬೇಕು, ಹೊರಗೆ ಕಳಿಸಿ, ನನ್ನ ಮಗುನ್ ಕರ್ಕೊಂಡು ಹೋಗ್ತೀನಿ. ಪ್ರಭು ಕೇಳಿದ್ದೀರ? ಪ್ರಭು, ನನ್ನನ್ನು ಹುಚ್ಚ ಎಂದು ಕರೆಯುತ್ತಿರುವ ಇವನನ್ನು ನೋಡಿದರೆ ಇವನೊಬ್ಬ ಮಕ್ಕಳ ಕಳ್ಳನಿರಬೇಕು. ಏನ ಮಕ್ಕಳ ಕಳ್ಳ ಅಂತ್ಯಾ? ಜಾಸ್ ದೌಡೆ ಒದ್ದ ಅಂದ್ರೆ ಇರೋ 37 ಹೊರಗೆ ಉದುರು ಬಿಡ್ಬೇಕು. ಹುಷಾರ್ ನನ್ ಮಗನೇನೆಂದು ಕೊನ್ನಿ. ಇತಿ ಮೀರಿ ಮಾತಾಡಿದರೆ ನಿನ್ನ ನಾಲಿಗೆಯನ್ನು ಸೀಳಿ ನಾಯಿ ನರಗಳಿಗೆ ಹಾಕುತ್ತೇನೆ. ಜಾಗ್ರತೆ. ಅದೇನ್ ಸೀಳ್ತ ನೋಡೋಣ ದಮ್ಮಿದ್ರೆ. ಹಾಗಾದ್ರೆ ಏನಪ್ಪ ಇದು? ಅವರಿಬ್ರು ಜಗಳ ಆಡ್ತಾ ನೋಡ್ಬಿಟ್ಟು ಸುಮ್ಮಿದಿರಲ್ಲ, ನೀವು ಸ್ವಲ್ಪ ತಾಳ್ಮೆ ಇಂದ ಇರೋ. ಇನ್ನೂ ಒಂದು 5 ನಿಮಿಷ ಕಚ್ಚಾಡ್ತಾ ಇಲ್ಲ, ಆಗ ಸ್ವಲ್ಪ ಹೊರಗೆ ಬರೋದು. ಸತ್ಯ ಬೇಕಾಗಿಲ್ಲ, ಮೊದಲು ಜಗಳ ನಿಲ್ಸು. ಎಲ್ಲವೂ ನಿನ್ನಿಂದಲೇ. ಎಲ್ಲೋ ಪೌರಾಣಿಕ ನಾಟಕವಾಡಿಕೊಂಡು ಬಿದ್ದಿದ್ದ ನಮ್ಮನ್ನು ಈ ನಿಜ ಜೀವನದಲ್ಲಿ ಈ ಮಗುವಿನ ಕಳ್ಳ ತಂದೆಯ ಪಾತ್ರ ಅಭಿನಯಿಸು ಎಂದು ಕರೆತಂದು ಈ ರಾಕ್ಷಸರ ಮಧ್ಯದಲ್ಲಿ ಹೊಡೆದಾಡುವಂತೆ ಮಾಡಿದೀಯಾ? ಅಕಟಕಟ ಅಕಟಕಟ ಚಿಕ್ಕಾರವಿರಲಿ ನಿನಗೆ. ಮೊದಲು ನನ್ನ ಹಣವನ್ನು ಬಿಸಾಕು. ಪ್ರಿಯತಮೆ ಬಾ,
ಒಂದೊಂದ್ ಪಾತ್ರಕ್ಕೆ ಬೀಪರ್ನ ಕರ್ಕೊಂಡ್ ಬಂದಿರಲ್ಲ, ತೆಗಿರಿ ಕಾರ್ ಬಡಿಗೆ. ಎಕ್ಸ್ಕ್ಯೂಸ್ ಮಿ, ಡಾರ್ಲಿಂಗ್ ಬಾ. ಎಲ್ಲ ನನ್ನ ಕರ್ಮ. ಹೋಗಿ ಹೋಗಿ ನೀನ್ ಯಾಕೋ ಇವ್ರನ್ನ ಅಪಾಯಿಂಟ್ ಮಾಡಿದೆ? ಯಾರು ಗೊತ್ತಿಲ್ಲ ಅಂತ ರಾಗ ಹೇಳ್ದಿಯಲ್ಲೋ, ಅದಕ್ಕೆ ನಾಟಕದ ಕಂಪ್ನಿಯವನು ಇವನು ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಅಂತ ಹೇಳ್ಕೊಂಡ್ ಬಂದಪ್ಪ. ಇವ್ರ ಆಕ್ಟ ಮಾಡಿದ್ರು ಓವರ್ ಆಕ್ಟ್ ಮಾಡಿ. ಅಯ್ಯೋ, ಓಹ್, ಅಷ್ಟು ದೊಡ್ಡ ನಾಟಕ ಆಡದ್ ನಾನು ಮೊದಲೇ ಬಡ್ಕೊಂಡೆ ಅಪ್ಪನಿಗೆ, ಯಾವ ಶಾಸ್ತ್ರನು ಮಾಡಬೇಡಿ ಅಂತ ಕೇಳಲಿಲ್ಲ. ಈಗಲೂ ನಮ್ಮ ಮಧ್ಯೆ ಆಗ್ಬಾರದು ಅಂಥದ್ದೇನು ಆಗಿಲ್ಲ ಅಣ್ಣ. ಆದ್ರೂ ಮಗು ಅವ್ರದ್ದು ಅಲ್ವಾ ಅನ್ನೋದನ್ನ ಅವರು ಸರಿಯಾಗಿ ಬಾಯ್ ಬಿಡದೆ ನಾವ್ ಯಾವ ಕ್ರಮನೂ ತಗೊಳಕ್ ಆಗಲ್ಲ ಅಣ್ಣ. ಆ ಮಗು ತಮ್ದೆ ಅಂತ ಅವ್ರು ಒಪ್ಕೊಳ್ಳೇಬೇಕು. ಹಾಗ್ ಮಾಡೋಕೆ ನೀನೇನಾದ್ರೂ ಐಡಿಯಾ ಕೊಡಣ್ಣ. ನೋಡು ರಾಧಾ, ಮಗು ಅನ್ನು ಮಮತೆ ಮಮಕಾರ ಬಿಟ್ಟು ವರ್ತಿಸ್ತೀನಿ ಅಂದ್ರೆ ಈಗ್ಲೂ ಒಂದ್ ದಾರಿ ಇದೆ. ಏನಣ್ಣ ಅದು? ಆ ಮಗುನ ಅವನೆದುರಿಗೆ ಚೆನ್ನಾಗಿ ಹೊಡೆದು ಬಡದು ಚಚ್ಚು. ನಿನ್ನ ಅತ್ತೆ ಮಾವನಿಗೆ ಯಾವ ಕಾರಣಕ್ಕೂ ಬಿಡಿಸ್ಕೋಬಾರ್ದು ಅಂತ ಮೊದಲೇ ಹೇಳಿಟ್ಟಿರು. ಆ ಮಗು ಅವಂದೇ ಆದ್ರೆ ತಡೀಲಾರ್ದೆ ಒದ್ದಾಡ್ತಾನೆ, ಆಗ ಅವನ್ ಹಿಡ್ಕೋ. ನಿಜ ಹೇಳೋವರೆಗೂ ಬಿಡಬೇಡ. ಕರೆಕ್ಟ್ ಅಣ್ಣ, ಅವ್ರ ಮಗುವಿನ ತಂದೆ ಆದ್ರೆ ಬಿಡಿಸ್ಕೊಂಡೆ ಬಿಡಿಸ್ಕೋತಾರೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಏ, ಕಾಲು ಚಿಟ್ಕೊಳತ್ತೆ. ಅಯ್ಯೋ ಅಯ್ಯೋ, ಪಾಪಿ ಮುಂಡೆನೆ, ಅನ್ಯಾಯವಾಗಿ ಜಗ್ಗೊಡ್ತಾಕ್ಬಿಟ್ಯಾ. ನಿನ್ ಗಲಾಟೆ ಜಾಸ್ತಿ ಆಯ್ತು. ರಾಧಾ, ಜಗ್ಗೊಡ್ದ್ರೆ ಮಗುನ ಕುಡಿತಾ ಇದ್ಯಾ? ಹೊಡಿದೆ ಬಿಟ್ಬಿಡ್ತಾರೆ. ಇದನ್ ಹೀಗೆ ಬಿಟ್ರೆ ಜಗ್ಗನಷ್ಟೇ ಇಲ್ಲ, ಈ ಮನೆಗೆ ಸರ್ವನಾಶ ಮಾಡ್ಬಿಡುತ್ತೆ. ಮಾಡ್ತೀಯಾ? ಮಾಡ್ತೀನೋ? ಇನ್ನೊಂದ್ಸಲ ಜಗ್ಗೆಲ್ಲ ಹೊಟ್ಟಾಡ್ತೀನೋ? ಮಾಡ್ತೀನೋ? ಮಾಡ್ತೀನೋ? ಇನ್ನೊಂದ್ಸಲ ಹೀಗೆಲ್ಲ ಮಾಡ್ದೆ ನಿನ್ ಕೈ ಕತ್ತರಿಸ್ಬಿಡ್ತೀನಿ. ಮಾಡ್ತೀನೋ? ಮಾಡ್ತೀನೋ? ಮನೆ ಹಾಳು ಮುಂಡೆದೆ ಮಾಡ್ತೀಯ? ಇನ್ನೊಂದ್ಸಲ ಮಾಡ್ತೀನೋ? ಮಾಡ್ತೀನೋ? ಮಗು ನೋಡಿತಾ ಇದ್ದೀರ? ಬಿಡು ಅವನ್ನ. ನನ್ ಬಿಡಲ್ಲ ರೀ, ಯಾರ್ದ ಮಗು ಕೊಡಿದ್ರೆ ನಿಮ್ಗೆ ಕಷ್ಟ? ಮಗು ಯಾರ್ದಾದ್ರೇನು, ಮಗು ಮಗುನೇ ತಾನೆ. ಓಹೋ, ಮಗು ಹೆಣ್ಣಾಗಿರೋ ನನಗಿಲ್ದರ ಕರುಣೆ, ವಯಸ್ಸಾಗಿರೋ ನಿಮ್ಮ ಅಪ್ಪ ಅಮ್ಮನಿಗಿಲ್ದಿರೋ ಕರುಣೆ ನಿಮಗೆ ಹೇಗ್ರಿ ಬಂತು? ಆ ಮಗು ನಿಮ್ದಾಗಿರೋದಕ್ಕೆ ತಾನೆ ನಿಮ್ ಕರಳು ಚುರ್ ಅಂತಿರೋದು? ದಾದಾ, ಯಾವ್ದಾದ ಕೋಪ ಮಗು ಮೇಲೆ ತೋರಿಸ್ಬೇಡ. ಮಗು ಮೇಲೆ ರೀ ತೋರಿಸೋದು? ಇದನ್ನ ಬರೀ ಹೊಡೆಯೋದಷ್ಟೇ ಇಲ್ಲ, ಏನ್ ಮಾಡ್ತೀನಿ ನೋಡ್ತಾ ಇರಿ. ಮಗುನ್ ಒಳಗಡೆ ಕರ್ಕೊಂಬ. ನಾನ್ ಕರ್ಕೊಂಡ್ ಬರಲ್ಲ. ಮಗುನ್ ಒಳಗಡೆ ಕರ್ಕೊಂಬ ಅಂದೆ. ನಾನ್ ಕರ್ಕೊಂಡ್ ಬರಲ್ಲ ಅಂದೆ. ದಾದಾ, ಹೊರಗಡೆ ಮಳೆ ಬರ್ತಾ ಇದೆ, ಬರ್ಲಿ ಬಿಡ್ರಿ. ಮಳೆಯಲ್ಲಿ ಮಗು ನೆನೀತಾ ಇದೆ. ನೆನಿಲಿ ಬಿಡ್ರಿ. ಕೊನೆ ಸಲ ಹೇಳ್ತೀನಿ, ನೀವು ಕರ್ಕೊಂಡ್ ಬರ್ತೀವಿ. ನಾನ್ ಕರ್ಕೊಂಡ್ ಬರಲ್ಲ. ನೀನ್ ಕರ್ಕೊಂಡ್ ಬರ್ತೀರ? ನಾ ಕರ್ಕೊಂಡ್ ಬರ್ತೀನಿ. ನನ್ ಜಾಗನೂ ಬಿಡಲ್ಲ. ರಾಧಾ, ಕಿರಿಚ್ಬೇಡ್ರಿ. ಮೊದ್ಲು ಮಗು ನಿಮ್ದೆ ಅಂತ ಒಪ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಮಗನ ಒಳಗಡೆ ಕರ್ಕೊಂಡ್ ಬನ್ನಿ, ಇಲ್ಲಾಂದ್ರೆ ನಾನ್ ಬಿಡಲ್ಲ. ಎಸ್, ಎಸ್, ಇಟ್ ಇಸ್ ಮೈ ಚೈಲ್ಡ್. ಅದು ನನ್ನ ಮಗುನೇ. ಓಕೆ, ಅಳ್ಬಾರ್ದು ರಾಜ, ಅಳ್ಬಾರ್ದು. ಡ್ಯಾಡಿ, ನಾನು ನಮ್ಮನೆಯಲ್ಲಿ ಹೀಗೆ ಮಳೆಯಲ್ಲಿ ನಿಂತು ಆಡ್ತಿದ್ದಾಗ ನಮ್ಮ ಮಮ್ಮಿ ತಲೆ ಒರೆಸಿ ಬೆಳೆ ಬಟ್ಟ
ಹಾಕಿ ಹಾಡೇಳಿ ಮಲಗಿಸ್ತಾ ಇದ್ರು. ನೀನು ನಂಗೆ ಹಾಡೇಳಿ ಮಲಗಿಸ್ತೀಯಾ? ಐ ಆಮ್ ಸಾರಿ ರಾಜ, ನನಗೆ ಹಾಡಕ್ಕೆ ಬರಲ್ಲ. ಹಾಗಿದ್ರೆ ನಾನು ಅಲ್ಲೂ ನಿಲ್ಸೋದೇ ಇಲ್ಲ, ಮಲ್ಕೊಳ್ಳೋದು ಇಲ್ಲ, ಅಳ್ತಾನೆ ಇರ್ತೀನಿ. ಇದ್ದ ನೋಡದಿರು, ಹತ್ತು ಹೊರಳಾಡದಿರು, ಬೆಚ್ಚದಿರು ನಾನಿರುವೆ ನನ್ನಾಸೆ ಹೂವೆ. ರೆಪ್ಪೆಗಳ ಮುಚ್ಚಿದರೆ ಸಕ್ಕರೆಯ ಕನಸುಗಳು ಅಪ್ಪುವು ನೀ ಮಲಗು ಮುದ್ದಾದ ಮಗುವೆ. ಅತ್ತ ಇದ್ದ ನೋಡದಿರು, ಹತ್ತು ಹೊರಳಾಡದಿರು, ಬೆಚ್ಚದಿರು ನಾನಿರುವೆ ನನ್ನಾಸೆ ಹೂವೆ. ತಂಟೆಗಳ ನೀ ಮಾಡಿ ತುಂಟತನ ತೋರಿಸಿದೆ, ತಂಟೆಗಳ ನೀ ಮಾಡಿ ತುಂಟತನ ತೋರಿಸಿದೆ. ಯಾವನಂಟೋ ನಾ ಕಾಣೆ ಅಂತೂ ನನ್ನ ಸೋಲಿಸಿದೆ. ಕಲ್ಲು ಮನ ಕರಗಿಸಿದೆ, ಕಣ್ಣುಗಳ ತೋರಿಸಿದೆ, ಅಕ್ಕರೆಯ ಸೆಲೆಯಾಗಿ ನೂರು ಭಾವ ಮೂಡಿಸಿದೆ. ಅಕ್ಕರೆಯ ಸೆಲೆಯಾಗಿ ನೂರು ಭಾವ ಮೂಡಿಸಿದೆ. ಅತ್ತ ಇತ್ತ ನೋಡದಿರು, ಅತ್ತು ಹೊರಳಾಡದಿರು, ಬೆಚ್ಚದಿರು ನಾನಿರುವೆ ನನ್ನಾಸೆ ಹೂವೆ. ರೆಪ್ಪೆಗಳ ಮುಚ್ಚಿದರೆ ಸಕ್ಕರೆಯ ಕನಸುಗಳು ಅಪ್ಪು ನೀ ಮಲಗು ಮುದ್ದಾದ ಮಗುವೆ. ಅತ್ತ ಇತ್ತ ನೋಡದಿರು, ಅತ್ತು ಹೊರಳಾಡದಿರು, ಬೆಚ್ಚದಿರು ನಾನಿರುವೆ ನನ್ನಾಸೆ ಹೂವೆ. ಬೇಡವೆಂದು ದೂಡಲಾರೆ, ಬೇಕು ಎಂದು ಹೇಳಲಾರೆ, ಬೇಡವೆಂದು ದೂಡಲಾರೆ, ಬೇಕು ಎಂದು ಹೇಳಲಾರೆ. ಯಾವ ದೈವ ಕಟ್ಟಿದನೋ ನನ್ನ ನಿನ್ನ ಸಂಬಂಧ, ತಬ್ಬಲಿಯು ನೀನಲ್ಲ, ಕಬ್ಬುಲಿಯು ನಾನಲ್ಲ, ಮಾತುಗಳ ಮೀರಿಸಿದ ಯಾವುದೇ ಅನುಬಂಧ, ಮಾತುಗಳ ಮೀರಿಸಿದ ಯಾವುದೇ ಅನುಬಂಧ. ಅತ್ತ ಇತ್ತ ನೋಡದಿರು, ಅತ್ತು ಹೊರಳಾಡದಿರು, ಬೆಚ್ಚದಿರು ನಾನಿರುವೆ ನನ್ನಾಸೆ ಹೂವೆ.
ರೆಪ್ಪೆಗಳ ಮುಚ್ಚಿದರೆ ಸಕ್ಕರೆಯ ಕನಸುಗಳು ಅಪ್ಪುವು ನೀ ಮಲಗು ಮುದ್ದಾದ ಮಗುವೇ ಹಲೋ, ಯಾರು ಪಾಪನ? ನಾನು ನಿಮ್ ಮಮ್ಮಿ ಕಣೋ, ನಿಮ್ ಮಮ್ಮಿ ಮಾತಾಡ್ತಿದ್ದೀನಿ. ಮಮ್ಮಿ ಮಮ್ಮಿ, ಚೆನ್ನಾಗಿದ್ಯಾ ಮಮ್ಮಿ? ಎಲ್ಲಿದ್ಯಾ ಮಮ್ಮಿ? ಚಿನ್ನ, ನಾನ್ ದೂರ ಇದ್ದೀನಪ್ಪ. ಮಮ್ಮಿ ಇಲ್ಲಿಗ್ ಬಂದ್ಬಿಡು ಮಮ್ಮಿ, ನನ್ನ ಕರ್ಕೊಂಡೋಗ್ಬಿಡು ಮಮ್ಮಿ. ಇಲ್ಲಿ ನನ್ ತುಂಬಾ ಹಿಂಸೆ ಮಾಡ್ತಾರೆ ಮಮ್ಮಿ, ಹೊಡಿತಾರೆ ಮಮ್ಮಿ. ಆಂಟಿ ಅಂತೂ ತುಂಬಾ ತುಂಬಾ ಕೆಟ್ಟವರು ಮಮ್ಮಿ. ನನ್ನೆ ನನ್ನ ಚೆನ್ನಾಗಿ ಹೊಡೆದು ಬಿಟ್ಟು ಬೀದಿಗ್ ತಳ್ಬಿಟ್ರು. ಮಳೆ ಬರ್ತಾ ಇದ್ರು ಅಲ್ಲೇ ನಿಂತಿದ್ದೆ ಮಮ್ಮಿ. ಅದಕ್ಕೆ ಬೇಗ ಬಂದ್ಬಿಡು ಮಮ್ಮಿ, ಕರ್ಕೊಂಡು ಹೋಗ್ಬಿಡು ಮಮ್ಮಿ. ಇವತ್ತು ಬೇಡ ಪುಟ್ಟ, ಇನ್ನೊಂದ್ ದಿವಸ ಬರ್ತೀನಿ. ನಾನು ಇಲ್ಲಿ ಇರಲ್ಲ ಮಮ್ಮಿ. ಆಂಟಿನು ಹೊಡಿತು ಅಂದೆ, ಡ್ಯಾಡಿನೂ ಹೊಡಿತ ಪುಟ್ಟ? ಡ್ಯಾಡಿ ಹೊಡಿಲಿಲ್ಲ ಮಮ್ಮಿ, ಡ್ಯಾಡಿ ತುಂಬಾ ಒಳ್ಳೆಯವರು ಮಮ್ಮಿ. ನಾನ್ ನೆನಿತಾ ಇದ್ರೆ ಡ್ಯಾಡಿನೇ ಬಂದು ನನ್ನ ಎತ್ಕೊಂಡ್ ಬಂದು ತಲೆ ಎಲ್ಲ ಒರೆಸಿ ಹಾಡೇಳಿ ಮಲಗಿಸಿದ್ರು ಮಮ್ಮಿ. ಡ್ಯಾಡಿ ಒಳ್ಳೆಯವ್ರು ತಾನೆ ರಾಜ, ಅದಕ್ಕೆ ನೀ ಡ್ಯಾಡಿ ಜೊತೆಲೆ ಇದ್ಬಿಡು. ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಆಂಟಿನೂ ಸರಿ ಹೋಗುತ್ತೆ. ಹಾಗಿದ್ರೆ ನೀನ್ ನನ್ ನೋಡಕ್ ಬರಲ್ವಾ ಮಮ್ಮಿ? ಇವತ್ತೇ ಬಂದ್ಬಿಡು ಮಮ್ಮಿ, ಇವತ್ತೇ ಬಂದ್ಬಿಡು ಮಮ್ಮಿ, ಇವತ್ತೇ ಬಂದ್ಬಿಡು ಮಮ್ಮಿ, ಇವತ್ತೇ ಬಂದ್ಬಿಡು. ತುಂಬಾ ಆಸೆ ಪಡ್ತಾ ಇದೆ. ದಯವಿಟ್ಟು ನೀವು ಯಾರೋ ಏನು ಒಂದ್ಸರ್ತಿ ಬಂದ್ಬಿಡಿ ಪ್ಲೀಸ್. ಯಾಕೆ ಹೀಗ್ ಮಾಡ್ತಾ ಇದ್ದೀರಿ? ಹಲೋ 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 ಗಿರ್ಜಾ. ಏನ್ರಿ ಸತ್ಯ ಏನು ಅಂತ ಗೊತ್ತಾಗಿತ್ತು ಕಣೆ? ಏನಿದು? ಅರಿಗಿಣಿ ನಮ್ಮ ಸ್ವಂತ ಮೊಮ್ಮಗು. ಅದ್ ಹೇಗ್ರಿ ಗೊತ್ತಾಯ್ತು? ಅವನ್ ತಾಯಿನೇ ಫೋನ್ ಮಾಡಿದ್ಲು ಕಣೆ. ಆ ಮಗು ಫೋನ್ ಎತ್ಕೊಳ್ಳೋದಕ್ಕೂ ನಾನ್ ಫೋನ್ ಎತ್ಕೊಳ್ಳೋದಕ್ಕೂ ಎರಡು ಒಂದೇ ಟೈಮ್ ಆಯ್ತು. ತಾಯಿ ಮಗು ಮಾತಾಡಿದ್ದನ್ನ ಕೇಳಿಸ್ಕೊಂಡೆ. ಅಯ್ಯೋ, ನೀವು ತಕ್ಷಣ ಕರೆದ್ಬಿಡೋಕಿಲ್ವಾ ಬಾಮ್ಮ ಅಂತ? ಯಾರು ಅಂತ ನೋಡಾದ್ರು ನೋಡ್ಬೋದಾಗಿತ್ತು. ನಾನ ಕೇಳ್ಬೇಕು ಅನ್ನೋಷ್ಟಲ್ಲಿ ಅವ್ರಿಗೆ ಫೋನ್ ಇಟ್ಬಿಟ್ಲು ಕಣೆ. ತಪ್ಪು ನಮ್ದೇ ಕಣೆ, ಪಾಪ ನಮ್ ಕೃಷ್ಣ ಯಾವ್ದೋ ಹುಡುಗಿನ ಲವ್ ಮಾಡಿದ್ದ ಅಂತ ಕಾಣಿಸುತ್ತೆ. ನಾವು ವಿಷಯ ಏನು ಅಂತ ತಿಳ್ಕೊಳ್ಳದೆ ನೇಣು ಗೀಣು ಅಂತ ಅವ್ನ ಹೆದರ್ಸಿ ನಾವು ನೋಡಿದ ಹುಡುಗಿನೇ ಮದ್ವೆ ಮಾಡ್ಕೋಬೇಕು ಅಂತ ಹಠ ಹಿಡ್ಬಿಟ್ವು. ಪಾಪ ಅವನ್ ನಮ್ಮಿಂದ ವಿಷಯ ಮುಚ್ಚಿಟ್ಟು ಇನ್ನದ್ ನಾಟಕ ಮಾಡಕ್ ಹೋಗಿ ಈಗ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನಿಮ್ಮ ಮಗು ಮೂಗು ನೋಡ್ದಾಗ್ಲಿಲ್ಲ ಅನ್ಸೋದು ನಮ್ ಕೃಷ್ಣಂದೇ ಮೂಗು ಅಂತ. ನಿನ್ಗಿಂತಲೂ ಮೊದಲೇ ನನಗ ಅನುಮಾನ ಬಂದಿತ್ತು. ಆ ಮಗು ಹಠ ಇದ್ದಾಗ್ಲೆಲ್ಲ ನಮ್ ಕೃಷ್ಣಂದೇ ನೆನಪಾಗೋದು. ಕೃಷ್ಣನು ಈ ವಯಸ್ಸಿನಲ್ಲಿ ಹೀಗೆ ತಾನೆ ಹಠ ಹಿಡಿತಿದ್ದು. ನಾವು ಮಾಡ್ತಿರೋ ತಪ್ಪಿಗೆ ನಮ್ಮ ಮೊಮ್ಮಗೂ ಯಾಕ್ರಿ ಶಿಕ್ಷೆ ಅನ್ಭವಿಸ್ಬೇಕು? ಪಾಪ, ಅದನ್ ಚೆನ್ನಾಗಿ ನೋಡ್ಕೋಬೇಕ್ರಿ. ಯಾಕು ಪುಟ್ಟ ಇವತ್ತಿಷ್ಟೊತ್ತಾದ್ರೂ ಮಲ್ಕೊಂಡಿದ್ಯಾ? ಹೇಳಕ್ಕೆ ಆಗ್ತಾ ಇಲ್ಲ, ಸುಸ್ತಾಗ್ತಿದೆ. ಹೌದಾ? ಅಯ್ಯೋ, ಜ್ವರ ಸುಡ್ತಾ ಇದ್ದೀರಿ? ಹೌದಾ? ಹೌದಲ್ಲೇ, ಡಾಕ್ಟರ್ ಕರ್ಕೊಂಡು ಹೋಗಿ. ಹೇಳಿ ಪುಟ್ಟ, ನಿಮ್ ಮುಖ ತೊಳಿಸಿ ಬೇರೆ ಬಟ್ಟೆ ಹಾಕ್ತೀನಿ, ತಾತನ ಜೊತೆ ಡಾಕ್ಟರ್ ಶಾಪ್ ಹೋಗುವಂತೆ. ಯಾರ್ ನನ್ ತಾತ? ನಾನು ಕಣ ನಿಮ್ ತಾತ. ಲೇ ಮರಿ, ಇನ್ಮೇಲೆ ನನ್ನ ತಾತ ಅಂತಾನೆ ಕರಿಬೇಕು. ಏನಂತ ಕರಿತ ಹೇಳು? ಅಯ್ಯೋ ಬರಲಿ ಬರಲಿ. ಮತ್ತೆ ನೀನು ನನ್ನೇನಂತ ಕರಿತೀಯಾ? ಅಜ್ಜಿ ಬಳಕಾಯ್ ಬಿಡೆ, ಅತಿ ಮುದ್ದು ಮಾಡ್ಬೇಡ್ವೆ. ನೋಡ ನೋಡ, ನಾನು ಇನ್ಮೇಲೆ ನಿನ್ನ ಕೂಸ್ಮರಿ ಮಾಡಿಸ್ತೀನಿ, ಆಮೇಲೆ ಆನೆ ಬಂತು ಆನೆ ಮಾಡಿಸ್ತೀನಿ. ಪಾಪ ಅದು ಜ್ವರ ಬಂದಿದೆ, ಮೊದ್ಲು ಡಾಕ್ಟರ್ ಶಾಪಿಗೆ ಕರ್ಕೊಂಡೋಗಿ ಬಾರೋ ಪುಟ್ಟ. ಶಾಪಿಗೆ ಕರ್ಕೊಂಡೋಗಿ ಔಷಧಿ ಕೊಡ್ಸೋಣ.
ಕೃಷ್ಣ, ಮಗು ತುಂಬಾ ಜ್ವರ ಬಂದಿದೆ ಕಣ. ಅಷ್ಟೊತ್ತು ಮಳೆಯಲ್ಲಿ ಅಂದ್ರೆ ಜ್ವರ ಬರದೇ ಇರತ್ತಾ? ಡಾಕ್ಟರ್ ಶಾಪ್ ನೀನ್ ಕರ್ಕೊಂಡು ಹೋಗ್ತೀಯಾ ಇಲ್ಲ ನಾನ್ ಕರ್ಕೊಂಡು ಹೋಗ್ಲ? ಅವ್ರಿಗೆ ಕದ್ದುಟ್ಟಿರೋ ಮಗು ತಾನೆ, ಅವರೇ ಕರ್ಕೊಂಡು ಹೋಗಿ. ದಾದಾ ಮೈಂಡ್ ಯುವರ್ ಟಂಗ್, ನಾನೇ ಕರ್ಕೊಂಡು ಹೋಗ್ತೀನಿ. ಮಗು ಮಳೆನೇ ಆದ್ರೂ ನಿಂದಿದೆಯಾ? ಎಷ್ಟು ಡಾಕ್ಟರ್? ಫ್ಲೂ ತರ ಆಗಿದೆ. ಸಿರಪ್ ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ, ತಗೊಳ್ಳಿ. ಮಂತನದ ಮರ್ಯಾದೆ ಪ್ರಶ್ನೆ ಹೋಗ್ಬೇಡ. ರಾಧ ಎಲ್ಲಿ ಹೋಗ್ತಾ ಇದೀಯ? ನನ್ನ ತವರ ಮನೆಗೆ. ಯಾಕೆ? ನನಗೆ ಮನೇಲಿ ಇರಕ್ಕೆ ಇಷ್ಟ ಇಲ್ಲ. ಅಮ್ಮ ಮಗನ ಒಳಗಡೆ ಕರ್ಕೊಂಡು ರಾಧಾ. ಬೇಡ ರಾಧಾ, ಇಂಥ ದೊಡ್ಡ ನಿರ್ಧಾರ ತಗೋಬೇಡ. ನಾನಿನ್ನ ಬಯಸಿ ಬಯಸಿ ಮದುವೆ ಮಾಡ್ಕೊಂಡಿದ್ದೀನಿ. ನೀ ನನ್ನ ಜೊತೆ ಯಾವ ರೀತಿ ಸಹಕರಿಸಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಕಣ್ಮುಂದೆ ಆದ್ರೂ ಇರು. ನನ್ನ ಪ್ರೀತಿಗೆ ಬೆಲೆ ಕೊಡು ಪ್ಲೀಸ್. ಯಾವ್ದು ಪ್ರೀತಿ? ಒಂದು ಮಗು ಇರೋ ವಿಷಯನ ಮುಚ್ಚಿಟ್ಟು ನನ್ನ ಕಣ್ಣಿಗೆ ಮಣ್ಣೆರ್ಚಿ ನನ್ನ ಮದ್ವೆ ಮಾಡ್ಕೊಂಡ್ರಲ್ಲ, ಅದು ಪ್ರೀತಿನಾ? ರಾಧಾ ಪ್ಲೀಸ್ ಪ್ಲೀಸ್ ಬಿಲೀವ್ ಮೀ. ಇಷ್ಟು ದಿವಸನೇ ತಡೆದಿಯಂತೆ, ಇನ್ನು ಸ್ವಲ್ಪ ದಿವಸ ಟೈಮ್ ಕೊಡು. ಆ ಮಗು ನಂದಲ್ಲ ಅಂತ ನಿರೂಪಿಸ್ತೀನಿ, ನನ್ನ ಪ್ರೀತಿ ಅನ್ನೋದು ಅರ್ಥ ಮಾಡಿಸ್ತೀನಿ. ಒಂದೊಂದ್ಸಲನೂ ನಿರೂಪಿಸಕ್ ಹೋಗಿ ಒಂದೊಂದ್ ನಾಟಕ ಆಡಿ ಸಿಕ್ಕಾಕೋತಾನೆ ಇದಿರಲ್ಲ, ಇನ್ನು ಯಾಕೆ ಅದನ್ನೇ ಸಾಧಿಸ್ತೀರಾ? ನಿಮ್ ಮೊದಲನೇ ಹೆಂಡತಿ ಫೋನ್ ಮಾಡಿದ್ರಂತೆ, ನಿಮ್ ತಂದೆ ತಾಯಿ ಅದನ್ನ ಮೊಮ್ಮಗು ಅಂತ ಒಪ್ಕೊಂಡಿದ್ದು ಆಯ್ತು, ಇನ್ನಾದ್ರೂ ಈ ಕಣ್ಣ ಮುಚ್ಚಲೆ ಆಟ ಬಿಟ್ಟು ಆ ಮಗು ತಾಯಿನ ಕರ್ಕೊಂಡ್ಬಂದು ಅವಳಿಗಾದ್ರೂ ಬಾಳ್ ಕೊಡಿ. ರಾಧಾ ಅಪ್ಪ ಅಪ್ಪ ಅಪ್ಪ, ಏನಪ್ಪ ರಾಧಾ ಹೇಳ್ತಿರೋದು? ಮಗು ತಾಯಿ ಫೋನ್ ಬಂದಿತ್ತ? ಹೌದಪ್ಪ, ಫೋನ್ ಮಾಡಿದ್ಲು. ನೀನೇ ಆ ಮಗುವಿನ ತಂದೆ ಅಂತ ಈಗ ನಂಗೆ ಸಂಪೂರ್ಣ ಖಾತ್ರಿ ಆಗೋಯ್ತಯ್ಯ. ದೇವ್ರೆ ದೇವ್ರೆ, ಯಾಕೆ ಈ ರೀತಿ ನನ್ನ ಪರೀಕ್ಷೆ ಮಾಡ್ತಾ ಇದೀಯ? ಯಾವುದೋ ಕಾಣದಿರೋ ಹೆಣ್ಣನ್ನ ನನ್ನ ಜೀವನದಲ್ಲಿ ತಂದಿಟ್ಟು ಯಾಕೆ ಈಗ ಆಟ ಆಡಿಸ್ತಾ ಇದೀಯ? ರಾಧಾ, ಇದ್ರಲ್ಲೇನೋ ಮೋಸ ಇದೆ. ಈ ಮೋಸ ಬಯಲಾಗುವ ಕಾಲ ಹತ್ರ ಬಂದಿದೆ ಅಂತ ಕಾಣುತ್ತೆ. ಇಂತಹ ಸಮಯದಲ್ಲಿ ದಯವಿಟ್ಟು ನೀವು ಮನೆ ಬಿಟ್ಟು ಹೋಗ್ಬೇಡ ಪ್ಲೀಸ್. ಇನ್ನು ಎರಡು ದಿವಸದಲ್ಲಿ ಸತ್ಯ ಅನ್ನೋಂತ ನಿಮಗೆ ಗೊತ್ತಾಗುತ್ತೆ. ಸತ್ಯ ಏನು ಅಂತ ಗೊತ್ತಾದ್ಮೇಲೆ ನಮ್ಮ ಮನೆಗೆ ಬಂದು ಕರೀರಿ, ಆವಾಗ ನಿಮ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಬಿಟ್ಬಿಡಿ ಪ್ಲೀಸ್. ಛೇ, ಹೀಗಾಗ್ಬಾರ್ದಾಗಿತ್ತು. ಇಷ್ಟಕ್ಕೆಲ್ಲ ನಿನ್ ಹೆಂಗರಲ್ಲೇ ಕಣೋ ಕಾರಣ, ಈಗಲೂ ನೀನ್ ಮನಸ್ಸು ಮಾಡಿದ್ರೆ ಆ ಸಮಸ್ಯೆಯಿಂದ ಹೊರಗಡೆ ಬರಬಹುದು. ಹಾಗೆ ಆ ಮಗುವಿನ ತಾಯಿ ನಿಮ್ ಮನೆಗೆ ಫೋನ್ ಮಾಡಿದ್ದು, ನಿನ್ ಕಣ್ಣು ತಪ್ಪಿಸಿ ಓಡೋಗಿದ್ದು, ಇದನ್ನೆಲ್ಲ ನೋಡಿದ್ರೆ ನೀನ್ ಮಗುನ ಚೆನ್ನಾಗಿ ನೋಡ್ಕೋತಾ ಇದ್ಯೋ ಇಲ್ವೋ ಅಂತ ಫಾಲೋ ಮಾಡ್ತಾ ಇದ್ದಾಳೆ ಅಂತ ನಂಗೆ ಅನ್ಸುತ್ತೆ. ಈಗಲೂ ನೀನ್ ಗಟ್ಟಿ ಮನಸ್ಸು ಮಾಡಿಕೊಂಡು ಮಗು ಅನ್ನೋ ಕರುಣೆ ಕಿತ್ತಾಕಿ ಮಗುನ ಆಚೆ ತಳ್ಳು. ವಿಧಿ ಇಲ್ಲ ಅಂತ ಮಗುನ ಖಂಡಿತ ಕರ್ಕೊಂಡು ಹೋಗ್ತಾಳ ಅವಳು. ಒಂದ್ ವೇಳೆ ಅವಳು ಮಗುನ ಕರ್ಕೊಂಡು ಹೋಗದೆ ಇದ್ರೆ ಮಗು ಬೀದಿ ಪಾಲಾಗ್ಬಿಡುತ್ತಲ್ಲ. ಅದೆಲ್ಲ ನಿಂಗ್ ಯಾಕೋ ಯೋಚನೆ ಸರ್. ನಿನ್ ಕೈಲ್ ಆಗ್ದಿದ್ರೆ ಒಂದ್ ಕೆಲಸ ಮಾಡು, ಮಗುನ ತಂದು ನಮ್ಮ ಮನೇಲಿ ಬಿಡು, ಆಗ ನೋಡು. ಸರಿಯಪ್ಪ ಹೋಗ್ಲಿ ಹೋಗ್ಲಿ. ಆನೆ ಬಂತಂದಾನೆ ಬಿದ್ಬಿಟ್ಟೆ. ಯಾಕೋ ಇನ್ನೂ ಒಂದ್ 5 ನಿಮಿಷ ನಮ್ ಜೊತೆ ಆಡ್ಕೊಂಡಿಲ್ಲ ಬಿಡ. ಇಲ್ಲಪ್ಪ, ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ. ಮ
ಮಾರುತಿ ಮಾರುತಿ ಓ ಬಂದ್ಬಿಟ್ಟಿಯ ಪಾಪು ಏ ಅಂಕಲ್ ಸೆಕೆಂಡ್ ಕೊಡು ಹಾಲು ಕುಡಿತೀಯ ಕುಡಿಸಿದ್ರೆ ಬಿಡ್ತೀನ ಬಾರು ಪುಟ್ಟ ಬಾರು ಕೂಚ ಕೂಚ ನೋಡ್ದ್ಯಾ ನಮ್ ಪಾಪುಗೆ ಹಾಲು ರೆಡಿ ಮಾಡಿ ಇಟ್ಟಿದೀನಿ ಕುಡಿಸ್ಲಾ ಬೇಡ ನಾನೇ ಕುಡಿತೀನಿ ಓ ಕುಡಿ ತಗೋ ಮಾರುತಿ ಮಗು ನನ್ನಿಂದ ದೂರ ಮಾಡಬೇಕು ಅಂತ ನಿನ್ ಹಾಲ್ಗೇನಾದ್ರು ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿದ್ದೀನಿ ಅಷ್ಟೇ ವಿಷ ಹಾಕೋಷ್ಟು ಕಟ್ಕ ಅಲ್ಲ ಕಣೋ ನಾನು ಮಗುಗೇನು ಆಗಲ್ಲ ತಾನೆ ನಿಮ್ಗೆ ಯಾಕೆ ಆ ಯೋಚನೆ ಅಲ್ಲ ಮಗು ಇನ್ ಸ್ವಲ್ಪ ಹೊತ್ತಿಗೆ ನಿದ್ದೆ ಮಾಡುತ್ತೆ ನಿಮ್ ಪಾಡಿ ನಿನ್ ಮನೆಗೆ ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡು ಮುಂದೆ ನಾನು ನೋಡ್ಕೋತೀನಿ ಸರಿ ತಾನೆ ಕೃಷ್ಣ ಮಗು ಎಲ್ಲ ಅದನ್ನ ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿಗೆ ಸೇರಿಸ್ಬಿಟ್ಟು ಬರ್ತಾ ಇದ್ದೀನಿ ಅಂದ್ರೆ ಅವ್ರ ಅಮ್ಮ ಸಿಕ್ಬಿಟ್ರ ಇಲ್ಲ ವಾರಸ್ತಾರ ಒಪ್ಪಿಸ್ಬಿಟ್ಟೆ ಏನು ಅಪ್ಪ ಅವನ ವರ್ತನೆ ನನಗೆ ಅರ್ಥವಾಗ್ತಾ ಇಲ್ಲ ಜಾಗಕ್ಕೆ ತಲುಪಿಸ್ಬಿಟ್ಟು ಬಂದೆ ಅಂದ್ರೆ ಅಂದ್ರೆ ಎತ್ಕೊಂಡು ಹೋಗಿ ಪಾರ್ಕ್ ಅಲ್ಲಿ ಮಲಗಿಸ್ಬಿಟ್ಟು ಬಂದೆ ಪಾರ್ಕ್ ಅಲ್ಲಿ ಮಲಗಿಸ್ಬಿಟ್ಟು ಬಂದ್ಬಿಟ್ಯಾ ಅರೆ ಇದೇನು ಆಕಾಶ ತಲೆ ಮೇಲೆ ಬಿದ್ದು ಹೋದಾಗ ಆಡ್ತೀಯ ಅಲ್ವೋ ಇಂಥ ಚಳಿಲಿ ಅದು ಮಗು ಒಂದೇ ಪಾರ್ಕ್ ನಲ್ಲಿ ನಿನಗೆ ಈ ರೀತಿ ಸೆಂಟಿಮೆಂಟ್ ಇರೋದಕ್ಕೆ ಅವ್ಳು ಯಾವಳ ನಿನ್ನ ಸಖತ್ತಾಗಿ ಆಟ ಆಡಿಸ್ತಾ ಇರೋದು ಇನ್ನೇನು ಯೋಚನೆ ಮಾಡ್ಬಿಡ್ವಾ ಅವಳು ನನ್ನ ಫಾಲೋ ಮಾಡೇ ಇರ್ತಾಳೆ ನಾನು ಯಾವಾಗ ಮಗುನ ಎತ್ಕೊಂಡು ಹೋಗಲ್ಲ ಮಲಗಿಸ್ಬಿಟ್ನ ಇನ್ ತನ್ನ ನಾಟಕ ನಡೆಯಲ್ಲ ಅಂತ ಮಗುನ ಎತ್ಕೊಂಡು ಹೋಗಿರ್ತಾಳೆ ಹಾಗಂತೀಯ ಹೌದು ನಿಮ್ಮ ಮಾರುತಿ ಹೋಗೋಕೆ ಯಾಕೋ ಮನ್ಸೇ ಬರ್ತಿಲ್ಲ ಕಣೋ ಪಾಪ ಮಗು ಎಷ್ಟು ಕಷ್ಟಪಡ್ತಿದ್ಯೋನು ಆ ಮಗು ನೆಲ್ಬಿಟ್ಟಿದೆ ಅಂತ ತೋರಿಸ್ಬಿಡು ಮಗು ಅಲ್ಲಿ ಇಲ್ಲದೆ ಇದ್ರೆ ಅವರಮ್ಮ ಕರ್ಕೊಂಡು ಹೋಗಿದ್ದಾರೆ ಅಂತ ನೆಮ್ಮದಿಯಿಂದ ಎದ್ದು ಬಿಡ್ತೀನಿ ಅದಲ್ಲೇ ಇದ್ರೆ ಅಪ್ಪ ಮಹಾನ್ ಭಾವ ನಿಂಗ್ ಹೆಲ್ಪ್ ಮಾಡಕ್ ಬಂದಲ್ಲ ನಂದೇ ತಪ್ಪು ನಡಿ ತೋರಿಸ್ತೀನಿ ವಾರಸದಾರ ಹತ್ರ ಬಿಟ್ಟು ಬಂದೆ ಅಂತಾಗ್ಲೇ ಹೇಳಿದ್ದೆ ಹಾಗಿದ್ರೆ ಇಷ್ಟೊತ್ತು ಎಲ್ಲಿ ಬಿಟ್ಟಿದ್ದೆಪ್ಪ ದಯವಿಟ್ಟು ನಾನು ಏನು ಕೇಳ್ಬೇಡಿ
ಸಮಯ ಬಂದಾಗ ನಾನೇ ಹೇಳ್ತೀನಿ. ಪ್ಲೀಸ್. ಜಗದೀಶ, ಗಿರಿಜಾ, ಕೃಷ್ಣ ನೋಡಿ ಯಾರು ಬಂದಿದ್ದಾರೆ ಅಂತ. ಚೆನ್ನಾಗಿದ್ದೀರಾ? ಅಯ್ಯೋ ಜಗದೀಶ ಚೆನ್ನಾಗಿದ್ಯಾಪ್ಪ. ಎಲ್ಲಿ ಅದಕ್ಕೆ ಕಾಣಿಸ್ತಾ ಇಲ್ವಲ್ಲ? ಅವಳ ಮನೆ ಬಿಟ್ಟು ಹೊರಟೋದ್ಲಪ್ಪ. ಅದನ್ನೆಲ್ಲ ನೀನು ಆಮೇಲೆ ಅವನ್ನ ಕೇಳಿ ತಿಳ್ಕೊ, ಈಗ ಸಪರೇಷ್ ತಗೋ. ಸಾರಿ ಬ್ರದರ್, ಮದ್ವೆಗೆ ಬರಕ್ ಆಗ್ಲಿಲ್ಲ. ಎಲ್ಲಿದ್ಯಾ? ನಿನ್ಗೆ ಆಟ ಸಾಮಾನ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ತಾತ ನಿನ್ಗೋಸ್ರ ಟೆಡ್ಡಿ ಬೇರ್ ತಂದಿದ್ದಾರೆ, ಆಟ ಆಡ್ಕೋಬೇಕು. ಇದೇನಾ ಆ ಪ್ರಾಬ್ಲಮ್? ಇದೆ ಒಂಥರ ಬಿಸಿ ತುಪ್ಪದ ಹಾಗೆ ಗಂಟ್ಲಲ್ಲಿ ಸಿಕ್ಕಾಕೊಂಡು ಉಗುಳುಕು ಆಗದೆ ನುಂಗುಕು ಆಗದೆ ಸಂಕಟ ಪಡ್ತಾ ಇದೀನಿ ಕಣಯ್ಯ. ಅಣ್ಣ, ಈ ಮಗು ನಿಜವಾಗ್ಲೂ ನಿಂದ ಅಲ್ದೇ ಇದ್ರೆ ಹೇಳು. ಚೈಲ್ಡ್ ಸೈಕಾಟ್ರಿಸ್ಟ್ ಆದ ನಾನು ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಎಲ್ರೂ ಹೀಗ್ ನನ್ ಮೇಲೆ ಸಂದೇಹ ಪಡ್ತಿರೋದ್ರಿಂದಾನೇ ನನ್ನ ಜೀವನ ನರಕ ಆಗಿರೋದು. ನೋಡು, ನಾನ್ ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ, ಈ ಮಗು ನಂದಲ್ಲ. ಹಾಗಾದ್ರೆ ನಿನ್ನ ಹತ್ರ ಹ್ಯಾಕ್ ಸಿಕ್ಕಾಕೋದು? ನನ್ ಕರ್ಮ ನಿನಗ್ ಗೊತ್ತಲ್ಲ. ಕಾಲೇಜಿನ ದಿವಸಗಳಲ್ಲಿ ನಾವ್ ಏನೇನೋ ಹುಚ್ಚು ಕಲ್ಪನೆಗಳನ್ನ ಮಾಡ್ತಾ ಕನಸಿನ ಲೋಕದಲ್ಲಿ ತೇಲಾಡ್ತಾ ಇದ್ವು. ಬೆಳಗ್ಗೆ ಕಾಫಿ ಕುಡಿಸೋದ್ರಿಂದ ಹಿಡಿದು ರಾತ್ರಿ ಕೈಕಾಲು ಒತ್ತಿ ಮಲಗಿಸೋವರೆಗೂ ಬರೀ ಹೆಂಗಸರಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಂತ ನಾವ್ ಏನೇನೋ ಕನಸುಗಳು ಕಾಣ್ತಿದ್ವು. ಯಾಪ್ಕ ಇದ್ಯಾ? ಅಪ್ಪ ಅಮ್ಮ ನಿಮ್ ಜೊತೆ ಡೆಲ್ಲಿಲಿ ಇದ್ರಲ್ಲ, ಆಗಿದ್ದನ್ನ ಎಕ್ಸ್ಪೆರಿಮೆಂಟ್ ಮಾಡುವಂತ ಅವಕಾಶ ನನಗೆ ಸಿಕ್ತು. ಅದೇ ನಾನು ಮಾಡಿದ ತಪ್ಪು. ಆದ್ರೆ ಸತ್ಯವಾಗ್ಲೂ ಹೇಳ್ತೀನಿ, ನಾನು ಯಾವ ಹೆಣ್ಣಿನ ಜೊತೆನೂ ತಪ್ಪಾಗಿ ನಡ್ಕೊಂಡಿಲ್ಲ. ನನ್ನ ಬಗ್ಗೆ ಈ ವಿಷಯನ ಯಾರು ತಿಳ್ಕೊಂಡಿದ್ರು ಏನು, ನಿಶ್ಚಿತಾರ್ಥ ದಿವಸ ನಾನು ಪಾರ್ಕಲ್ಲಿ ಕೂತಿದ್ದಾಗ ಈ ಮಗುನ್ ಚೂ ಬಿಟ್ಟಿದ್ದಾರೆ. ಇದು ಚೆನ್ನಾಗಿ ಬ್ರೈನ್ ವಾಶ್ ಮಾಡಿದ್ದಾರೆ. ನಾನೇ ಇದ್ರ ತಂದೆ, ನನ್ನ ಮನೆನೇ ಇದ್ರ ಮನೆ ಅಂತ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಏನ್ ಮಾಡ್ಲಿ, ಇದನ್ ಬಿಟ್ಟದ್ ಬೇರೆ ಇನ್ನೇನು ಹೇಳಲ್ಲ. ಹೊಡಿಯಕ್ಕಾಗಲ್ಲ, ಬಡಿಯಕ್ಕಾಗಲ್ಲ, ಮನೆ ಬಿಟ್ಟು ಆಚೆ ಕಳ್ಸೋಣ ಅಂದ್ರೆ ಮನಸ್ಸು ಬರ್ತಿಲ್ಲ. ಒಟ್ಟ ನನ್ನ ಪರಿಸ್ಥಿತಿ ಚಿಂತಾಜನಕ. ಬಹಳ ವಿಚಿತ್ರವಾಗಿದೆ ನಿನ್ ಸ್ಥಿತಿ ಅಣ್ಣ. ನೀನ್ ಏನು ಯೋಚನೆ ಮಾಡ್ಬೇಡ. ಸ್ವಂತ ಒಂದು ಟ್ರೀಟ್ಮೆಂಟ್ ಇದೆ, ಅದನ್ನ ಮಗು ಕೊಟ್ರೆ ಸತ್ಯ ಏನು ಅಂತ ತನಗೆ ತಾನೇ ಹೊರಗ್ ಬರುತ್ತೆ. ಒಂದು ಡ್ರಗ್ ಇದೆ, ಅದನ್ನ ಮಗುಗೆ ಇಂಜೆಕ್ಟ್ ಮಾಡಿದ್ರೆ 10 ನಿಮಿಷದಲ್ಲೇ ಮಗು ನಿದ್ದೆ ಮಾಡುತ್ತೆ. ಆದ್ರೆ ಸಬ್ ಕಾನ್ಶಿಯಸ್ ಅಂದ್ರೆ ಒಳ ಮನ್ಸು ಎಚ್ಚರವಾಗೆ ಇರುತ್ತೆ. ಆ ಒಳ ಮನ್ಸನ್ನ ನಾವೇನೇ ಪ್ರಶ್ನೆ ಮಾಡಿದ್ರು ಅದ್ ಯಾವತ್ತೂ ಸುಳ್ಳು ಹೇಳಲ್ಲ, ಇದ್ದಿದ್ದ ಹಾಗೆ ಹೇಳುತ್ತೆ. ಏನೇ ಆದ್ರೂ ಸರಿ, ಈ ಮಗು ನಂದಲ್ಲ ಅಂತ ಎಲ್ರಿಗೂ ಗೊತ್ತಾಗಬೇಕು. ನಾನು ಅಷ್ಟು ಆಸೆ ಪಟ್ಟು ಮದುವೆ ಮಾಡ್ಕೊಂಡ ರಾಧ ಮತ್ತೆ ನನ್ನವಳಾಗಬೇಕು. ನೀನೇನು ಯೋಚನೆ ಮಾಡ್ಬೇಡಣ, ಮಗುಗೆ ಏನು ಆಗ್ದಾಗೆ ನಿನ್ ಜೀವನ ಸರಿ ಹೋಗಾಗೆ ನಾನ್ ಮಾಡ್ತೀನಿ. ಓಕೆ ನಿಜವ ತಿಳಿಯದ ಒಂದು ನಿಜದ ಭ್ರಮೆಯಲ್ಲಿ ಇನ್ನೊಂದು ನಿಜವ ತಿಳಿದರೂ ತಿಳಿಸಲಾಗದು ಮತ್ತೌದು ಈ ಮನಸ್ಸುಗಳ ನಡುವೆ ಸಿಲುಕಿಹ ಹಸುಳೆಯುವೊಂದು ಯಾವುದು ಸತ್ಯ ಯಾವುದು ಮಿಥ್ಯ ಎಲ್ಲಿಯೂ ಸಾಗಿದೆ ಜೀವನ ಚಕ್ರ ಸಂದೇಹ ಸುಳಿಗೆ ನಾನಾ ಪಾತ್ರ ಸಿಲುಕುತ್ತ ತೊಳಲಾಡಿವೆ ಸಿಲುಕುತ್ತ ತೊಳಲಾಡಿವೆ ಯಾವುದು ಸತ್ಯ ಯಾವುದು ಮಿಥ್ಯ ಎಲ್ಲಿಯೂ ಸಾಗಿದೆ ಜೀವನ ಚಕ್ರ ನಿಜವನ್ನು ಬಯಸೋಳು ಇಲ್ಲುಂಟು ನಿಜವನ್ನು ಬಲ್ಲವಳು ಅಲ್ಲುಂಟು ನಿಜವನ್ನು ಬಯಸೋಳು ಇಲ್ಲುಂಟು ನಿಜವ
ನಿಜವನ್ನು ಬಲ್ಲವಳು ಅಲ್ಲುಂಟು ಈ ಇಬ್ಬರಲ್ಲಿ ನೀನೊಬ್ಬ ಸಿಲುಕಿ ಬೆರೆತ ಮನಸ್ಸು ಬಿರುಕಾಯಿತು ವಿಷದ ಹೆಡೆಯ ನೆರಳಾಯಿತು ಎಂಥ ಶಿಕ್ಷೆ ನಿನಗಾಯಿತು ಯಾವುದು ಸತ್ಯ ಯಾವುದು ನಿತ್ಯ ಎಲ್ಲಿಯೂ ಸಾಗಿದೆ ಜೀವನ ಚಕ್ರ ಬರಿ ನೋವು ಇಂದುಂಟು ಒಡನಾಡ ಬಾಳಾಯ್ತು ಕಗ್ಗಂಟು ಒಡಲಲ್ಲಿ ಬರಿ ನೋವು ಇಂದುಂಟು ಒಡನಾಡ ಬಾಳಾಯ್ತು ಕಗ್ಗಂಟು ಕಣ್ಣೀರ ಜೊತೆಗೆ ನಿನದಾಯ್ತು ನಂಟು ಮಗು ಒಂದು ಒಗಟಾಯಿತು ಒಲವು ಒಂದು ಭ್ರಮೆಯಾಯಿತು ನೋವೇ ನಿನ್ನ ನೆಲೆಯಾಯಿತು ಯಾವುದು ಸತ್ಯ ಯಾವುದು ಮಿಥ್ಯ ಎಲ್ಲಿಯೂ ಸಾಗಿದೆ ಜೀವನ ಚಕ್ರ ಸರಿ ಮನೆಯವರಿಲ್ಲಿ ಅವರು ಶಾಮರಾವ್ ಧರ್ಮದ ಆಸ್ಪತ್ರೆಯಲ್ಲಿ ಹಾರ್ಟ್ ಆಪರೇಷನ್ಗೋಸ್ಕರ ಅಡ್ಮಿಟ್ ಆಗಿದ್ದಾರೆ ಕಾಪಾಡು ಆ ಜೀವವ ಸರಿ ಮಾಡು ಬೇಗುದಿಯ ಈ ಭಾವವ ಓ ದೇವ ಕಾಪಾಡು ಆ ಜೀವವ ಸರಿ ಮಾಡು ಬೇಗುದಿಯ ಈ ಭಾವವ ಈ ಜೋಡಿಯನ್ನು ನೀ ಕೂಡಿಸಿನ್ನು ಅವಳ ಜೀವ ಉಳಿದಾಗಲೇ ಇವಳ ನಿಜವ ತಿಳಿದಾಗಲೇ ಇವರ ಮನಕ್ಕೆ ಸುಖ ಶಾಂತಿಯು ಯಾವುದು ಸತ್ಯ ಯಾವುದು ಮಿಥ್ಯ ಎಲ್ಲಿಯೂ ಸಾಗಿದೆ ಜೀವನ ಚಕ್ರ ಸಂದೇಹ ಸುಳಿಗೆ ನಾನಾ ಪಾತ್ರ ಸಿಲುಕುತ್ತ ತೊಳಲಾಡಿವೆ ಸಿಲುಕುತ್ತ ತೊಳಲಾಡಿವೆ ಏನ್ರಿ ಏನೋ ಮಹಾ ಮಗು ಕೈಲೆಲ್ಲ ಬಾಯಿ ಬಿಡಿಸ್ಬಿಟ್ಟೆ ಸತ್ಯನ ನಿರೂಪಿಸ್ತೀನಿ ಅಂತ ಕರ್ಕೊಂಡ್ ಬಂದ್ರಲ್ಲ ಇದೇನಾ ರಾಧಾ ನೀನೇ ನೋಡ್ತಾ ಇದೀಯಲ್ಲ ಆಕೆ ಈಗ ಮಾತಾಡೋ ಸ್ಥಿತಿಲಿದಾರ ಇಲ್ಲ ಅದಕ್ಕೆ ತಾನೆ ನೀವು ನನ್ನ ಕರ್ಕೊಂಡ್ ಬಂದಿರೋದು ಯಾವಳು ಸಾಯೋ ಸ್ಥಿತಿಲಿ ಇರೋಳನ್ನ ತೋರಿಸ್ಬಿಟ್ಟು ನೀವು ಹೇಳೋ ಕಥೆನೆಲ್ಲ ನಂಬಿಸ್ಬೋದು ಅಂತ ರಾಧಾ ಯಾಕೆ ಚುಚ್ಚು ಮಾತಾಡ್ತಾ ಇದೀಯ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಆಕೆ ಜ್ಞಾನ ಬರುತ್ತೆ ಆಮೇಲೆ ನಿಜ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅದು ಸಾಧ್ಯನೇ ಇಲ್ಲ ರೀ ಅವಳು ಸಾಯೋದ್ ಗ್ಯಾರಂಟಿ ಅಂತ ಗೊತ್ತಿದ್ದೆ ನೀವು ನನ್ನ ಕರ್ಕೊಂಡ್ ಬಂದಿರೋದು ಸಿಸ್ಟರ್ ಅಟ್ರೋಪಿನ್ ಇಂಜೆಕ್ಷನ್ ತಗೊಂಡ್ಬನ್ನಿ ಕ್ವಿಕ್ ಸಿಸ್ಟರ್ ಪೇಷಂಟ್ ಕಂಡೀಷನ್ ಹೇಗಿದೆ ವೆರಿ ಸೀರಿಯಸ್ ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ ಹೇಳೋಕ್ಕಾಗಲ್ಲ ನಾನು ಹೇಳಿಲ್ವೇನ್ರಿ ಇದೆಲ್ಲ ನಿಮ್ ನಾಟಕನೆ ಅಂತ ಇನ್ನು ಸ್ವಲ್ಪ ಹೊತ್ತಿಗೆ ಡಾಕ್ಟರ್ ಹೇಳ್ತಾರೆ ಶಿ ಇಸ್ ನೋ ಮೋರ್ ಅಂತ ಆಮೇಲೆ ನೀವು ಹೇಳ್ತೀರಾ ರಾಧಾ ನಾನು ಏನ್ ಮಾಡ್ಲಿ ಅಂತ ಎಲ್ಲಾನು ನೀನೇ ಮಾತಾಡ್ಬೇಡ ರಾಧಾ ದಯವಿಟ್ಟು ಸ್ವಲ್ಪ ಸುಮ್ಮನಿರು ಪ್ಲೀಸ್ ಸಿಸ್ಟರ್ ಪ್ಲೀಸ್ ಆಕೆ ಹತ್ರ ಒಂದೇ ಒಂದ್ ನಿಮಿಷ ಮಾತಾಡೋದು ಆಕೆಗೆ ಇನ್ನು ಜ್ಞಾನನೇ ಬಂದಿಲ್ಲ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಸಿಸ್ಟರ್ ಸಿಸ್ಟರ್ ಮಮ್ಮಿ She has come to normal, sister. Please take care. ನಾನ್ ರೌಂಡ್ಸ್ ಹೋಗಿ ಬರ್ತೇನೆ. ಓಕೆ ಡಾಕ್ಟರ್. ಮಮ್ಮಿ ಡಾಕ್ಟರ್ ಪೇಷಂಟ್ ಜ್ಞಾನ ಬಂತ ಇನ್ನೂ ಇಲ್ಲ ಜ್ಞಾನ ಬಂದಾದ್ಮೇಲೆ ಆಕೆ ಹತ್ರ ಒಂದೆರಡು ನಿಮಿಷ ಮಾತಾಡ್ಬೋದು ನೋನೋ ಅದ್ ಸಾಧ್ಯ ಇಲ್ಲ ಆಕೆಗಾಗಿರೋದು ಹಾರ್ಟ್ ಆಪರೇಷನ್ ಮಾತಾಡೋದಾಗ್ಲಿ ಉದ್ವೇಗಕ್ಕೊಳಗಾಗೋದಾಗ್ಲಿ ಆ ರೀತಿ ಏನೂ ಆಗ್ಲೇಬಾರ್ದು ಆಕೆ ಹತ್ರ ಮಾತಾಡಿದ್ರೆ ಅವರೊಬ್ರು ಮಾತ್ರ ಸಾಯ್ಬಹುದು ಮಾತಾಡದೇ ಇದ್ರೆ ನಾವು ಮೂರ್ ಜನ ಜೀವನ ಪರ್ಯಂತ ಸಾಯ್ತಾನೆ ಇರಬೇಕಾಗುತ್ತೆ ಡಾಕ್ಟರ್ ಅಷ್ಟೊಂದು ಇಂಪಾರ್ಟೆಂಟ್ ಇದ್ರೆ ನಾಳೆ ಬೆಳಗ್ಗೆ ಬನ್ನಿ ಅವ್ರನ್ನ ವಾರ್ಡ್ಗೆ ಶಿಫ್ಟ್ ಮಾಡಿರ್ತಾರೆ ಅಲ್ಲಿ ಮಾತಾಡಿ
ರಾಧಾ ಮತ್ತೆ ಚುಟ್ ಮಾತಾಡ್ಬೇಡ ಪ್ಲೀಸ್, ನಂದೊಂದು ಸ್ಮಾಲ್ ರಿಕ್ವೆಸ್ಟ್. ನಾಳೆ ಒಂದು ದಿವಸ, ಒಂದೇ ಒಂದು ದಿವಸ ನನ್ನ ಜೊತೆ ಬರ್ತೀಯ? ಬರ್ತೀನಿ ರೀ, ಬರ್ತೀನಿ. ನೀವ್ ಆಡೋ ನಾಟಕದ ಒಂದೊಂದು ಹಂತಾನು ನೋಡ್ಲೇಬೇಕಲ್ಲ. ಡಾಕ್ಟರ್, ಆ ಪೇಷಂಟ್ ವಾರ್ಡ್ ನಂಬರ್ 4 ನಲ್ಲಿದ್ದಾರೆ ನೋಡಿ. ಏನು ಆಗಿಲ್ಲ ಪಾಪು, ನಾ ಚೆನ್ನಾಗಿದ್ದೀನಿ. ನೋಡಿ ಅಮ್ಮ, ನೀವ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಆದ್ರೂ ಈ ಮಗುಗೆ ನನ್ನ ಡ್ಯಾಡಿ ಅಂತ ತೋರಿಸಿ ನನ್ನ ಸಂಸಾರದಲ್ಲಿ ಬಿರುಗಾಡಿನೇ ಎಬ್ಬಿಸ್ಬಿಟ್ರಿ. ಯಾಕೆ ಹೀಗ್ ಮಾಡಿದ್ರಿ? ಯಾರು ನೀವು? ನನಗಾಗಿರೋ ನೋವಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನಿಜ, ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ, ಆದ್ರೆ ನನಗೂ ರಾಧನ್ಗೂ ಸಂಬಂಧ ಇದೆ. ನನಗ? ಹಾ, ಆ ಲಾಕರ್ ಅಲ್ಲಿ ನನ್ ಪರ್ಸ್ ಇದೆ, ತೆಗೀರಿ. ಅದ್ರಲ್ಲಿ ನನ್ ಫೋಟೋ ಇದೆ ನೋಡಿ. ಏನಿದು? ನೀವು ನಮ್ಮ ಅಣ್ಣನ ಒಂದು ಕಾಲದ ಪ್ರೇಮಿ. ಅವ್ರ ನನ್ ಜೊತೆ ಓಡಾಡಿದ್ದು, ಫೋಟೋ ತೆಗೆಸ್ಕೊಂಡಿದ್ದು ಎಲ್ಲ ನೋಡಿ ಅವ್ರನ್ನ ಸಂಪೂರ್ಣವಾಗಿ ನಂಬಿ ಮದುವೆಗೆ ಮುಂಚೆನೆ ನನ್ ಸರ್ವಸ್ವನು ಅವ್ರಿಗೆ ಸಮರ್ಪಿಸ್ಬಿಟ್ಟೆ. ಮದುವೆ ಮಾತಾಡ್ದಾಗ್ಲೆಲ್ಲ ಇವತ್ತು ನಾಳೆ ಅಂತ ಕಾಲ ತಳ್ತಾ ಇದ್ರು. ನಾನು ಗರ್ಭಿಣಿ ಆಗ್ಬಿಟ್ಟೆ. ಈ ವಿಷಯನ ನಿಮ್ ತಂದೆ ತಾಯಿಗೆ ತಿಳಿಸೋಣ ಅಂತ ಒಂದಿನ ನಿಮ್ ಮನೆಗ್ ಬಂದಾಗ. ಅಣ್ಣ, ಅದ್ಕೆ ನಿಮ್ ಹನಿಮೂನ್ ಎಷ್ಟು ಫಾಸ್ಟ್ ಆಗಿರ್ಬೇಕು ಅಂದ್ರೆ, ನೀವ್ ಹನಿಮೂನ್ ಮುಗಿಸ್ಕೊಂಡ್ ಬರೋ ಅಷ್ಟಲ್ಲಿ ನಿಮ್ ಕೈಲೊಂದ್ ಮಗು ಇರ್ಬೇಕು. ಮದುವೆ ಆಗೋದ್ಮೇಲೆ ಗಲಾಟೆ ಮಾಡಿ ನನ್ ಮನ ನಾನೇ ಹರಾಜ್ ಹಾಕೊಳ್ಳೋದ್ ಬೇಡ ಅಂತ ತಿರುಗ್ ಬಂದ್ಬಿಟ್ಟೆ. ಸಮಾಜ ಮದುವೆ ಇಲ್ದೆ ಮಗು ಹೆತ್ಲು ಅಂತ ಅನ್ನತ್ತೆ ಅಂತ ನಾನೇ ಮಾಂಗಲ್ಯದ ಸರ ಹಾಕೊಂಡೆ, ಮಗುಗ್ ಜನ್ಮ ಕೊಟ್ಟೆ. ಒಂದಿನ ದಾರಿಲ್ ಸಿಕ್ಕಾಗ ಯಾಕೆ ಹಿಂಗ್ ಮೋಸ ಮಾಡಿದ್ರಿ ಅಂತ ಕೇಳ್ದೆ. ನನ್ನ ಕ್ಷಮಿಸ್ಬಿಡು ದೇವಕಿ, ನನ್ ಸಿಕ್ಕಿರೋ ಸಂಬಂಧ ಲಕ್ಷಾಧೀಶ್ವರದು, ಅವರಿಂದ ನನ್ನ ಪರ್ಸನಲ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ ಅಂದ್ರು. ಇಂತ ಸ್ವಾರ್ಥಿಗಳ ಹತ್ರ ಯಾಕೆ ಮಾತು ಅಂತ, ನನ್ ಜೀವನ ನಂದು ಅಂತ ಮಕ್ಳಿಗೆ ಪಾಠ ಹೇಳ್ಕೊಂಡು ಕಾಲ ತಳ್ದೆ. ದೇವ್ರು ಈ ಕಾಯಿಲೆ ತಂದಿಟ್ಬಿಟ್ಟ. ನಾನ್ ಸತ್ರೆ ನನ್ ಮಗುಗ್ ಯಾರ್ ದಿಕ್ಕು ಅನ್ನೋ ಪ್ರಶ್ನೆ ಎದುರಾಯ್ತು. ಯಾಕೋ ಮಗು ನಾನಾಥಾಶ್ರಮಕ್ ಸೇರ್ಸಕ್ ಮನ್ಸು ಬರ್ಲಿಲ್ಲ. ಒಂದ್ ದಿವಸ ರಾಮಂದ್ರದ ಹತ್ರ ನೀವಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಿರೋ ವಿಷಯ ಗೊತ್ತಾಯ್ತು. ಅಮ್ಮ ಮಾಡಿದ ತಪ್ಪಿನಿಂದ ಹುಟ್ಟಿದ ಮಗುಗೆ ತಂಗಿ ಮನೇಲಾದ್ರೂ ಆಶ್ರಯ ಸಿಗ್ಲಿ ಅನ್ನಿಸ್ತು. ನಾನ್ ಪಟ್ಟ ಕಷ್ಟನ ಅವನ್ ತಂಗಿನೂ ಸ್ವಲ್ಪ ಅನ್ಭವಿಸ್ಲಿ ಅನ್ನೋ ಸೇಡಿನ ಭಾವನೆ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಇಣುಕ್ತು. ಅದಕ್ಕೆ ಮಗುನ ಪೂರ ತಯಾರು ಮಾಡಿ ಕಳಿಸ್ಬಿಟ್ಟೆ. ಇದರಿಂದ ಕಷ್ಟಪಟ್ಟಿದ್ದು ರಾಧ ಅಲ್ಲ, ನಾನು. ನೋಡ್ದೆ ರಾಧ, ಈಗ್ಲಾದ್ರೂ ಸತ್ಯ ಅನ್ನೋದು ಗೊತ್ತಾಯ್ತಾ? ನಾನ್ ನಿಮ್ ಪ್ರೀತಿನ ಅರ್ಥ ಮಾಡ್ಕೊಳ್ಳೆ ಹೋಗ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ, ನನ್ನ ಕ್ಷಮಿಸ್ಬಿಡಿ. ನೋಡಿಮ್ಮ, ನೀವೇನು ಯೋಚನೆ ಮಾಡ್ಬಿಡಿ. ನಿಮ್ ಜೀವನಕ್ಕೊಂದಾರಿ ನಾನ್ ಮಾಡ್ತೀನಿ. ನಮ್ಮ ಅಣ್ಣನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಈಗ ಅದೆಲ್ಲ ಬೇಡ ಬಿಡಿ. ನೀವು ಅವ್ರಿಗೆ ಬುದ್ಧಿ ಕಲ್ಸಕ್ಕೆ ಅಂತ ಹೋದ್ರೆ ಅವ್ರ ಹೆಂಡತಿ ನರಳ್ತಾಳೆ. ಆಗ ಹೋಗಿರೋದಕ್ಕೆ ಇನ್ನೊಂದು ಹೆಣ್ಜೀವ ಯಾಕೆ ನೊಂದ್ಕೋಬೇಕು? ನೋಡಿ, ನಿಮ್ಗೆ ನನಗೆ ನಿಜವಾಗ್ಲೂ ಸಹಾಯ ಮಾಡ್ಬೇಕು ಅಂತಿದ್ರೆ ದಯವಿಟ್ಟು ನನ್ನ ಮಗುಗೆ ಆಶ್ರಯ ಕೊಡಿ. ನೋಡಿಮ್ಮ, ಆ ಮಗು ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ. ತನ್ನ ಜನ್ಮ ಕಾರಣರಾದವ್ರನ್ನ ಅದು ಅಪ್ಪ ಅಂತ ಕರೆದಿಲ್ಲ, ಅದ್ ಕರೆದಿರೋದೇ ನನ್ನ. ನಾನು ಆ ಮಗುಗೆ ಆಶ್ರಯ ಕೊಡ್ತೀನಿ. ನೀವು ತುಂಬಾ ದೊಡ್ಡ ಮನುಷ್ಯರು ರಾಧಾ. ಈಗ್ಲಾದ್ರೂ ಗೊತ್ತಾಯ್ತಾ ನಾನ್ ಎಂದು ನಿನ್ನವನೇ ಅಂತ? ಡ್ಯಾಡಿ, ನಾನೆಂದು ನಿನ್ನವನೇ. ನಾನೆಂದು ನಿನ್ನವನೇ ಅಲ್ಲ, ಇನ್ಮೇಲೆ ನಾನು ನಿನ್ ಮಮ್ಮಿನೇ. ಅದಕ್ಕೆ ನೀನ್ ಏನ್ ಹೇಳ್ಬೇಕು ಅಂದ್ರೆ ನಾನೆಂದು
ನಿಮ್ಮವನೇ. ಈಗ ಹೇಳು. ನಾನೆಂದು ನಿಮ್ಮವನೇ. ಕರೆಕ್ಟ್, ನಾನೆಂದು ನಿಮ್ಮವನೇ.